ಎಲ್ರಿಗೂ ಶುಭ ಸಂಜೆ. ಹೋರಾಟದಲ್ಲಿ ನಾವು ಯಾವತ್ತೂ ಗೆಲ್ಲದಿರಬಹುದು, ಆದರೆ ಹೋರಾಡದಿದ್ದರೆ ಗೆಲ್ಲುವ ಅವಕಾಶವೇ ಸಿಗುವುದಿಲ್ಲ. ಅಂಬೇಡ್ಕರ್ ಹಬ್ಬ 2021 ವಿಶೇಷ ವೆಬಿನಾರ್ ಉಪನ್ಯಾಸ ಸರಣಿ, ವರ್ತಮಾನದ ಬಿಕ್ಕಟ್ಟುಗಳು ಮತ್ತು ಭವಿಷ್ಯತ್ತಿನ ಸಾಧ್ಯತೆಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ವೇತಾಯೆ, ಸಹಾಯಕ ಪ್ರಾಧ್ಯಾಪಕಿ ಅನುಗ್ರಹ ಬಿಎಡ್ ಕಾಲೇಜ್ ಮತ್ತು ಸಂಶೋಧನಾ ವಿದ್ಯಾರ್ಥಿ ಹಂಪಿ ವಿಶ್ವವಿದ್ಯಾಲಯ. ಸ್ನೇಹಿತರೆ, ಕಳೆದ 13 ವರ್ಷಗಳಿಂದ ಅಂಬೇಡ್ಕರ್ ಜಯಂತಿಯನ್ನ ಅಂಬೇಡ್ಕರ್ ಹಬ್ಬವಾಗಿ ಆಚರಿಸಿಕೊಂಡು ಬರುತ್ತಿರುವ ಸ್ಫೂರ್ತಿಧಾಮ ಈ ಬಾರಿಯೂ ಸಹ ಅಂಬೇಡ್ಕರ್ ಹಬ್ಬವಾಗಿ 6 ದಿನಗಳ ಕಾಲದ ವಿಶೇಷ ವೆಬಿನಾರ್ ಸೆಮಿನಾರ್ ಸರಣಿಯನ್ನ ಆಯೋಜಿಸಿದೆ. ಈ ಅಮೂಲ್ಯವಾದ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸುತ್ತಿರುವುದು ಮತ್ತೊಂದು ಶಕ್ತಿ. ಈ ದಿನದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಡಾಕ್ಟರ್ ಎಲ್ ಹನುಮಂತಯ್ಯ ಸರ್ ಹಾಗೂ ಅಧ್ಯಕ್ಷರಾದ ಶ್ರೀ ವೈಎಸ್ವಿ ದತ್ತ ಸರ್ ಅವರಿಗೂ ಹಾಗೂ ಪ್ರಾಸ್ತಾವಿಕ ನುಡಿಯನ್ನ ಹೇಳಿರುವಂತಹ ಶ್ರೀ ಎಸ್ ಮರಿಸ್ವಾಮಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. 6 ದಿನಗಳ ಸರಣಿಯಲ್ಲಿ ಇಂದು ಮೊದಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಅಧಿಕಾರ ರಾಜಕಾರಣದಲ್ಲಿ ಚಳುವಳಿಗಾರರ ಪಾಲ್ಗೊಳ್ಳುವಿಕೆ ಮತ್ತು ಯಶಸ್ಸಿನ ಸಾಧ್ಯತೆಗಳು ವಿಷಯ ಕುರಿತು ಉಪನ್ಯಾಸ ಮತ್ತು ಚರ್ಚೆಗಳಿವೆ. ಮೊದಲಿಗೆ ಎಲ್ಲ ಕಾರ್ಯಕ್ರಮದ ಮುಂದಿನ ಅಂಶವಾದ ಒಂದು ಗೀತೆ, ಕೃಷ್ಣಮೂರ್ತಿ ಬಿಳಗರೆಯವರು ರಚಿಸಿರುವ ಎಲ್ಲೋ ಎಲ್ಲೋ ಜಾಲಗಿರಿಯ ಗೀತೆ ಅವರ ಕಂಠಸಿರಿಯಲ್ಲೇ ಕೇಳೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಒಂದು ವಿಶೇಷವಾದಂತಹ ಹಾಗೂ ವಿಭಿನ್ನವಾದಂತಹ ಒಂದು ಉಂದಾಳತ್ವವನ್ನ ತಗೊಂಡು ಮಾಡ್ತಾ ಇರ್ತೀವಿ. ಸೊ ಈ ಒಂದು ಕಾರ್ಯಕ್ರಮ 8 ದಿನಗಳ ಕಾಲ, 6 ದಿನಗಳ ಕಾಲ ವಿಶೇಷವಾಗಿ ನಡೀತಾ ಇರುವಂತದ್ದು. ಒಂದೊಂದು ದಿನನೂ ಕೂಡ ಪ್ರತಿ ಮುಖ್ಯವಾದಂತಹ ಚರ್ಚಾ ವಿಷಯಗಳನ್ನ ಹಾಗೂ ವಿಷಯ ಮಂಡನೆಗಳನ್ನ ಇಟ್ಕೊಂಡಿರುವಂತದ್ದು ಮುಖ್ಯವಾದಂತಹ ಸಂಗತಿಯಾಗಿದೆ, ಅದನ್ನ ಗಮನಿಸಬೇಕಾಗತ್ತೆ. ಸೊ ವೆಬಿನಾರ್ ಉಪನ್ಯಾಸದ ಕಾರ್ಯಕ್ರಮಗಳ ಸರಣಿಯ ಪ್ರಾಸ್ತಾವಿಕ ನುಡಿಯನ್ನ ಶ್ರೀ ಎಸ್ ಮರಿಸ್ವಾಮಿ ಅಧ್ಯಕ್ಷರು ಸ್ಫೂರ್ತಿಧಾಮರವರು ನಡೆಸಿಕೊಡಲಿದ್ದಾರೆ. ಶ್ರೀಯುತರು, ಶ್ರೀಯುತರು 1972 ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಭಾರತೀಯ ಪೊಲೀಸ್ ಸೇವೆಗೆ ಸೇರ್ಪಡೆಯಾದರು. ಆ ಇಲಾಖೆಯ ವಿವಿಧ ಹಂತಗಳಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ರಾಜ್ಯದ ಗೃಹ ಕಾರ್ಯದರ್ಶಿಯಾಗಿ ಪ್ರತಿಷ್ಠಿತ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಪೊಲೀಸ್ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿ 2006 ನಿವೃತ್ತಿಯನ್ನ ಹೊಂದಿರ್ತಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಸರಳತೆ, ಸಜ್ಜನಿಕೆ, ದಕ್ಷತೆ, ತತ್ವನಿಷ್ಠೆಗೆ ಹೆಸರಾದ ಇವರನ್ನ ಗುರುತಿಸಿದ ಸರ್ಕಾರ ಇವರಿಗೆ ಶ್ಲಾಘನೀಯ ಸೇವಾ ಪೊಲೀಸ್ ಪದಕ ಮತ್ತು ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪೊಲೀಸ್ ಪದಕ ನೀಡಿ ಗೌರವಿಸಿರುತ್ತದೆ. ಇವರು ನಿವೃತ್ತಿ ನಂತರ ಸ್ಫೂರ್ತಿಧಾಮ ಎಂಬ ಅಂಬೇಡ್ಕರ್ ಸ್ಮಾರಕ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಪಾಂಚಜನ್ಯ ವಿದ್ಯಾಪೀಠದ ಅಧ್ಯಕ್ಷರು ಹೌದು. ಸ್ಫೂರ್ತಿಧಾಮದ ಅಧ್ಯಕ್ಷರಾಗಿ ವಿವಿಧ ರೀತಿಯ ಜನಪರ ಕಾರ್ಯವನ್ನು ಮತ್ತು ಯೋಜನೆಗಳನ್ನ ಹಮ್ಮಿಕೊಂಡು ದಣಿವರಿಯದೆ ನಿರಂತರವಾಗಿ ಮುನ್ನಡೆಸುತ್ತಾ ಬಂದಿದ್ದಾರೆ. ಈಗ ಇಂದಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಮಾಡಲಿದ್ದಾರೆ. ಸರ್, ದಯಮಾಡಿ ಕಾರ್ಯಕ್ರಮದ ಪ್ರಾಸ್ತಾವನ ನುಡಿಯನ್ನ 10 ನಿಮಿಷಗಳಲ್ಲಿ ಮುಗಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಶ್ವೇತಾ. ಈ ವೆಬಿನಾರ್ನ ಅಧ್ಯಕ್ಷರಾದ ಸನ್ಮಾನ್ಯ ವೈಎಸ್ವಿ ದತ್ತ ಅವರೇ, ಮುಖ್ಯ ಅತಿಥಿಗಳಾದ ಡಾಕ್ಟರ್ ಎಲ್ ಹನುಮಂತಯ್ಯನವರೇ, ಈ ವೆಬಿನಾರ್ನಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ಸ್ನೇಹಿತರೆ, ಸ್ಫೂರ್ತಿಧಾಮದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಲು ನಾನು ಇಚ್ಛಿಸ್ತೇನೆ. ಸ್ಫೂರ್ತಿಧಾಮ ಬೆಂಗಳೂರಿನ ಅಂಜನಾನಗರದ ಮಾಗಡಿ ರೋಡ್ ಅಂಜನಾನಗರದಲ್ಲಿ ಸ್ಥಾಪನೆಯಾಗಿದೆ. ಇದನ್ನು 1992 ಸ್ಥಾಪನೆ ಮಾಡಿದ್ದೀವಿ.
ಇದನ್ನ ಅಂದಿನ ಉಪರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀ ಕೆ ಆರ್ ನಾರಾಯಣನ್ ಅವರು ಉದ್ಘಾಟಿಸಿರ್ತಾರೆ. ಸ್ಫೂರ್ತಿಧಾಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಹೋರಾಟ ಹಾಗೂ ಭಗವಾನ್ ಬುದ್ಧರ ದಾರಿಗಳನ್ನು ತನ್ನ ತಳಹದಿಯಾಗಿಟ್ಕೊಂಡು ಆ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದೆ. ನಿರ್ಲಕ್ಷಿತ ತಳ ಸಮುದಾಯಗಳ ಶೈಕ್ಷಣಿಕ ಅಭಿವೃದ್ಧಿ, ಸಾಂಸ್ಕೃತಿಕ ಅನನ್ಯತೆ, ಸಾಮಾಜಿಕ ಪರಿವರ್ತನೆ, ರಾಜಕೀಯ ತಾತ್ವಿಕತೆ ಇದನ್ನು ವಿಸ್ತರಿಸೋದು ನಮ್ಮ ಉದ್ದೇಶವಾಗಿದೆ. ಮಿಲಿನ್ ಪಬ್ಲಿಕ್ ಸ್ಕೂಲ್, ಸುಬೋಧಿ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಸಂವಾದ ಮಾಸಪತ್ರಿಕೆ, ಲೋಕರತ್ನ ಬುದ್ಧವಿಹಾರ, ನವಯಾನ ಸಾಂಸ್ಕೃತಿಕ ಕೇಂದ್ರ ಇವುಗಳನ್ನು ನಾವು ನಡೆಸ್ತಾ ಬಂದಿದ್ದೇವೆ. ಪ್ರಾರಂಭದಿಂದ ನಾವು ಶಿಬಿರಗಳು ಇವುಗಳನ್ನು ನಡೆಸ್ತಾ ಬಂದಿದ್ದು ಅವು ಸಾಮಾನ್ಯ ಜನರಲ್ಲಿ ಅರಿವು ಮೂಡಿಸಿ ಉತ್ಸಾಹ ಹುರುಪು ತುಂಬುತ್ತಾ ಬಂದಿವೆ. 2009 ನಾವು ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ಹಬ್ಬವಾಗಿ ಆಚರಿಸ್ತಾ ಬಂದಿದ್ದೇವೆ. ಈ ಮಹಾಚೇತನದ ಜನ್ಮದಿನ ನಾವೆಲ್ಲ ಸಂಭ್ರಮಿಸುವ ದಿನವಾಗಬೇಕು ಎಂಬುದು ನಮ್ಮ ನಂಬಿಕೆ. ಈ ಹಬ್ಬದಂದು ನಾವು ತಳ ಸಮುದಾಯಗಳ ಏಳಿಗೆಗೆ ತೊಡಗಿಸಿಕೊಂಡಿರುವವರನ್ನು ಗುರುತಿಸಿ ಅವರಿಗೆ ಬೋಧಿ ವೃಕ್ಷ ಮತ್ತು ಬೋಧಿವರ್ಧನ ಪ್ರಶಸ್ತಿಗಳನ್ನು ನೀಡುತ್ತೇವೆ. ಈ ಪ್ರಶಸ್ತಿಗಳು ರಾಜ್ಯ ಮಟ್ಟದ ಪ್ರಶಸ್ತಿಗಳಾಗಿರ್ತವೆ. ಆಚಾರ್ಯ ಬುದ್ಧರ ಕಿತೆ ತೇರ, ಭಗವಾನ್ ದಾಸ್, ವಸಂತ್ ಮೂನ್, ದೇವನೂರು ಮಹಾದೇವ ಮುಂತಾದ ಖ್ಯಾತನಾಮರಿಗೆ ನಾವು ಈ ಪ್ರಶಸ್ತಿಗಳನ್ನು ನೀಡಿದ್ದೇವೆ. ಒಂದು ಸುಂದರ ಅಂಬೇಡ್ಕರ್ ಸ್ಮಾರಕವನ್ನು ನಾವು ಸ್ಥಾಪಿಸಬೇಕು ಅನ್ನೋದು ನಮ್ಮ ಒಂದು ಗುರಿಯಾಗಿದೆ. ಅವರ ಎಲ್ಲ ಅನುಯಾಯಿಗಳು ಇಲ್ಲಿ ಬರಬೇಕು. ಎಲ್ಲ ಹೋರಾಟಗಾರರಿಗೆ ಇದೊಂದು ಬಂದು ಸೇರುವ ತಾಣವಾಗಬೇಕು. ಅವರು ಸ್ವಲ್ಪ ಸಮಯ ಇಲ್ಲಿ ಕಳೆದು ತಮ್ಮ ಗುರಿ ಮತ್ತು ದಾರಿಗಳ ಬಗ್ಗೆ ಚಿಂತಿಸಬೇಕು ಮತ್ತು ಆ ಚಿಂತನೆಯಿಂದ ತಮ್ಮ ಹೋರಾಟಗಳನ್ನು ಮರು ನಿರೂಪಿಸಿಕೊಳ್ಬೇಕು ಅನ್ನೋದು ನಮ್ಮ ಆಶಯ. ಇಂದಿನ ಕಷ್ಟದ ದಿನಗಳಲ್ಲಿ ಹಳ್ಳಿ ಪಟ್ಟಣಗಳಲ್ಲಿ ನರಳುತ್ತಿರುವಂಥ ಯುವಕರನ್ನು ಇಲ್ಲಿ ಬರಮಾಡಿಕೊಂಡು ಅವರು ಮಾಡುತ್ತಿರುವ ಕೆಲಸದಲ್ಲಿಯೇ ಅವರಿಗೆ ವೈಜ್ಞಾನಿಕ ಮತ್ತು ಹೆಚ್ಚು ಇಳುವರಿ ಬರುವ ಮಾದರಿಗಳಲ್ಲಿ ತರಬೇತಿ ನೀಡಿ ಅವರ ಜೀವನ ಉತ್ತಮಪಡಿಸಿಕೊಳ್ಳಲು ಸಹಾಯ ನೀಡುವುದಕ್ಕಾಗಿ ಒಂದು ಅಂಬೇಡ್ಕರ್ ಶಾಲೆಯನ್ನು, ಅಂಬೇಡ್ಕರ್ ಜೀವನ ಶಾಲೆಯನ್ನು ಸ್ಥಾಪಿಸಲು ನಾವು ಉದ್ದೇಶಿಸಿದ್ದೇವೆ. ಸದ್ಯದಲ್ಲೇ ಅದು ಕಾರ್ಯ ಪ್ರಾರಂಭ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ನೊಂದ ತಳ ಸಮುದಾಯಗಳ ಎಲ್ಲ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವ ಒಂದು ಕೇಂದ್ರವಾಗಿ ಸ್ಫೂರ್ತಿಧಾಮ ಬೆಳೆಯಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ ಆಗಿದೆ. ಇದೆಲ್ಲವನ್ನು ಹಾಗೂ ಮಾಡಲು ತಾವೆಲ್ಲರೂ ನಮ್ಮ ಜೊತೆ ಸೇರಿಕೊಳ್ಬೇಕು ಎಂದು ತಮ್ಮಲ್ಲಿ ಕೋರುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಸ್ನೇಹಿತರೆ, ಈಗ ಸಂಪನ್ಮೂಲ ವ್ಯಕ್ತಿ ಮತ್ತು ವೆಬಿನಾರ್ ಅಧ್ಯಕ್ಷರ ಪರಿಚಯವನ್ನ ಮಾಡಿಕೊಡ್ತೇನೆ. ಇನ್ನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಎಲ್ ಹನುಮಂತಯ್ಯ ಸರ್ ಅವರು ದೊಡ್ಡಬಳ್ಳಾಪುರ ತಾಲೂಕಿನ ರಾಮೇಶ್ವರ ಗ್ರಾಮದವರು. ಇವರು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನ ಪಡೆದವರು. ವಿದ್ಯಾರ್ಥಿ ದೆಸೆಯಿಂದಲೂ ಬಿ ಬಸವಲಿಂಗಯ್ಯರವರ ವಿಚಾರಧಾರೆಗಳಿಗೆ ಪ್ರಭಾವಗೊಂಡು ಬಂಡಾಯ ದಲಿತ ಚಳುವಳಿಗಳಲ್ಲಿ ಸಕ್ರಿಯಗೊಂಡವರು. ಬಂಡಾಯ ಸಂಘಟನೆಯ ರಾಜ್ಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಲೇ ಭಾಷಾ ಚಳುವಳಿ, ರೈತ ಚಳುವಳಿಯಲ್ಲೂ ಶ್ರಮ ವಹಿಸಿದರು. ದಲಿತ ಲೋಕದ ಬಗ್ಗೆ ವಿಮರ್ಶಾ ಕೃತಿಯ ಮೂಲಕ 1988 ಸಾಹಿತ್ಯ ಲೋಕವನ್ನ ಪ್ರವೇಶಿಸಿದ ಹನುಮಂತಯ್ಯರವರು ನಂತರದಲ್ಲಿ ಕವಿಯಾಗಿ ಅಜ್ಞೆಯಿಂದ ಛಾಪನ್ನ ಮೂಡಿಸಿದ್ದು ಇತಿಹಾಸ. ಕಪ್ಪು ಕಣ್ಣಿನ ಹುಡುಗಿ, ಹವ್ವ, ಹರಿಗೋಲು ಇವರ ಈವರೆಗಿನ ಕವನ ಸಂಕಲನಗಳು, ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ಕಳ್ಳಿ ಹಾಲಿನ ಕಡಲು ಸಂಕಲನವನ್ನ ಪ್ರಕಟಿಸಿದ್ದಾರೆ.
ಡಾಕ್ಟರ್ ಕಾಳೇಗೌಡ ನಾಗವಾರರವರ ಮಾರ್ಗದರ್ಶನದಲ್ಲಿ ಬಂಡಾಯ ಕತೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಹಾಗೂ ಈ ಸಂಶೋಧನೆಯ ಕೃತಿಯು ಕಥಾಕಥನ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಕಟಗೊಂಡು ಅನೇಕ ಸಂಶೋಧಕರಿಗೆ ಮಾರ್ಗದರ್ಶನವಾಗಿದೆ. ಅಂಬೇಡ್ಕರ್ ಮತ್ತು ಸಮಕಾಲೀನತೆ, ಬೂದಿ ಮುಚ್ಚಿದ ಕೆಂಡ ಇವರ ಪ್ರಮುಖ ವಿಮರ್ಶಾ ಕೃತಿ, ಒಂಟಿಗಾಲಿನ ನಡಿಗೆ ಭಾಗ 3 ಇವರ ಆತ್ಮಕಥನ ಕೃತಿಯಾಗಿದೆ. ಇವರ ಸಾಹಿತ್ಯ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗಳು ಸಂದಿವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಉದ್ಯೋಗಿಯಾಗಿದ್ದ ಇವರು ಎಸ್ಎಂ ಕೃಷ್ಣರವರ ಸರ್ಕಾರದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಗೊಂಡು ಅನೇಕ ಉತ್ತಮ ಕೆಲಸಗಳನ್ನು ನಿರ್ವಹಿಸಿದ್ದಾರೆ. ಎಂಎಲ್ಸಿ ಡಾಕ್ಟರ್ ಎಲ್ಎಚ್ ಇವರ ಸದ್ಯದ ಭಾಷಣ ಕೃತಿಯಾಗಿದೆ. ಕರ್ನಾಟಕ ಸರ್ಕಾರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಇವರು ಹೊಸ ಯೋಜನೆಗಳನ್ನು ರೂಪಿಸಿದ್ದಾರೆ. ಕುವೆಂಪು ಅವರ ಜನ್ಮದಿನವನ್ನ ವಿಶ್ವ ಮಾನವ ದಿನವಾಗಿ ಆಚರಿಸಬೇಕೆಂದು ಸರ್ಕಾರ ಆದೇಶಿಸುವುದಕ್ಕೆ ಪ್ರಮುಖ ಕಾರಣಕರ್ತರು ಇವರೇ. ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿರುವ ಇವರು ಉಪಸಭಾಪತಿಯಾಗಿಯೂ ಆಯ್ಕೆಗೊಂಡಿದ್ದಾರೆ. ಇವರ ಕವಿತೆಗಳು, ನಾಟಕ ಅನೇಕ ವಿಶ್ವವಿದ್ಯಾಲಯದಲ್ಲಿ ಪಠ್ಯವಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿಯೂ ಕೇಂದ್ರ ಕಾರ್ಯನಿರ್ವಹಿಸಿದ್ದಾರೆ. ಕೇಂದ್ರ ಸಾಹಿತ್ಯ, ಕರ್ನಾಟಕ ಸರ್ಕಾರ ಅಕಾಡೆಮಿ, ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಾಹಿತ್ಯ ಇಲಾಖೆಯಲ್ಲಿ ಅನೇಕ ಕೃತಿಗಳನ್ನು ಸಂಪಾದಕರಾಗಿದ್ದಾರೆ. ಇವರ ಅನೇಕ ಆಯ್ದ ಕವಿತೆಗಳು ಇಂಗ್ಲಿಷ್ಗೆ ಅನುವಾದವಾಗಿದೆ. ತಮಗೆ ಮತ್ತೊಮ್ಮೆ ಹೃದಯ ತುಂಬಿ ಸ್ವಾಗತವನ್ನ ಕೋರ್ತೇನೆ ಸರ್. ಓಕೆ ಸರ್. ಸೊ ಈಗ ಅಧ್ಯಕ್ಷರಾದಂತಹ ವೈಎಸ್ವಿ ದತ್ತರವರ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಶ್ರೀ ವೈಎಸ್ವಿ ದತ್ತರವರು 24/6/1954 ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರು ತಾಲೂಕಿನ ಯಗಟಿಯಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಯಗಟಿ ಸೂರ್ಯನಾರಾಯಣ ವೆಂಕಟೇಶ ದತ್ತ. ಬಿಎಸ್ಸಿ ಪದವೀಧರರಾದ ದತ್ತರವರು ಗಣಿತ ಮತ್ತು ಭೌತಶಾಸ್ತ್ರದ ಅಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರು ಜನತಾದಳ ಪಕ್ಷದವರಾಗಿದ್ದು 2013-18 ಅವಧಿಯವರೆಗೆ ಕಡೂರಿನಲ್ಲಿ ಎಂಎಲ್ಎ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2006-12 ಎಂಎಲ್ಸಿಯಾಗಿ ಕಾರ್ಯ ಮಾಡಿದ್ದಾರೆ. ರಾಜಕೀಯ ಸೇವೆಯೊಂದಿಗೆ ಬಡವರ, ರೈತರ, ಕನ್ನಡ ಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಹೋರಾಡಿದ ಅವರು ಸಮಾಜವಾದಿ ಚಿಂತನೆಯುಳ್ಳ ಸರಳತೆ ಮತ್ತು ಸಜ್ಜನತೆಯ ವ್ಯಕ್ತಿ. ಕೇವಲ ರಾಜಕೀಯ ಮಾತ್ರವಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲೂ ತಮ್ಮ ಅಪಾರ ಸೇವೆಯನ್ನ ಮಾಡಿದವರಾಗಿರ್ತಾರೆ. ವಯಸ್ವಿ ದತ್ತ ಸರ್ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿರ್ವಹಿಸಿರುವುದು ನಾವು ಮಾಡುತ್ತಿರುವ ಕಾರ್ಯಗಳಿಗೆ ದೊಡ್ಡ ಶಕ್ತಿ ಎಂದು ಕೈಜೋಡಿಸಿದಂತಾಗಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸ್ಫೂರ್ತಿಧಾಮದ ಪರವಾಗಿ ಮತ್ತೊಮ್ಮೆ ಹೃದಯ ತುಂಬಿ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್ ತಮಗೂ ಕೂಡ. ಸ್ನೇಹಿತರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯವನ್ನ ಎರಡು ರೀತಿಯಲ್ಲಿ ಹೇಳ್ತಾರೆ. ಮೊದಲನೇದು ಬದುಕಲು ಬಾಳಲು ಇರಬೇಕಾದ ಸ್ವಾತಂತ್ರ್ಯ, ಎರಡು ಪ್ರಜೆಗಳನ್ನ ಆಳ್ವಿಕೆ ಮಾಡಲು ಬೇಕಾದ ಸ್ವಾತಂತ್ರ್ಯ. ಬ್ರಿಟಿಷರ ವಿರುದ್ಧ ಭಾರತದ ಜನ ಹೋರಾಟ ಮಾಡಿದ್ದು ಆಳ್ವಿಕೆ ಮಾಡುವ ಸ್ವಾತಂತ್ರ್ಯಕ್ಕಾಗಿ, ಎಲ್ಲರೂ ಸಮಾನತೆಯಿಂದ ಬದುಕುವ ಸ್ವಾತಂತ್ರ್ಯಕ್ಕಾಗಿ ಅಲ್ಲ. ಅದಕ್ಕಾಗಿಯೇ ಬಾಬಾ ಸಾಹೇಬರು ಹೇಗೆ ಹೇಳ್ತಾರೆ, 5,500 ವರ್ಷಗಳಿಂದ ಭಾರತದಲ್ಲಿ ಮಹಿಳೆಯರಿಗೆ ಮತ್ತು ಅಸ್ಪೃಶ್ಯರಿಗೆ ಕನಿಷ್ಠ ಸ್ವಾಭಿಮಾನ ಸ್ವಾವಲಂಬನೆಯಿಂದ ಬದುಕುವ ಸ್ವಾತಂತ್ರ್ಯವನ್ನ ನಾಶ ಮಾಡಲಾಗಿದೆ. ಇವರ ಬದುಕಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕು ಎಂದು ಗುಡುಗಿದ್ದಾರೆ. ಸ್ನೇಹಿತರೆ, ಇಂದು ಮೊದಲ ದಿನದ ವಿಷಯವಾಗಿ ಅಧಿಕಾರ ರಾಜಕಾರಣದಲ್ಲಿ ಚಳುವಳಿಗಾರರ ಪಾಲ್ಗೊಳ್ಳುವಿಕೆ ಮತ್ತು ಯಶಸ್ಸಿನ ಸಾಧ್ಯತೆಗಳು ವಿಷಯ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಎಲ್ ಹನುಮಂತಯ್ಯ ಸರ್ ಅವರು 40 ನಿಮಿಷ ವಿಷಯ ಮಂಡನೆಯನ್ನ ಮಾಡಲಿದ್ದಾರೆ. ಸರ್, ದಯಮಾಡಿ ನಿಮ್ಮ ಅರಿವನ್ನ ಎಲ್ರಿಗೂ ತಿಳಿಸ್ಕೊಡ್ಬೇಕಾಗಿ ಈ ಮೂಲಕ ವಿನಂತಿಸ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಸ್ಫೂರ್ತಿಧಾಮ ಸಂಸ್ಥೆಯ ಮುಖ್ಯಸ್ಥರು, ಇವತ್ತಿನ ಸಭೆಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ದ ಹಿರಿಯರಾದ ಎಸ್ ಮರಿಸ್ವಾಮಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾಜಿ ಶಾಸಕರು, ನನ್ನ ಆತ್ಮೀಯರಾದ ಶ್ರೀ ವೈಎಸ್ವಿ ದತ್ತ ಅವರೇ, ಈ ವೆಬಿನಾರ್ನಲ್ಲಿ ಭಾಗವಹಿಸಿರುವ ಅನೇಕ ಮಿತ್ರರೇ, ಅಧಿಕಾರ ರಾಜಕಾರಣ ಮತ್ತು ಇಂದಿನ ಸ್ವಾತಂತ್ರ್ಯ ವಿಷಯವನ್ನು
ಕುರಿತು ನಾನಿಂದು ಮಾತನಾಡಬೇಕಾಗಿದೆ. ಕೆಲವು ವಿಚಾರಗಳನ್ನು ತಮ್ಮ ಗಮನಕ್ಕೆ ನಾನು ಬಯಸ್ತೇನೆ, ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಕರ್ನಾಟಕದಲ್ಲಿ ದಲಿತ ಚಳುವಳಿ ಪ್ರಾರಂಭ ಅನ್ನುವುದಕ್ಕಿಂತಲೂ ಮೊದಲು ಭಾರತದಲ್ಲಿ ದಲಿತ ಚಳುವಳಿಗೆ ಗಟ್ಟಿ ದನಿಯನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಳುವಳಿಯನ್ನು ಮಾಡುವ ಸಂದರ್ಭದಲ್ಲಿ ಭಾರತದ ಸ್ವಾತಂತ್ರ್ಯ ಚಳುವಳಿ ಕೂಡ ನಡೀತಾ ಇತ್ತು. ಭಾರತದ ಸ್ವಾತಂತ್ರ್ಯ ಚಳುವಳಿ ನಡೆಯುವ ಆ ಸಂದರ್ಭದಲ್ಲಿಯೇ ಅಂಬೇಡ್ಕರ್ ಅವರು ವಿಶಿಷ್ಟವಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಭಾರತದ ಸ್ವಾತಂತ್ರ್ಯದ ನೇತಾರರಿಗೆ ಈ ಪ್ರಶ್ನೆಗಳನ್ನು ಹೇಳ್ತಾ ಇದ್ರು. ಅಷ್ಟು ಮಾತ್ರಲ್ಲ, ಈ ಪ್ರಶ್ನೆಗಳು ಇಡೀ ಭಾರತದ ಅಸ್ಪೃಶ್ಯ ಸಮುದಾಯದ ಪ್ರಶ್ನೆಗಳಾಗಿದ್ದವು. ಅದರಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ, ಮೊದಲ ದುಂಡು ಮೇಜಿನ ಪರಿಷತ್ತಿನಲ್ಲಿ ಬಾಬಾ ಸಾಹೇಬರು ಭಾಗವಹಿಸಿದ್ದಾಗ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಮುಖ್ಯಸ್ಥರಿಗೆ ಕೇಳಿದ್ದ ಪ್ರಶ್ನೆ, ನೀವು ಬ್ರಿಟಿಷರಿಂದ ಆದರೆ ಸಹೋದರ ಸುಮಾರು ಅಸ್ಪೃಶ್ಯ, ನೀವು ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ, ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ, ರಾಜಕೀಯ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ, ಅದ್ದ ಮೇಲೆ ನಿಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಕೇಳುವ ನೈತಿಕ ಹಕ್ಕು ಇದೆಯೇ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ಮತ್ತು ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಕೂಡ ಭಾಗವಹಿಸಿದಾಗ ಬ್ರಿಟಿಷರಿಗೆ ಈ ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಭಾರತದಲ್ಲಿ ಜಾತಿ ಬದ್ಧತೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ಯಾವುದೇ ಪ್ರಯತ್ನಗಳನ್ನು ಮಾಡಲಿಲ್ಲ, ಹಾಗೆಯೇ ಭಾರತದ ಅಸ್ಪೃಶ್ಯ ಸಮುದಾಯಗಳಿಗೆ ನೆರವಾಗುವ ಅವರ ಕಷ್ಟಗಳನ್ನು ಪರಿಹಾರ ಮಾಡುವ ಕಾನೂನುಗಳನ್ನು ಕೂಡ ತಾವು ರೂಪಿಸಲಿಲ್ಲ, ಅಂದಮೇಲೆ ನಿಮಗೆ ಭಾರತದಲ್ಲಿ ಆಳ್ವಿಕೆ ಮಾಡುವ ಯಾವ ನೈತಿಕತೆಯೂ ಇಲ್ಲ, ನೀವು ಭಾರತವನ್ನು ಬಿಟ್ಟು ಹೊರಡಬೇಕು ಅಂತ ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ನಂತರದಲ್ಲಿ ಭಾರತದ ಸಾಮಾಜಿಕ ಹೋರಾಟಗಳಿಗೆ ಅಂಬೇಡ್ಕರ್ ಅವರು ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ದಲಿತರ ಸಾಮಾಜಿಕ ಪ್ರಶ್ನೆಗಳು ಮತ್ತು ಒಟ್ಟು ಭಾರತದ ರಾಜಕೀಯ ಮತ್ತು ಆರ್ಥಿಕ ಪ್ರಶ್ನೆಗಳ ಬಗ್ಗೆ ಅಂಬೇಡ್ಕರ್ ಅವರಿಗೆ ಹೆಚ್ಚಿನ ಚಿಂತನೆ, ಅವರ ವಿಚಾರ ಅವರ ಇಡೀ ಕೃತಿಗಳಲ್ಲಿ ನಾವು ಕಾಣಬಹುದು. ಸ್ವಾತಂತ್ರ್ಯ ಬಂದ ಮೇಲೆ ಭಾರತದಲ್ಲಿ ಮೊದಲ ತಲೆಮಾರಿನ ದಲಿತರು ಸ್ವಾತಂತ್ರ್ಯ ಬಂದ ನಂತರದ ವ್ಯವಸ್ಥೆ ನಮ್ಮ ಜೀವನಕ್ಕೆ ಅಂದ್ರೆ ವಿದ್ಯಾವಂತರಾದ ಮೊದಲ ತಲೆಮಾರಿನ ಕೆಲವೇ ಕೆಲವು ದಲಿತರ ಜೀವನವನ್ನ ನಡೆಸುವ ಕೆಲವು ದಾರಿಗಳನ್ನು ತೋರಿದ್ದಾರೆ ಅನ್ನುವ ಅಭಿಪ್ರಾಯ ಬರ್ತದೆ. ಅವರು ಅತ್ಯಂತ ಸಂಯಮದಿಂದಲೂ ವ್ಯವಸ್ಥೆಗೆ ತಲೆಬಾಗಿ ನಡೆಯುವ ವಾತಾವರಣವನ್ನು, ತಮ್ಮನ್ನು ತಾವು ವ್ಯವಸ್ಥೆಯ ಜೊತೆಗೆ ಸಂಘರ್ಷಕ್ಕೆ ಇಳಿಯಲಾರದ ಅಸಹಾಯಕತೆಯಲ್ಲಿಯೂ ಬದುಕುತ್ತಿದ್ದುದು ಮೊದಲನೇ ತಲೆಮಾರಿನ ದಲಿತರಲ್ಲಿ ಕಂಡುಬರುತ್ತದೆ. ಸ್ವಾತಂತ್ರ್ಯ ಬಂದ ಸ್ವಲ್ಪ ದಿನಗಳ ನಂತರ ಇಡೀ ಭಾರತದ ಅಸ್ಪೃಶ್ಯ ಸಮುದಾಯ ನಮ್ಮ ಭಾಗ್ಯದ ಬಾಗಿಲು ತೆರೆಯಿತು, ನಮಗೆ ಈ ಅಧಿಕಾರ ಸ್ವಾತಂತ್ರ್ಯ ಬಂದ ಮೇಲೆ ಆಳ್ವಿಕೆ ಮಾಡಲಿಕ್ಕೆ ನಾವೆಲ್ಲ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ವಾತಾವರಣ ನಿರ್ಮಾಣವಾಗಬಹುದು ಅನ್ನುವ ನಿರೀಕ್ಷೆಯಲ್ಲಿದ್ದವರಿಗೆ ಅಂಥ ಬದಲಾವಣೆ ಕಾಣೋದಿಲ್ಲ. ನಂತರದ ಸ್ವಾತಂತ್ರ್ಯ ಬಂದ ನಂತರ ವ್ಯಾಪಕವಾಗಿ ಶಿಕ್ಷಣದ ಬಾಗಿಲು ತೆರೆದ ಮೇಲೆ ಎಲ್ಲ ಸಮುದಾಯಗಳಿಗೆ ಶಿಕ್ಷಣ ಸಿಗೋದಕ್ಕೆ ಆರಂಭ ಆಗ್ತದೆ. ಸಾವಿರಾರು ವರ್ಷಗಳಲ್ಲಿ ಹಸಿವಿನಿಂದಿದ್ದ ದಲಿತರಿಗೆ ಶಿಕ್ಷಣದ ಅವಶ್ಯಕತೆ ಹೆಚ್ಚು ಹೆಚ್ಚು ಕಾಣುತ್ತದೆ. ಆ ಶಿಕ್ಷಣವನ್ನು ಪಡೆದು ಎಚ್ಚರವನ್ನ ಕಂಡ ಮೇಲೆ ಭಾರತದ ಸ್ವಾತಂತ್ರ್ಯ, ಭಾರತದ ಪ್ರಜಾಪ್ರಭುತ್ವ ಕೆಲವೇ ಕೆಲವು ಜನರ ಕೈಯಲ್ಲಿರುವುದು ಅವರಿಗೆ ಅರಿವಾಗುತ್ತದೆ. ಈ ಸ್ವಾತಂತ್ರ್ಯ ಬ್ರಿಟಿಷರಿಂದ ಭಾರತದ ಬ್ರಿಟಿಷರಿಗೆ ಇನ್ವೈಟೆಡ್ ಕಾಮಾಸ್, ಭಾರತದ ಬಂಡವಾಳಗಾರರಿಗೆ, ಭಾರತದ ಭೂಮಾಲೀಕರಿಗೆ ಈ ಸ್ವಾತಂತ್ರ್ಯ ವರ್ಗಾವಣೆಯಾಗಿದೆ. ಇದು ಈ ನಾಡಿನ
ಕಟ್ಟಕಡೆಯ ಮನುಷ್ಯನಿಗೆ ಸ್ವಾತಂತ್ರ್ಯದ ಕಲ್ಪನೆ ಬರೋದಕ್ಕೆ ಇನ್ನೂ ಬಹಳ ದೂರ ಇದೆ. ಮತ್ತು ಈ ಸ್ವಾತಂತ್ರ್ಯವನ್ನು ನಮಗೆ ನೀಡುವುದು ವ್ಯವಸ್ಥೆಯಿಂದ ಸರ್ಕಾರಗಳಿಂದ ಸಾಧ್ಯವಿಲ್ಲ. ಆದರೆ ನಾವೇ ಈ ಸವಲತ್ತುಗಳನ್ನು ಕೇಳಿ ಪಡೆಯಬೇಕು, ಹೋರಾಡಿ ಪಡೆಯಬೇಕು. ತುಂಬ ವ್ಯವಸ್ಥೆಯನ್ನು ಎದುರುಗೊಂಡು ಸಂಘರ್ಷಕ್ಕಿಳಿದು ಈ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಉಂಟಾಯಿತು ಅಂತ ಹೇಳಿ ದಲಿತ ಚಳವಳಿಯ ಆರಂಭ ಆಗ್ತದೆ. 70ರ ದಶಕದಲ್ಲಿ ವಿಶೇಷವಾಗಿ 47ರಿಂದ 70ರವರೆಗೆ ಒಂದು ಕಾಲಮಾನ ಈ ದಲಿತ ಚಳವಳಿಗಾರರಿಗೆ. ಆ ಕಾಲಮಾನದಲ್ಲಿ ಸರ್ಕಾರದ ಜೊತೆಗೆ ವ್ಯವಸ್ಥೆಯ ಜೊತೆಗೆ ರಾಜಿ ಮಾಡಿಕೊಂಡ ಸಂದರ್ಭಗಳು ಕಾಣ್ತವ್ಯ ಹೊರತು ಸಂಘರ್ಷಕ್ಕೆ ಇಳಿದ ಸಂದರ್ಭಗಳು ತುಂಬಾ ಕಡಿಮೆ. ಆಗ ಕೆಲಸ ಸಿಗ್ತಾ ಇತ್ತು, ಕಾರ್ಕುನರ ಹುದ್ದೆ ಸಿಗ್ತಿತ್ತು, ಅಧಿಕಾರಿಯಾಗುವ ಅವಕಾಶ ಇರ್ತಿತ್ತು, ಕೆಲವರಿಗೆ ರಾಜಕೀಯ ಪಕ್ಷಗಳಲ್ಲಿ ಶಾಸಕರಾಗುವ ಸಂಸದರಾಗುವ ಅಧಿಕಾರಗಳು ಅವಕಾಶಗಳು ಸಿಗ್ತಾ ಇತ್ತು. ಆದರೆ ಆ ಎಲ್ಲ ಅವಕಾಶಗಳು ಮೇಲುವರ್ಗದವರ ಅಣತಿಯ ಮೇರೆಗೆ ನಡೆಯಬೇಕಾದ ಅನಿವಾರ್ಯತೆ ಆ ಸಂದರ್ಭದಲ್ಲಿ ಇತ್ತು. ಅಂತಹವರನ್ನ ಆಯ್ಕೆ ಮಾಡಿ ಯಾರು ಮೇಲುವರ್ಗಗಳ ಮಾತುಗಳನ್ನು ಶಿರಸ ವಹಿಸಿ ಪಾಲಿಸುತ್ತಾರೋ ಅಥವಾ ಆ ಸಿದ್ಧಾಂತಗಳಿಗೆ ಆ ಚಿಂತನೆಗಳಿಗೆ ತಮ್ಮನ್ನು ತಾವು ತೆರೆದುಕೊಳ್ಳುತ್ತಾರೋ ಅಥವಾ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೋ ಅಂಥವರನ್ನು ಮಾತ್ರ ಈ ಸಂದರ್ಭದಲ್ಲಿ ಆ ವ್ಯವಸ್ಥೆಯ ಜೊತೆಗೆ ಕರೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡಲಾಯಿತು. ಅದನ್ನ ರಾಜಕೀಯ ಪ್ರಾತಿನಿಧ್ಯ ಎಂದು ಕರೆಯಲಾಯಿತು. 47ರಿಂದ 70ರವರೆಗಿನ ಈ ಅವಧಿ ಸುಮಾರು 25 ವರ್ಷಗಳು ಹೊಸ ತಲೆಮಾರಿನ ಹುಟ್ಟಿಗೆ ಕಾರಣವಾಯಿತು. ಹೊಸ ತಲೆಮಾರು ಅಂದರೆ ಸ್ವಾತಂತ್ರ್ಯ ಆದ ಅರ್ಥವೇನು, ಪ್ರಜಾಪ್ರಭುತ್ವದ ಅರ್ಥವೇನು, ಸಮಾನತೆ ಅನ್ನುವುದು ಯಾಕೆ ಇನ್ನೂ ಕನಸಾಗಿದೆ, ನಮ್ಮ ಸಾಮಾಜಿಕ ಸ್ಥಿತಿಗತಿಗಳು ಬದಲಾವಣೆ ಆಗಿಲ್ಲ, ನಮ್ಮ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ನಿಂತಿಲ್ಲ, ಸಾಮಾಜಿಕವಾದ ಅಸಮಾನತೆಯ ಈ ಹೋರಾಟವನ್ನ ನಾವೇ ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನುವ ತಿಳುವಳಿಕೆ ಈ ಹೊಸ ತಲೆಮಾರಿಗೆ ತನಗೆ ತಾನೇ ಬರ್ತದೆ. ಆಗ ಅವರು ಆರಂಭ ಮಾಡಿದ್ದು ದಲಿತ ಚಳುವಳಿ. ಬಹುಶಃ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇಂತಹ ವಂಚಿತರ ಚಳುವಳಿಗಳು ಆ ಕಾಲಮಾನದಲ್ಲಿ ನಡೀತಿದ್ವು, ಅದರ ಹಿಂದೆ ನಡೀತಿದ್ವು. ಅಮೆರಿಕದಲ್ಲಿ ಬ್ಲ್ಯಾಕ್ ಪ್ಯಾಂಥರ್ಸ್ ಕಪ್ಪು ಜನರು ಬಿಳಿಯರ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ನಡೆಸ್ತಾ ಇದ್ರು. ತಮಗಾಗ್ತಿರ್ತಕ್ಕಂಥ ಅನ್ಯಾಯವನ್ನ ಒಟ್ಟಾಗಿ ಸಂಘಟಿತರಾಗಿ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಿಳಿಯರಿಗೆ ಈ ಅಸಮಾನತೆಯನ್ನ ಬಹಳ ವರ್ಷಗಳ ಕಾಲ ತಡೆಯಲಾಗುವುದಿಲ್ಲ ಅಂತ ಅನ್ನುವ ತಿಳುವಳಿಕೆಯನ್ನ ಇವರು ತರೋದಕ್ಕೆ ಸಾಧ್ಯ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಮತ್ತೆ ಅಂಬೇಡ್ಕರ್ ಅವರ ಹೋರಾಟದ ಭೂಮಿ ಮಹಾರಾಷ್ಟ್ರದಲ್ಲಿ ದಲಿತ್ ಪ್ಯಾಂಥರ್ಸ್ ಸಂಘಟನೆ ಹುಟ್ಕೊಳ್ತು. ಆ ದಲಿತ ಪ್ಯಾಂಥರ್ ಸಂಘಟನೆಯಿಂದ ಪ್ರೇರಣೆಗೊಂಡು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಹುಟ್ಕೊಳ್ತು. ಆಂಧ್ರದಲ್ಲಿ ದಲಿತ ಚಳುವಳಿ ಒಂದು ರೀತಿಯ ಕಮ್ಯುನಿಸ್ಟ್ ಚಳುವಳಿಯಾಗಿಯೇ ಮಾರ್ಪಾಡು ಹೊಂದಿತ್ತು. ಕೇರಳದಲ್ಲಿ ದಲಿತ ಚಳುವಳಿ ತಲೆ ಎತ್ತುವ ಮೊದಲೇ ಕಮ್ಯುನಿಸ್ಟ್ ಚಳುವಳಿ ಇಡೀ ದಲಿತ ಸಮುದಾಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಸ್ವಾತಂತ್ರ್ಯವನ್ನ ನಿಮಗೆ ಕೊಡಿಸುವ ಜವಾಬ್ದಾರಿ ನಮ್ಮದು ಅನ್ನುವ ಕೆಲವು ಪ್ರಯತ್ನಗಳನ್ನ, ಸಾರ್ಥಕವಾದ ಪ್ರಯತ್ನಗಳನ್ನ ಆ ಕಮ್ಯುನಿಸ್ಟ್ ಚಳುವಳಿ ಮಾಡೋದಕ್ಕೆ ಸಾಧ್ಯ ಆಯಿತು. ಉತ್ತರ ಭಾರತದಲ್ಲಿ ಅನೇಕ ಕಡೆ ಅನೇಕ ರೀತಿಯ ಚಳುವಳಿಗಳು ಸರಿಸುಮಾರು 72-73ನೇ ಇಸ್ವಿಯಲ್ಲಿ ಆರಂಭವಾದರೆ ಅದು ಸುಮಾರು 10 ವರ್ಷಗಳ ಕಾಲ 15 ವರ್ಷಗಳ ಕಾಲ 72ರಿಂದ 86ರವರೆಗೆ ಅತ್ಯಂತ ಯಶಸ್ವಿ ಸಂಘಟನೆಯಾಗಿ ರೂಪುಗೊಂಡಿತ್ತು. ದಲಿತರು ಒಂದು ಆಲದ ಕೆಳಗೆ ನಿಲ್ಲಬಹುದಾದ ಶಕ್ತಿಯನ್ನ ಪಡೆದುಕೊಂಡಿದ್ರು. ದಲಿತರ ಚಿಂತನೆ ಅಂಬೇಡ್ಕರ್ ವಿಚಾರಗಳಿಂದ ಸ್ಫೂರ್ತಿಗೊಂಡಿದ್ವು. ದಲಿತರ ಹೋರಾಟ ತಮ್ಮನ್ನ ರಕ್ಷಿಸಿಕೊಳ್ಳುವ, ತಮಗೆ ಬರಬೇಕಾದ ಭೂಮಿಯನ್ನು ಪಡೆದುಕೊಳ್ಳುವ, ತಮ್ಮ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳಿಗೆ ಪ್ರತ್ಯುತ್ತರಗಳನ್ನು ನೀಡುವ ಈ ಹಂತದಲ್ಲಿ ಈ ಚಳುವಳಿ ಸಂಘಟಿತವಾದ ರೂಪವನ್ನು ಪಡೆದುಕೊಳ್ತು. ಹಳ್ಳಿ ಹಳ್ಳಿಗಳಲ್ಲಿ ದಲಿತರ ಈ ಶಾಖೆಗಳು
ಆರಂಭವಾದವು. ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಚಳುವಳಿ ಆರಂಭ ಆಯಿತು. ಚಳುವಳಿಯ ಅತ್ಯಂತ ಪ್ರಮುಖವಾದ ದಿಕ್ಕು, ಬದಲಾವಣೆಯ ದಿಕ್ಕು ಕಂಡದ್ದು ಎಲ್ಲಿ ಅಂದ್ರೆ, ರಾಜಕೀಯ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ದಲಿತ ಸಂಘರ್ಷ ಸಮಿತಿ ತನ್ನನ್ನು ತಾನು ಮತ್ತೆ ಮರು ನೋಡಿಕೊಳ್ಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದರಲ್ಲಿ ಒಂದು ಮುಖ್ಯವಾದ ಸಂಗತಿಯನ್ನ ನಾನು ಹೇಳ್ತೇನೆ. ದಲಿತ ಚಳುವಳಿ ರಾಜಕೀಯ ತೀರ್ಮಾನ ಕೈಗೊಳ್ಳಬೇಕಾದ್ರೆ ಅದಕ್ಕೆ ಉಂಟಾದಂತ ಬಹಳ ದೊಡ್ಡ ಬಿಕ್ಕಟ್ಟೇನು ಅಂದ್ರೆ, ಯಾವ ರಾಜಕೀಯ ಪಕ್ಷದ ಜೊತೆಗೆ ನಾವು ಕೈಜೋಡಿಸಬೇಕು. ಕಳೆದ 20-30 ವರ್ಷಗಳ ಕಾಲ ಆಳ್ವಿಕೆ ಮಾಡಿರುವ ಕಾಂಗ್ರೆಸ್ಸಿನ ಜೊತೆ ನಾವು ಕೈಜೋಡಿಸಬೇಕೆ, ಅಥವಾ ಹೊಸದಾಗಿ ಆರಂಭವಾಗಿರುವ ಜನತಾದಳ ಅಥವಾ ಜನತಾ ಸಮುದಾಯದ ಜನತಾ ಪರಿವಾರದ ಜೊತೆ ನಾವು ಕೈಜೋಡಿಸಬೇಕೆ, ಅಥವಾ ಕಮ್ಯುನಿಸ್ಟ್ ಪಕ್ಷಗಳ ಜೊತೆ ಕೈಜೋಡಿಸಬೇಕೆ ಎನ್ನುವ ಚರ್ಚೆ ದೊಡ್ಡ ಮಟ್ಟದಲ್ಲಿ ದಲಿತ ಚಳುವಳಿಯಲ್ಲಿ ಆರಂಭ ಆಯಿತು. ಕಾರಣ ಇಷ್ಟೇ, ದಲಿತ ಕಾರ್ಯಕರ್ತರು ಹೋರಾಟದಲ್ಲಿ ಸಕ್ರಿಯವಾಗಿದ್ದ ಇರ್ತಾರೆ, ಸಮಸ್ಯೆಗಳ ಪರಿಹಾರಕ್ಕೆ ಶಾಸಕರು ಅಧಿಕಾರಿಗಳ ಮುಂದೆ ನಿಲ್ತಾರೆ, ತಮ್ಮ ಹೋರಾಟದ ದಿಕ್ಕು ಅಂಬೇಡ್ಕರ್ ಹಾದಿ ಅನ್ನೋದನ್ನು ಗುರುತಿಸಿಕೊಂಡಿದ್ದಾರೆ. ಆದರೆ ರಾಜಕೀಯವಾಗಿ ಯಾವ ಪಕ್ಷಕ್ಕೆ ಮತ ಹಾಕಬೇಕು ಅಂತ ಅನ್ನೋದನ್ನ ಅವರಿಗೆ ತುಂಬಾ ಗಲಿಬಿಲಿ ಉಂಟಾದಂತ ಸಂದರ್ಭ ಅದು. ಕೆಲವರು ಅಭಿಪ್ರಾಯ ಪಡ್ತಾರೆ, ಕಮ್ಯುನಿಸ್ಟ್ ಪಕ್ಷಗಳು ನಮ್ಮ ಸೈದ್ಧಾಂತಿಕತೆಯ ಜೊತೆಗೆ ಅವರು ಹೊಂದಾಣಿಕೆ ಆಗ್ತಾರೆ, ಅವರ ಜೊತೆಗೂಡಿ ನಾವು ರಾಜಕಾರಣ ಮಾಡಬೇಕು ಅಂತ ಚಿಂತನೆ ಮಾಡ್ತಾರೆ. ಮತ್ತೆ ಕೆಲವರು ಯೋಚನೆ ಮಾಡ್ತಾರೆ, ದಲಿತರ ಹೋರಾಟ ಜಾತಿ ಮುಕ್ತ ವರ್ಗರಹಿತ ಹೋರಾಟ, ಕಮ್ಯುನಿಸ್ಟ್ರದು ವರ್ಗ ಹೋರಾಟ, ಜಾತಿಯ ಬಗೆಗಿನ ಅವರ ಸ್ಪಷ್ಟನೆ ಸರಿಯಾಗಿಲ್ಲ, ಆದ್ರಿಂದ ನಮ್ಮ ಜೊತೆಗಾರ ಕಮ್ಯುನಿಸ್ಟ್ ಪಕ್ಷದವರು ಅಲ್ಲ, ನಮ್ಮ ಸಮಾನಾಂತರ ಚಿಂತಕರವರು, ಅವ್ರ ಜೊತೆ ಸೇರಿದ್ರೆ ನಮ್ಮ ಅಸ್ತಿತ್ವ ಹೋಗ್ಬಿಡ್ಬೋದು ಅನ್ನುವ ಚಿಂತನೆ ಕೆಲವರಲ್ಲಿ ಬರ್ತದೆ. ಕಾಂಗ್ರೆಸ್ಸಿನ ಜೊತೆ ಸೇರಬೇಕು ಅನ್ನುವ ಅಭಿಪ್ರಾಯ ಇದ್ದ ಕೆಲವರಿಗೆ ಕಾಂಗ್ರೆಸ್ಸು ಯಾವತ್ತೂ ಶ್ರೀಮಂತರ ನಾಯಕತ್ವವನ್ನು ಹೊಂದಿರತಕ್ಕಂಥ ಪಕ್ಷ, ಭೂಮಾಲೀಕರ ನಾಯಕತ್ವವನ್ನು ಹೊಂದಿರತಕ್ಕಂಥ ಪಕ್ಷ, ಅವರ ಜೊತೆಗೆ ನಮ್ಮ ನಡೆ ನಮ್ಮನ್ನ ದಡ ಮುಟ್ಟಿಸುವ ಸಾಧ್ಯತೆಗಳು ಕಡಿಮೆ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಆಗ ದಲಿತ ಸಂಘರ್ಷ ಸಮಿತಿಯಲ್ಲಿ ನಡೆದ ಚರ್ಚೆಯ ಬಹುಮುಖ್ಯ ಭಾಗ ಅನೇಕ ಸಮಾಜವಾದಿ ಚಿಂತಕರಿದ್ದ, ಜನತಾ ಪರಿವಾರವನ್ನ ಕಟ್ಟಿಕೊಂಡಿದ್ದಂಥ, ಜನತಾ ಪಕ್ಷದ ಜೊತೆಗೆ ನಾವು ಸೇರಬೇಕು ಅನ್ನುವ ಚಿಂತನೆಯನ್ನ ಕೆಲವು ಬುದ್ಧಿಜೀವಿಗಳು, ದಲಿತ ಸಂಘಟನೆಯ ಒಳಗಿದ್ದವರೇ ಇದನ್ನ ಪ್ರಮೋಟ್ ಮಾಡ್ತಾರೆ, ಮತ್ತು ಇದು ಸರಿಯಾದ ಮಾರ್ಗ ಅನ್ನುವ ತಮ್ಮ ತಿಳುವಳಿಕೆಯನ್ನ ದಲಿತ ಚಳುವಳಿಯ ಮೇಲೆ ಹೇರುವ ಪ್ರಯತ್ನ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ದಲಿತ ಚಳುವಳಿಯ ಈ ಚಿಂತನೆ ಅನೇಕ ಜನ ಕಾರ್ಯಕರ್ತರಿಗೆ ದಿಕ್ಕು ತಪ್ಪಿಸುತ್ತದೆ. ಕಾರಣ ಏನು ಅಂದ್ರೆ, ಜನತಾ ಪರಿವಾರ ಈ ಸಮಾಜದ ಭೂಮಾಲೀಕರ ಮೇಲುವರ್ಗದವರ ಪಕ್ಷ, ಅದು ಮೇಲು ಜಾತಿಗಳ ಪಕ್ಷ. ಕಾಂಗ್ರೆಸ್ಸು ದಲಿತರು, ಮೈನಾರಿಟಿ ಮುಸ್ಲಿಮರು, ಹಿಂದುಳಿದ ವರ್ಗದ ಜನರು ಇರತಕ್ಕಂಥ ಪಕ್ಷ. ಆದರೆ ಕಾಂಗ್ರೆಸ್ಸು 10 ವರ್ಷಗಳ ಕಾಲ ನಡೆಸಿದ ಆಡಳಿತದಲ್ಲಿ ದಲಿತರ ಶ್ರೇಯೋಭಿವೃದ್ಧಿಗೆ ಪ್ರಯತ್ನ ಮಾಡಲಾಗಿದೆಯಾದರೂ ಸಂಪೂರ್ಣವಾದ ಯಶಸ್ಸನ್ನ ಅಥವಾ ಸಂಪೂರ್ಣವಾದ ನಮ್ಮ ಜೀವನ ಬದಲಾವಣೆ ಅವರಿಂದ ಸಾಧ್ಯವಾಗದೆ ಇರೋದ್ರಿಂದ ನಾವು ಸಮಾಜವಾದಿ ಚಿಂತನೆ ಇರತಕ್ಕಂಥ ಲೋಹಿಯಾ ಅವರ ಚಿಂತನೆಗಳಿರ್ತಕ್ಕಂಥ, ಮಾರ್ಕ್ಸ್ ಅವರ ಚಿಂತನೆ ಇರತಕ್ಕಂಥ, ಅಂಬೇಡ್ಕರ್ ಆದಿಯಾಗಿ ಈ ರೀತಿಯ ಚಿಂತನೆ ಮಾಡತಕ್ಕಂಥ ಜನತಾ ಪರಿವಾರದಲ್ಲಿ ಇರುವ ಕೆಲವು ನಾಯಕರ ಜೊತೆ ನಾವು ಕೈ ಜೋಡಿಸಬಹುದು ಅಂತೇಳಿ ಈ ಕಡೆಗೆ ಹೊರಡ್ತಾರೆ. ಇಲ್ಲಿ ದಲಿತ ಚಳುವಳಿಗೆ ಬಹುದೊಡ್ಡ ಪೆಟ್ಟು ಬಿದ್ದದ್ದನ್ನ ನಾವು ಕಾಣ್ತೇವೆ. ಈ ಪೆಟ್ಟು ದಲಿತ ಚಳುವಳಿಯನ್ನ ಇಬ್ಬಾಗ ಮಾಡುವ ಸ್ಥಿತಿ ನಿರ್ಮಾಣ ಆಗ್ತದೆ. ಅಲ್ಲಿಗೆ ನಾಯಕತ್ವ ಎರಡು ಮುಖ್ಯ ದಾರಿಗಳನ್ನ ಕಂಡುಕೊಳ್ಳುತ್ತದೆ. ಒಂದು, ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ದಲಿತ ಚಳುವಳಿಯನ್ನು ಕಟ್ಟಿ, ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿ, ಆ ಸಂಘರ್ಷ ಸಮಿತಿಗೆ ನೇತೃತ್ವ ಕೊಟ್ಟಂತ ಕಾಂಶಿರಾಮ್ ಅವರು
ರಾಜಕೀಯ ಪಕ್ಷವೊಂದನ್ನ ಪ್ರಮೋಟ್ ಮಾಡಿರ್ತಾರೆ, ಅದು ಬಹುಜನ ಸಮಾಜ ಪಕ್ಷ. ಆ ಬಿಎಸ್ಪಿ ಅಲ್ಲಿ ಚುನಾವಣಾ ರಾಜಕೀಯವನ್ನ ದಲಿತರ ಸಾರಥ್ಯದಲ್ಲಿ ಮಾಡಬಹುದು ಅನ್ನುವ ಒಂದು ಸಾಧ್ಯತೆಯನ್ನ ಇಡೀ ದೇಶದ ಮುಂದೆ ಇಡುತ್ತದೆ. ಈ ಸಾಧ್ಯತೆ ಯಶಸ್ವಿ ಕೂಡ ಆಗ್ತದೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅಂದ್ರೆ, ತಮ್ಮ ಸ್ವಂತ ಶಕ್ತಿಯ ಮೇಲೆ ರಾಜಕಾರಣವನ್ನ ಮಾಡೋದಕ್ಕೆ ಸಾಧ್ಯವಾಗದೆ ಇದ್ರೂ ಕೂಡ ನಾನು ಪ್ರಧಾನ ಭೂಮಿಕೆಯಲ್ಲಿ ನಿಂತು ನನ್ನ ಕೈಗೆ ಅಧಿಕಾರದ ಚುಕ್ಕಾಣಿ ಬರ್ತದೆ, ನನ್ನ ಜೊತೆಗೆ ನನ್ನ ಸಹವರ್ತಿಗಳು ಅನೇಕರು ಹುಟ್ಟಿಕೊಳ್ತಾರೆ, ಅವರು ನನಗೆ ಬೆಂಬಲ ಮಾಡೋದಕ್ಕೆ ತಯಾರಾಗ್ತಾರೆ, ಅಂತ ರಾಜಕಾರಣವನ್ನ ಅಂದ್ರೆ ಹೊಂದಾಣಿಕೆಯ ರಾಜಕಾರಣವನ್ನ ಮಾಡಬೇಕು ಅಂತ ಹೇಳಿ ಬಹುಜನ ಸಮಾಜ ಪಕ್ಷ ನಿರ್ಮಾಣ ಆಗ್ತದೆ. ಕರ್ನಾಟಕದ ದಲಿತ ಚಳವಳಿಯಲ್ಲಿದ್ದ ಕೆಲವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಾದಿಯಾಗಿ ಅವರ ಕೆಲವರು ಹಿಂಬಾಲಕರು ಬಹುಜನ ಸಮಾಜ ಪಕ್ಷದ ಹಾದಿ ಸರಿಯಾಗಿದೆ, ಆ ಹಾದಿಯನ್ನ ನಾವು ಕೂಡ ಹಿಡಿಯತಕ್ಕಂಥದ್ದು ಸೂಕ್ತವಾದದ್ದು, ಅಂತ ಹಾದಿಯನ್ನ ಹಿಡಿದು ಮುನ್ನಡೆದರೆ ದಲಿತರು ರಾಜಕೀಯ ಶಕ್ತಿಯಾಗಿ ಬರ್ತಾರೆ, ರಾಜಕೀಯ ಶಕ್ತಿಯಾಗಿ ಪರಿವರ್ತನೆಗೊಳ್ತಾರೆ ಅಂತ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ. ಅಲ್ಲಿಗೆ ಸೈದ್ಧಾಂತಿಕವಾಗಿ ದಲಿತ ಚಳವಳಿ ಎರಡು ಭಾಗ ಆಗುತ್ತದೆ. ಒಂದು, ಬಹುಜನ ಸಮಾಜ ಪಕ್ಷದ ಜೊತೆಗೆ ತಮ್ಮ ಸಹಮತ, ಇನ್ನೊಂದು ಜನತಾ ಪಕ್ಷ ಮತ್ತು ಇತರ ಪಕ್ಷಗಳ ಜೊತೆಗೆ ತಮ್ಮ ಸಹಮತವನ್ನು ವ್ಯಕ್ತಪಡಿಸುವ ನಿರ್ಣಾಯಕವಾದ ಕಾಲಘಟ್ಟ ಅಲ್ಲಿ ಬರುತ್ತದೆ. ಇದರಿಂದ ಏನಾಯಿತು, ದಲಿತ ಚಳವಳಿಯಲ್ಲಿ ಆಗ ನಡೆದು ಬಂದ ಅನೇಕ ನಾಯಕರು ದಿಕ್ಕು ತಪ್ಪಿದಂತಾಗುತ್ತಾರೆ. ದಿಕ್ಕು ತಪ್ಪಿದ್ದು ಎಲ್ಲಿ ಅಂತ ಅಂದ್ರೆ, ಸ್ವಂತ ರಾಜಕಾರಣ ಮಾಡುವ ಶಕ್ತಿ ನಮಗೆ ಇದೆಯೇ, ಸ್ವಂತ ರಾಜಕಾರಣ ಮಾಡಬೇಕಾದ್ರೆ ನಮಗೆ ಬೇಕಾದ ಸಂಪನ್ಮೂಲಗಳು ಎಲ್ಲಿಂದ ಸಿಗ್ತವೆ, ಈಗಾಗಲೇ ಕೊಬ್ಬಿರುವ ಸಾಕಷ್ಟು ಜನಶಕ್ತಿಯನ್ನು ಹೊಂದಿರುವ, ಸಾಕಷ್ಟು ಆರ್ಥಿಕ ಶಕ್ತಿಯನ್ನು ಹೊಂದಿರುವ, ಚುನಾವಣೆಗಳನ್ನ ಆರ್ಥಿಕ ಮತ್ತು ಜಾತಿ ಶಕ್ತಿಗಳ ಮೂಲಕ ನಡೆಸುತ್ತಿರುವ ರಾಜಕೀಯ ಪಕ್ಷಗಳನ್ನು ಎದುರುಗೊಳ್ಳುವುದು ನಮಗೆ ಸಾಧ್ಯವಿದೆಯೇ ಅನ್ನೋ ಪ್ರಶ್ನೆ ಅನೇಕ ದಲಿತ ನಾಯಕರಲ್ಲಿ ಕಾಡೋದಕ್ಕೆ ಶುರು ಮಾಡ್ತದೆ. ಈ ಅವಕಾಶವಾದಿ ರಾಜಕಾರಣ ಒಂದು ಕಡೆ ಕೆಲಸ ಮಾಡಿದ್ರೆ, ಸೋಷಿಯಲಿಸ್ಟಿಕ್ ಪೊಲಿಟಿಕ್ಸ್ ಅಂತ ನಾವೇನ್ ಕರಿತೇವೆ, ಸಮಾಜವಾದಿ ರಾಜಕಾರಣ ಅಂತ ಏನ್ ಕರಿತೇವೆ, ಈ ಸಮಾಜವಾದಿ ರಾಜಕಾರಣ ಜೊತೆಗೆ ಕಾಲು ಹಾಕಿದ, ಹೆಜ್ಜೆ ಹಾಕಿದ ದಲಿತ ಕಾರ್ಯಕರ್ತರಿಗೆ ಮತ್ತು ದಲಿತ ನಾಯಕರಿಗೆ ಬಹುಬೇಗ ಭ್ರಮ ನಿರಸನವಾಗ್ತದೆ. ಈ ಭ್ರಮ ನಿರಸನ ಎಂಥದ್ದು ಅಂದ್ರೆ, ಯಾರ್ಯಾರು ಸಮಾಜವಾದಿ ಚಿಂತನೆಯ ನಾಯಕರು ಅಂತ ಹೊರಟರೋ ಅವ್ರ ಹಿಂಬಾಲಕರಾಗಿ, ಅವರು ಕೆಲವರು ಮಾತ್ರ ಅವ್ರ ಹಿಂಬಾಲಕರಾಗಿ ಉಳಿಯೋದಕ್ಕೆ ಸಾಧ್ಯ ಆಯಿತು. ಉಳಿದ ದಲಿತ ಚಳುವಳಿಯ ಲಕ್ಷಾಂತರ ಕಾರ್ಯಕರ್ತರು ದಿಕ್ಕು ತಪ್ಪಿದಂತಾಗುತ್ತಾರೆ, ನಮಗೆ ರಾಜಕೀಯ ಭವಿಷ್ಯ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬರಬೇಕಾದಂಥ ಸಂದರ್ಭ ಬರ್ತದೆ. ಕಾರಣ ಏನು ಅಂದ್ರೆ, ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ಬಂದ ಮೊದಲ ಪರ್ವದಲ್ಲಿ ನಡೆದ ರಾಜಕಾರಣ ಭಾರತವನ್ನ ಸೈದ್ಧಾಂತಿಕವಾಗಿ ಕಟ್ಟುವುದಕ್ಕಿಂತಲೂ ಬಡವರ ಬಗೆಗಿನ ಕಳಕಳಿಯನ್ನು ವ್ಯಕ್ತ ಮಾಡಿದ ರಾಜಕಾರಣವನ್ನು ಕಾಣುತ್ತೇವೆ. ವಿರೋಧ ಪಕ್ಷಗಳ ರಾಜಕಾರಣ, ಯಾರು ಕಾಂಗ್ರೆಸ್ಸಿನ ವಿರೋಧಿ ನೆಲೆಯಲ್ಲಿ ನಿಂತು ಗರೀಬಿ ಹಟಾವ ಕಾರ್ಯಕ್ರಮವನ್ನು ವಿರೋಧ ಮಾಡ್ತಿದ್ರು, ಬಡವರಿಗೆ ಭೂಮಿ ಹಂಚಬೇಡಿ ಅಂತ ಹೇಳ್ತಾ ಇದ್ರು, ಈ ಮೀಸಲಾತಿಯ ರಾಜಕಾರಣವನ್ನ ಎಷ್ಟು ವರ್ಷಗಳ ಕಾಲ ಮಾಡ್ತೀರಿ ಅಂತ ಹೇಳ್ತಾ ಇದ್ರು, ಮೀಸಲಾತಿ ನಮ್ಮ ಸಮಾಜವನ್ನ ದಿಕ್ಕು ಕೆಡಿಸುತ್ತದೆ ಅಂತ ಹೇಳಿ ವಾದ ಮಾಡ್ತಾ ಇದ್ರು. ಅವರ ಜೊತೆಗೆ ಅನಿವಾರ್ಯವಾಗಿ ಈ ಸಮಾಜವಾದಿ ರಾಜಕಾರಣ ನಿಲ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಅದೇ ಸಂದರ್ಭದಲ್ಲಿ ಭಾರತದ ರಾಜಕಾರಣಕ್ಕೆ ದೊಡ್ಡ ಗ್ರಹಣ ಹಿಡಿದದ್ದು ಎಮರ್ಜೆನ್ಸಿ. ಈ ತುರ್ತು ಪರಿಸ್ಥಿತಿಯನ್ನ ವಿರೋಧ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಕಡೆ, ಉಳಿದೆಲ್ಲ ರಾಜಕೀಯ ಪಕ್ಷಗಳು ಇನ್ನೊಂದು ಕಡೆ ನಿಲ್ತವೆ. ಆಗ ಮತ್ತೆ ದಲಿತ ರಾಜಕಾರಣ ಎತ್ತ ಕಡೆಗೆ ನೋಡಬೇಕು ಅನ್ನುವ ಸ್ಥಿತಿಗೆ ಬಂದು ನಿಲ್ತದೆ. ಎಮರ್ಜೆನ್ಸಿಯ ಜೊತೆಗೆ ನಾವು ಸಹಮತ ವ್ಯಕ್ತಪಡಿಸೋದು ಸಾಧ್ಯ ಇಲ್ಲ. ಎಮರ್ಜೆನ್ಸಿಯಲ್ಲಿ ಜಾರಿಗೆ ತಂದ ಅನೇಕ ಕಾನೂನುಗಳು ದಲಿತರ ಪರವಾಗಿದ್ರು ಕೂಡ, ಆ ಎಮರ್ಜೆನ್ಸಿಯನ್ನ ಒಂದು ಸೈದ್ಧಾಂತಿಕತೆಯ ಕಾರಣಕ್ಕೆ, ಸ್ವಾತಂತ್ರ್ಯದ ಕಾರಣಕ್ಕೆ ಬೆಂಬಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಇನ್ನೊಂದು ಭಾಗದಲ್ಲಿ ನೋಡಿದ್ರೆ, ಯಾರು ಸಮಾಜದಲ್ಲಿ
ಸನಾತನವಾದ ಧರ್ಮ ಮುಂದುವರಿಬೇಕು ಅಂತ ಹೇಳ್ತಾರೆ, ಬಂಡವಾಳಶಾಹಿ ವ್ಯವಸ್ಥೆ ಮುಂದುವರಿಬೇಕು ಅಂತ ಹೇಳ್ತಾರೆ, ಅವರ ರಾಜಕಾರಣ ಇನ್ನೊಂದು ಕಡೆ ನಿಲ್ತದೆ, ಅವ್ರ ಜೊತೆ ಹೋದ್ರೆ ನಮ್ಮ ಭಾಗ್ಯದ ಬಾಗಿಲು ತೆರೆಯಬಹುದೇ ಅನ್ನುವ ಪ್ರಶ್ನೆ ಮತ್ತೊಬ್ಬರಿಗೆ ಬರ್ತದೆ. ಈ ಇಬ್ಬರ ನಡುವೆ ಬಂದು ಯಶಸ್ವಿಯಾದ ಬಹುಜನ ಸಮಾಜದ ರಾಜಕಾರಣವನ್ನು ನೋಡಿದಾಗ, ಬಹುಜನ ಸಮಾಜದ ರಾಜಕಾರಣ ಒಂದು ಹಂತಕ್ಕೆ ಬಹಳ ಆಕರ್ಷಕವಾಗಿ ದಲಿತ ನಾಯಕರಿಗೆ, ದಲಿತ ಕಾರ್ಯಕರ್ತರಿಗೆ ಕಾಣ್ತದೆ. ಆ ರಾಜಕಾರಣ ತನ್ನ ಅಸ್ತಿತ್ವಕ್ಕಾಗಿ ಬಿಜೆಪಿ ಅಂತ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಕೂಡಲೇ ಅದೊಂದು ಜಾತಿವಾದಿ ರಾಜಕಾರಣ, ಸಮಾಜದ ಬಹುಮುಖ್ಯವಾದ ಈ ಧರ್ಮಾಧಾರಿತ ರಾಜಕಾರಣ ಮಾಡುವವರ, ಸನಾತನ ಧರ್ಮದ ಪ್ರತಿಪಾದಕರ ಜೊತೆಗೆ ಈ ರಾಜಕಾರಣ ಇರ್ತಕ್ಕಂಥವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ನಮಗೆ ಬಹುಜನ ಸಮಾಜ ಪಕ್ಷದ ರಾಜಕಾರಣ ಹೊಂದೋದಿಲ್ಲ ಅಂತ ಹೇಳಿ ಹೊರಗೆ ಬಂದದ್ದನ್ನು, ಮತ್ತೆ ವಾಪಸ್ ಅಲ್ಲಿಂದ ಬಂದದ್ದನ್ನು ನಾವು ಕೆಲವರಲ್ಲಿ ಕಾಣ್ತೇವೆ. ಇದನ್ನು ನೋಡಿದ ಮೇಲೆ ಒಟ್ಟು ಭಾರತದ ರಾಜಕಾರಣವನ್ನು ಕೂಡ ನಾವು ಗಮನಿಸಬೇಕು. ಭಾರತದ ರಾಜಕಾರಣ ಎಮರ್ಜೆನ್ಸಿಯವರೆಗೆ ಒಂದೇ ಆಡಳಿತದ ಕಾಂಗ್ರೆಸ್ ಆಡಳಿತದ ಸರ್ಕಾರಗಳು ಇದ್ದವು ಇಡೀ ದೇಶದಲ್ಲಿ. ಕಾಂಗ್ರೆಸ್ಸಿನ ಹೆಸರಿನಲ್ಲಿ ಬಹುಮತವನ್ನು ಪಡೆಯುವುದು ಯಾರಿಗೂ ಬಹಳ ದೊಡ್ಡ ವಿಚಾರ ಆಗಿರಲಿಲ್ಲ. ಅವತ್ತು ದಲಿತರನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವಾಗ ಕೈ ಎತ್ತುವವರನ್ನ, ಮುಗ್ಧರನ್ನ, ನಮ್ಮ ಮಾತುಗಳನ್ನು ಕೇಳ್ತಕ್ಕಂಥವರನ್ನ ಆಯ್ಕೆ ಮಾಡಿಕೊಳ್ತಾ ಇದ್ರು. ಆ ರಾಜಕಾರಣದ ನಂತರದಲ್ಲಿ ಸಮ್ಮಿಶ್ರ ಸರ್ಕಾರದ ರಾಜಕಾರಣಗಳು ಆರಂಭ ಆದವು. ಅನೇಕ ಪ್ರಾದೇಶಿಕ ಪಕ್ಷಗಳು ಉದಯವಾದದ್ದು ಎಮರ್ಜೆನ್ಸಿಯ ನಂತರ. ಈ ಪ್ರಾದೇಶಿಕ ಪಕ್ಷಗಳು ಉದಯವಾದಾಗ ಸಮ್ಮಿಶ್ರ ಸರ್ಕಾರದ ರಾಜಕಾರಣ ಆರಂಭ ಆಯಿತು. ಸಮ್ಮಿಶ್ರ ಸರ್ಕಾರಕ್ಕೆ ದಲಿತರ ಪ್ರಶ್ನೆಗಳು ಕೊನೆಯ ಹಂತದಲ್ಲಿ ನಿಲ್ಲಬಹುದಾದ ಪ್ರಶ್ನೆಗಳಾಗಿ ಉಳಿದವು. ಇದು ಕೂಡ ನಮ್ಮ ಗಮನದಲ್ಲಿ ಇರಬೇಕು. ಕಾಂಗ್ರೆಸ್ಸು ಸ್ವಲ್ಪ ಮಟ್ಟಿಗಾದರೂ ದಲಿತರ ಸಮಸ್ಯೆಗಳನ್ನ ಎತ್ತಿ ಮಾತನಾಡ್ತಾ ಇತ್ತು, ಆದರೆ ಸಮ್ಮಿಶ್ರ ಸರ್ಕಾರಗಳ ರಾಜಕಾರಣಗಳು ದಲಿತರ ಪ್ರಶ್ನೆಗಳನ್ನ, ಹಿಂದುಳಿದವರ ಪ್ರಶ್ನೆಗಳನ್ನ, ಸಮಾನತೆಯ ಪ್ರಶ್ನೆಗಳನ್ನ, ಮೀಸಲಾತಿಯ ಪ್ರಶ್ನೆಗಳನ್ನ ನಮ್ಮ ಮೊದಲ ಆದ್ಯತೆಗಳಲ್ಲ ಅನ್ನುವ ತೀರ್ಮಾನಕ್ಕೆ ಬಂದು ನಿಂತವು. ಇದರಿಂದ ಸಮ್ಮಿಶ್ರ ಸರ್ಕಾರದ ರಾಜಕಾರಣವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ, ಅದು ರಾಷ್ಟ್ರ ರಾಜಕಾರಣದಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಸೋಲನ್ನು ಕಂಡವು, ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಆನಂತರದಲ್ಲಿ ಬಿಜೆಪಿಯ ರಾಜಕಾರಣ ಆರಂಭ ಆಯಿತು. ಈ ಎಲ್ಲ ಭಾರತದ ರಾಜಕಾರಣದ ಬೆಳವಣಿಗೆಯಲ್ಲಿ ಬಿಜೆಪಿಯ ರಾಜಕಾರಣ ಒಂದು ರೀತಿಯ ಧರ್ಮಾಧಾರಿತ ರಾಜಕಾರಣವನ್ನ, ನಮ್ಮ ಪ್ರಮುಖ ಆದ್ಯತೆ ಅಭಿವೃದ್ಧಿ ಅಂತ ಹೇಳ್ತಲೇ ಅವರು ನಡೆಸ್ತಾ ಇದ್ದದ್ದು ಸನಾತನವಾದಿ ಧಾರ್ಮಿಕ ಪರಂಪರೆಯನ್ನು ಉಳಿಸುವ ರಾಜಕಾರಣವನ್ನು ಮಾಡೋದಕ್ಕೆ ಏನು ಪ್ರಯತ್ನ ಮಾಡ್ತಿದ್ರು ಅದು ಕೂಡ ದಲಿತರಿಗೆ ಮಾರಕವಾಗಿ ಪರಿಣಮಿಸಿತು. ಆದರೆ ಅಲ್ಲಿ ಕೂಡ ದಲಿತರಿಗೆ ಆದ ಬಹುದೊಡ್ಡ ತೊಂದರೆ ಏನು ಅಂದರೆ ದಲಿತರನ್ನ ಒಟ್ಟಿಗೆ ಇಟ್ಟುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅದು ಉತ್ತರ ಪ್ರದೇಶದ ಬಹುಜನ ಸಮಾಜ ಪಕ್ಷ, ಬಿಹಾರದ ರಾಮ್ವಿಲಾಸ್ ಪಾಸ್ವಾನ್ ಅವರ ಪಕ್ಷ, ಮಹಾರಾಷ್ಟ್ರದ RPI ಪಕ್ಷ ಮತ್ತು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳು, ಇದು ಇನ್ನೂ ಪಕ್ಷ ಆಗಿರಲಿಲ್ಲ. ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಗುಂಪುಗಳಾಗಿ ರಾಜಕಾರಣದಲ್ಲಿ ಕಾಣಿಸೋದಕ್ಕೆ ಆರಂಭ ಮಾಡಿದ್ವು. ಈ ಸಣ್ಣ ಗುಂಪುಗಳನ್ನ ಅಖಿಲ ಭಾರತ ಮಟ್ಟದಲ್ಲಿ ಒಟ್ಟುಗೂಡಿಸುವ ಪ್ರಯತ್ನವನ್ನ ಮಾಡುವ ನಾಯಕರು ಯಾರೂ ಕೂಡ ಬರಲಿಲ್ಲ. ಇದರಿಂದ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ನಡೆದ ಬಹುದೊಡ್ಡ ಹಿನ್ನಡೆ ಏನು ಅಂದ್ರೆ ಅಧಿಕಾರ ರಾಜಕಾರಣದ ಜೊತೆಗೆ ದಲಿತರು ಸ್ಪರ್ಧೆ ಮಾಡುವುದು ಸಾಧ್ಯವಿಲ್ಲ ಅಂತ ಅನ್ನುವ ಹಂತಕ್ಕೆ ಬಂದು ತಲುಪಿದೆವು. ಕಾರಣ, ನಮ್ಮ ಇಡೀ ರಾಜಕಾರಣ ಹಣದ ಆಧಾರಿತವಾಗಿ ನಡೆಯೋದಕ್ಕೆ ಆರಂಭ ಆಯಿತು. ದಲಿತರು ಮಾತ್ರ ಅಲ್ಲ, ಎಲ್ಲ ಕೆಳವರ್ಗಗಳು ಅಥವಾ ಹಣವಿಲ್ಲದವರು ಈ ರಾಜಕಾರಣದ ಭಾಗ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಚಿಂತನೆ ಬಂದವು. ಎರಡನೇದು, ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಪಕ್ಷಗಳ ಆಡಳಿತಗಳು, ಇದರ ನಡುವೆ ನಮಗೆ ತೀರಾ ಸೈದ್ಧಾಂತಿಕವಾಗಿ ಹತ್ತಿರವಾಗಿದ್ದ, ರಾಜಕಾರಣವನ್ನು ಹತ್ತಿರವಾಗಿ ಮಾಡಬಹುದಾದ ಪಕ್ಷಗಳು ಯಾವುದಿದ್ವು, ಅದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಮತ್ತು ಮಾವೋವಾದಿ ಸಂಘಟನೆಗಳು. ಮಾವೋವಾದಿ ಸಂಘಟನೆಗಳು ಆ ಕಾಲಕ್ಕೆ ತಮ್ಮ ಹಿಂಸಾತ್ಮಕ ಚಟುವಟಿಕೆಗಳನ್ನು ಬಿಟ್ಟು ಪ್ರಜಾಪ್ರಭುತ್ವದ ಬೆಳವಣಿಗೆಯ ಜೊತೆಗೆ ಹೊಂದಿಕೊಳ್ಳೋದಕ್ಕೆ ಚಿಂತನೆ ನಡೆಸುತ್ತಿದ್ದ ಕಾಲ ಅದು. ಆದರೆ ಕಮ್ಯುನಿಸ್ಟ್ ಚಳವಳಿಗಳೂ ಕೂಡ
ಬಿಜೆಪಿ ಆಡಳಿತ ಬಂದ ಮೇಲೆ ರಾಷ್ಟ್ರೀಯ ಆಡಳಿತ ಬಂದ ಮೇಲೆ ತುಂಬಾ ಮೆತ್ತಗಾಗ್ತಕ್ಕಂತ ಅಥವಾ ತಮ್ಮ ಸ್ಟ್ರಾಟಜಿಗಳಲ್ಲಿ ಅವರು ಬದಲಾವಣೆ ಮಾಡಿಕೊಳ್ಳದೆ ಇದ್ದರಿಂದ ಅವರು ಕೂಡ ಹಿನ್ನಡೆ ಸಾಧ್ಯ ಆಯಿತು. ಇವತ್ತವರು ಭಾರತದ ರಾಷ್ಟ್ರ ರಾಜಕಾರಣದಲ್ಲಿ ತುಂಬಾ ಸಣ್ಣ ಪಕ್ಷಗಳ ರೀತಿಯಲ್ಲಿ ನಡ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾದ್ರೆ ಈ ಸಂದರ್ಭದಲ್ಲಿ ದಲಿತ ನಾಯಕರದ್ದು ದಲಿತ ಚಳುವಳಿಗಳು ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಬಹಳ ದೊಡ್ಡದಿದೆ. ದಲಿತ ಚಳುವಳಿಗಳು ಏನ್ ಮಾಡಬೇಕು ಅನ್ನೋ ಸರಿಯಾದ ಉತ್ತರ ಏನು ಅಂದ್ರೆ, ದಲಿತರೆಲ್ಲರೂ ಒಗ್ಗಟ್ಟಾಗಿ ನಿಂತು ಇತರೆ ಸಮುದಾಯಗಳ ಜೊತೆಗೆ ಇತರೆ ಸಮುದಾಯಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಮೂಲಕ ಒಂದು ಸಮಾಜವಾದಿ ಚಿಂತನಶೀಲ ರಾಜಕಾರಣವನ್ನ ಮಾಡಿದರೆ ಮಾತ್ರ ದಲಿತರಿಗೆ ಈ ರಾಜಕಾರಣದಲ್ಲಿ ಅಸ್ತಿತ್ವ ಇದೆ. ಇಲ್ಲದೆ ಹೋದ್ರೆ ದಲಿತರು ಯಾವುದೇ ಕಾರಣಕ್ಕೆ ಈ ರಾಜಕಾರಣವನ್ನ ಎದುರುಗೊಳ್ಳುವುದು ಸಾಧ್ಯವಿಲ್ಲ. ಕಾರಣ ಏನು ಅಂದ್ರೆ, ಮಾಯಾವತಿಯವರು ಅಥವಾ ನಮ್ಮ ಕಾಂಚೀರಾಮನ್ನು ಹೋರಾಟ ಮಾಡಿ ರಾಜಕಾರಣ ಸಂದರ್ಭ ಕಾಲಸಂದ ಇತ್ತು. ಆದ್ರಿಂದ ಬಿಹಾರಿ ಅಧಿಕಾರ ಬರೋದಕ್ಕೆ ಸಾಧ್ಯ ಆಯ್ತು. ಕರ್ನಾಟಕದಲ್ಲಿ ಕೆಲವು ಸಮುದಾಯಗಳು ಒಟ್ಟಿಗೆ ಸೇರಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತು. ಈ ರೀತಿಯ ಜಾತಿ ರಾಜಕಾರಣ ಇಡೀ ಭಾರತದಲ್ಲಿ ಏಕಸ್ವಾಮ್ಯದ ರೀತಿಯಲ್ಲಿ ಬೆಳವಣಿಗೆಯನ್ನ ಕಂಡುಕೊಂಡಿತು. ಈ ರಾಜಕಾರಣದಲ್ಲಿ ದಲಿತರು ತಮ್ಮ ಶಕ್ತಿಯನ್ನ ಒಂದುಗೂಡಿಸಿಕೊಂಡು ನಾವೆಲ್ಲರೂ ಒಂದು ಅನ್ನುವ ಭಾವನೆಯನ್ನು ಬೆಳೆಸಿಕೊಳ್ತಕ್ಕಂಥ ಪರಿಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ದಲಿತರು ಎಲ್ಲಿ ಇಡೀತರನ್ನ ಒಟ್ಟಿಗೆ ತರುವ, ಇಡೀ ದಲಿತರನ್ನ ಒಟ್ಟಿಗೆ ತಂದವರಿಗೆ ರಾಜಕೀಯ ಶಕ್ತಿಯನ್ನು ತೋರಿಸಿ ಅವರು ರಾಜಕಾರಣದಲ್ಲಿ ಹಣಿತ ರಾಜಕೀಯ ದಲಿತರಲ್ಲಿ ಸಂಪೂರ್ಣವಾಗಿ ಆಗಿರೋದನ್ನ ನಾವು ಕಾಣ್ತಾ ಇದ್ದೆ. ಇವತ್ತು ದಲಿತರನ್ನು ಎಲ್ಲರೂ ವೋಟ್ ಬ್ಯಾಂಕ್ ರಾಜಕಾರಣವನ್ನ ವೋಟ್ ಬ್ಯಾಂಕ್ ಅನ್ನಾಗಿ ಪರಿವರ್ತಿಸಲು ರಾಷ್ಟ್ರೀಯ ಪಕ್ಷಗಳು ಪ್ರಯತ್ನ ಮಾಡ್ತಾ ಇವೆ. ಪ್ರಾದೇಶಿಕ ಪಕ್ಷಗಳು ನಮಗೆ ಎಷ್ಟರ ಮಟ್ಟಿಗೆ ಉಪಯೋಗ ಬರ್ತಾರೆ ಇವರು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇವೆ. ಒಂದು ಆಶ್ಚರ್ಯದ ಸಂಗತಿ, ಈ ರಾಜಕಾರಣವನ್ನ ಗಮನಿಸಿದ್ರೆ ನಮಗೆ ಗೊತ್ತಾಗ್ತದೆ, 11% ಇರ್ತಕ್ಕಂತ ಕರ್ನಾಟಕದ ಒಂದು ಸಮುದಾಯ ರಾಜಕೀಯ ಪಕ್ಷವೊಂದನ್ನು ಕಟ್ಟಿ ತಮ್ಮ ಶಕ್ತಿಯನ್ನ 30 ಸೀಟುಗಳಿಂದ 50 ಸೀಟುಗಳಿಗೆ ನಡುವೆ ನಡೆಸೋದಕ್ಕೆ ಸಾಧ್ಯ ಆಗಿ ಸಮ್ಮಿಶ್ರ ಸರ್ಕಾರದ ರಾಜಕಾರಣವನ್ನ ಯಶಸ್ವಿಯಾಗಿ ಅಥವಾ ತಮ್ಮ ಅನುಕೂಲಕ್ಕೆ ನಡೆಸುವುದು ಸಾಧ್ಯವಾದರೆ 24% ಇರತಕ್ಕಂಥ ದಲಿತರಿಗೆ ಯಾಕೆ ಸಾಧ್ಯ ಇಲ್ಲ? ಇದರಲ್ಲಿ ಮುಖ್ಯವಾದ ಕಾರಣ, ದಲಿತರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವ ಪ್ರಯತ್ನವನ್ನ ಸರಿಯಾದ ದಲಿತ ನಾಯಕತ್ವ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಿಹಾರದಲ್ಲಿ ಪಾಸ್ವಾನ್ ಅವರು ತನ್ನ ಸಮುದಾಯವನ್ನಷ್ಟೇ ಇಟ್ಟುಕೊಂಡು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿ ಅಲ್ಲಿನ ರಾಜ್ಯದ ರಾಜಕೀಯದ ನಿರ್ಣಾಯಕ ಪಾತ್ರವನ್ನು ವಹಿಸೋದಕ್ಕೆ ಸಾಧ್ಯ ಆಗಿರೋದಾದ್ರೆ ಕರ್ನಾಟಕದಲ್ಲಿ ಅಥವಾ ಇನ್ನು ಡಿಎಂಕೆ ಅಂತ ಪಕ್ಷಗಳು, ಎಐಡಿಎಂಕೆ ಅಂತ ಪಕ್ಷಗಳು ಭಾರತದ ವಿಶಿಷ್ಟವಾದ ಪಕ್ಷಗಳು. ಅವು ದ್ರಾವಿಡರ ಪಕ್ಷಗಳು ಅಂತ ಹೇಳ್ಕೊಂಡೇನೆ ದಲಿತರನ್ನು ಒಳಗೊಂಡಿವೆ, ಬೇರೆಯವರನ್ನು ಒಳಗೊಂಡಿವೆ. ಅದು ಒಂದು ಬೇರೆ ರೀತಿಯ ರಾಜಕಾರಣವನ್ನು ಮಾಡ್ತಾ ಇವೆ. ಆದ್ರಿಂದ ಇವತ್ತು ದಲಿತರನ್ನ ದಲಿತ ನಾಯಕತ್ವವನ್ನು ಚಳುವಳಿಯಲ್ಲಿರುವ ದಲಿತರ ನಾಯಕತ್ವ ಬೆಳಿಬೇಕು ಅಂತಾದ್ರೆ ಅವರು ಮುಖ್ಯವಾಹಿನಿಗೆ ಬರಬೇಕು ಅಂತಾದ್ರೆ ಒಂದು ಸಮಾಜವಾದಿ ರಾಜಕಾರಣವನ್ನ ಕಟ್ಟುವುದು ಒಂದೇ ಗುರಿ, ಅದು ಒಂದೇ ಗುರಿ ಆಗ್ಬೇಕು. ಆಮೇಲೆ ಅನ್ಯ ಮಾರ್ಗ ಇಲ್ಲ, ನನಗೆ ತೋಚ್ತಾ ಇಲ್ಲ. ಜಾತಿಗಳನ್ನ ಸಮೀಕರಿಸುವ ಕೆಲಸವನ್ನ ದಲಿತ ರಾಜಕಾರಣವೂ ಮಾಡಬೇಕು ಮತ್ತು ಬೇರೆ ಪಕ್ಷಗಳು ಅದನ್ನ ಯಶಸ್ವಿಯಾಗಿ ಮಾಡ್ತಾ ಇವೆ. ಅವ್ರ ಕೈಯಲ್ಲಿ ಹಣ ಇದೆ, ಅವ್ರ ಕೈಯಲ್ಲಿ ಜಾತಿಯ ಶಕ್ತಿ ಇದೆ. ಹಣ ಮತ್ತು ಜಾತಿಯ ಶಕ್ತಿ ಯಾವ ಸಂದರ್ಭದಲ್ಲಿ ಯಾರನ್ನು ಬೇಕಾದ್ರೂ ಒಂದುಗೂಡಿಸುವ ಕೆಲಸವನ್ನು ಮಾಡ್ತದೆ. ಆದರೆ ದಲಿತರಲ್ಲಿ
ಹಣವೂ ಇಲ್ಲ, ಜಾತಿಯ ಶಕ್ತಿಯನ್ನು ಕ್ರೋಢೀಕರಿಸುವ ಕೆಲಸವನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಹಳ ಸಣ್ಣ ಉದಾಹರಣೆ ಕೊಡ್ತೀನಿ. ದಲಿತ ಬೇರೆ ಬೇರೆ ಸಮುದಾಯಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಅವು ಬಹಳ ಸಣ್ಣ ವಿಷಯಗಳು, ಬಹಳ ದೊಡ್ಡ ಲಾಭ ನಷ್ಟಗಳಾಗ್ತಕ್ಕಂಥದ್ದಲ್ಲ. ಆದರೆ ಅದು ಒಂದಾಗುವುದಾದರೆ, ಜೊತೆಗೂಡುವುದಾದರೆ ಅದರ ಮುಂದೆ ಬರುವ ರಾಜಕೀಯ ಲಾಭ ಬಹಳ ದೊಡ್ಡದು. ಆದರೆ ಆ ರಾಜಕೀಯ ಲಾಭವನ್ನು ಪಡ್ಕೊಳ್ತಕ್ಕಂಥ ಶಕ್ತಿಯನ್ನು ದಲಿತ ಸಂಘಟನೆಗಳು ಸಂಪೂರ್ಣವಾಗಿ ಕಳ್ಕೊಂಡು ಬಿಟ್ಟಿವೆ ಇವತ್ತು. ಅದರಿಂದ ನನಗನ್ನಿಸ್ತದೆ ಈ ಸಾಧ್ಯತೆಗಳೇನು ಅಂತ ಅಂದರೆ, ಅಸ್ಪೃಶ್ಯ ಸಮುದಾಯಗಳು ಮೊದಲು ಒಂದಾಗಬೇಕು. ಅದರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿರುವ ಜಾತಿಗಳನ್ನು ಸಮೀಕರಿಸುವ ಕೆಲಸವನ್ನು ಮಾಡಬೇಕು. ಇವಿಷ್ಟು ಒಂದಾಗಿ ನಿಲ್ಲೋದಕ್ಕೆ ಸಾಧ್ಯ ಆದರೆ ಯಾವುದೇ ರಾಜ್ಯದ ರಾಜಕಾರಣವನ್ನು ನಿಯಂತ್ರಿಸುವುದು ಸಾಧ್ಯವಾಗುತ್ತದೆ. ಮತ್ತು ಬರೀ ನಿಯಂತ್ರಣ ಮಾತ್ರ ಅಲ್ಲ, ನೀವು ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೆ, ನಿಮ್ಮನ್ನು ಬಿಟ್ಟು ಬೇರೆಯವರು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಂಥ ರಾಜಕಾರಣವನ್ನು ಇತರೆ ಪಕ್ಷಗಳಲ್ಲಿಯೂ ತರುವ ಪ್ರಯತ್ನವನ್ನು ಈ ಚಳವಳಿಗಳು ಮಾಡಬೇಕು. ಈ ಚಳವಳಿಗಳು ಜಾತಿ ಆಧಾರಿತ ಹಣದ ಆಧಾರಿತ ರಾಜಕಾರಣವನ್ನು ಧಿಕ್ಕರಿಸುವ ಕೆಲಸವನ್ನು ಸಾಮಾನ್ಯ ಜನರ ಜೊತೆಗೆ ಅವರ ನಡುವೆ ಕೊಂಡು ಹೋಗಬೇಕು. ಅದು ಮಾಡೋದಕ್ಕೆ ಸಾಧ್ಯ ಆದರೆ ನಮ್ಮಲ್ಲಿ ಅನೇಕ ದಲಿತ ನಾಯಕರು ರಾಜ್ಯ ರಾಜಕಾರಣವನ್ನ, ರಾಷ್ಟ್ರ ರಾಜಕಾರಣವನ್ನ ತಮ್ಮ ಕೈಯಲ್ಲಿ ಹಿಡಿಯೋದಕ್ಕೆ ಸಾಧ್ಯ ಆಗ್ತದೆ. ಜನರಿಗೆ ಕೂಡ ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಂಥ ಕೆಲಸವನ್ನ ಇವತ್ತು ದಲಿತ ಚಳವಳಿ ಚಿಂತನೆ ಮಾಡಬೇಕು. ದಲಿತ ಚಳವಳಿ ಸ್ವಲ್ಪ ಬೆಳವಣಿಗೆ ಆಯಿತು ಅಂತ ಅಂದ್ರೆ, ನಿಮಗೊಂದು ಮಾತನ್ನು ತಿಳಿಸ್ತೇನೆ, ಉತ್ತರ ಪ್ರದೇಶದಲ್ಲಿ ಎಲ್ಲ ಪಕ್ಷಗಳು ಸೇರಿ, ಹಿಂದುಳಿದ ವರ್ಗದ ಪಕ್ಷ, ಮೇಲ್ವರ್ಗದ ಪಕ್ಷಗಳು ಎಲ್ಲವೂ ಸೇರಿ ದಲಿತರ ಪಕ್ಷವನ್ನ ಮೂಲೆಗೆ ತಳ್ಳುವ ಕೆಲಸವನ್ನ ಮಾಡ್ತಾ ಇವೆ. ಇದು ಬಿಹಾರದಲ್ಲಿ ಕೂಡ ನಡೀತಾ ಇದೆ, ಇದು ಮಹಾರಾಷ್ಟ್ರದಲ್ಲಿ ಕೂಡ ನಡೀತಾ ಇದೆ. ಇದನ್ನ ಗಮನಿಸ್ಬೇಕು ನಾವೆಲ್ಲ ಕಡೆ. ಆದ್ದರಿಂದ ನಮಗೆ ಅನಿಸೋದು, ಈಗ ಕಮ್ಯುನಿಸ್ಟ್ ಪಕ್ಷಗಳಿಗೆ ಕೂಡ ಈ ಜಾತಿಯ ನಿಜವಾದ ದರ್ಶನ ಈಗಾಗ್ತಾ ಇದೆ. ಸುಮಾರು 100 ವರ್ಷಗಳ ನಂತರದಲ್ಲಿ ಅವರಿಗೆ ಭಾರತದ ಜಾತಿ ಇದೆ. ಅವರು ಜಾತಿ ಆಧಾರಿತ ಈ ಚಳುವಳಿಯನ್ನು ಕಟ್ಟುವುದು ಹೇಗೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಆ ದಾರಿಯಲ್ಲಿ ನಡೀತಾ ಇದ್ದಾರೆ. ಆದ್ರಿಂದ ನನಗನ್ನಿಸ್ತದೆ, ಜಾತಿ ಆಧಾರಿತವಾಗಿಯೇ ಪಾಲಿಟಿಕ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವು ದೊಡ್ಡ ಜಾತಿಗಳಿಗೆ ಬಹುಶಃ ಸಾಧ್ಯ ಇರಬೇಕು, ಮೇಲುವರ್ಗದ ಜಾತಿಗಳಿಗೆ ಸಾಧ್ಯ. ಈ ಸಮುದಾಯ ಇದೆಯಲ್ಲ, ದಲಿತರ ಸಮುದಾಯ ಮತ್ತು ಹಿಂದುಳಿದ ವರ್ಗದ ಸಮುದಾಯ, ಅವರು ಒಂದಾಗೋದು ಬಹಳ ಕಷ್ಟದ ಕೆಲಸ. ಆದರೆ ಒಂದಾಗದ ಹೊರತು ಅಂತ ನನಗೆ ಅನಿಸ್ತಾ ಇದೆ. ಆದ್ರಿಂದ ಅನೇಕರು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಆಶ್ರಯ ಪಡೆದಿರೋದು. ಈಗ ಬಸವಲಿಂಗ ಅವರು ಕಾಂಗ್ರೆಸ್ ಬಿಜೆಪಿಯಲ್ಲಿ ಆ ಗಟ್ಟಿ ರಾಜಕಾರಣವನ್ನ ಮಾಡುವ ದಲಿತ ಶಕ್ತಿಗಳು, ದಲಿತ ವ್ಯಕ್ತಿಗಳು ನಿಮಗೆ ಕಾಣೋದಿಲ್ಲ. ಆದ್ರಿಂದ ನನಗೆ ಅನಿಸ್ತದೆ, ಇಂಥ ರಾಜಕಾರಣವನ್ನು ಮಾಡೋದಕ್ಕೆ ಮೊದಲು ದಲಿತ ಶಕ್ತಿಯನ್ನು ಒಂದುಗೂಡಿಸಿ, ಆನಂತರ ಸಮಾಜದ ಇತರ ವರ್ಗಗಳ ಜೊತೆಗೆ ಸಮಾಲೋಚನೆಯನ್ನು ಆರಂಭ ಮಾಡಿ ಹೊಸ ಸಾಧ್ಯತೆಗಳು ಹುಟ್ಟಿಕೊಳ್ಳುತ್ತವೆ. ಇದು ಈಗಾಗಲೇ ಪ್ರಯೋಗ ಆಗಿರುವ ಸಂಗತಿ. ಹಿಂದಿನ ತಪ್ಪಬಹುದು ಅಂತ ನನಗೆ ಪ್ರಾಮಾಣಿಕವಾಗಿ ಅನಿಸ್ತದೆ. ಈ ಚಿಂತನೆಯನ್ನ ಎಲ್ಲರೂ, ದಲಿತ ರಾಜಕಾರಣದಲ್ಲಿ ಆಸಕ್ತಿ ಇರುವವರೆಲ್ಲರೂ ಮತ್ತು ದಲಿತ ಸಮಾಜವನ್ನ ಹಾಗೆ ಹೊಸ ಬೆಳಕನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ, ಇನ್ನು ಮುಂದೆ ಬರುವ ಪ್ರಶ್ನೆಗಳಿಗೆ ನಾನು ನನ್ನ ಅಭಿಪ್ರಾಯ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಮೈಕ್. ಹಲೋ, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಚರ್ಚೆ ಪ್ರಾರಂಭವಾಗುತ್ತೆ. 15 ನಿಮಿಷಗಳ ಕಾಲ ಚರ್ಚೆ ನಡೆಯುತ್ತೆ. ದಯಮಾಡಿ ತಮ್ಮ ಪ್ರಶ್ನೆಯನ್ನ ಚಾಟ್ ಬಾಕ್ಸ್ಗೆ ಹಾಕ್ಬೇಕಾಗಿ ವಿನಂತಿಸ್ಕೊಳ್ತೇನೆ ಸರ್. ಈಗ ನನ್ನ ಹತ್ರ ಒಂದು 3 ಪ್ರಶ್ನೆ ರೆಡಿ ಆಗಿದೆ. ಮೊದಲನೇದು, ಅರ್ಜುನ್ ಅನ್ನೋರು
ದಲಿತರು ಯಾವ ಪಕ್ಷದ ಜೊತೆಗೂ ಗುರುತಿಸಿಕೊಳ್ಳದೆ ಪ್ರತ್ಯೇಕ ಪಕ್ಷದ ಅಡಿಯಲ್ಲಿ ಒಂದುಗೂಡಿ ರಾಜಕೀಯ ಮಾಡಲು ಸಾಧ್ಯವಾಗದಿರಲು ಮುಖ್ಯ ಕಾರಣ ಏನೆಂದು ತಿಳಿಸುವಿರಾ? ಸ್ವಾತಂತ್ರ್ಯ ಬಂದು ಅರ್ಧ ದಶಕ ಕಳೆದರೂ ದಲಿತ ರಾಜಕೀಯ ಅಸ್ಮಿತೆ ಅಸ್ತಿತ್ವಕ್ಕೆ ಬರಲೇ ಇಲ್ಲ. ಇದಕ್ಕೆ ಇರುವ ಮುಖ್ಯ ಕಾರಣ ಏನು? ಇನ್ನು ಎರಡು ಪ್ರಶ್ನೆ ಹೇಳ್ಬಿಡಿ, ಒಟ್ಟಿಗೆ ಹೇಳಕ್ ಸಾಧ್ಯ ಆದ್ರೆ ಒಳ್ಳೇದಾಗುತ್ತೆ. ಆ ಸರ್, ಇನ್ನೊಬ್ರು ಡಾಕ್ಟರ್ ರಾಮಕೃಷ್ಣ ಅನ್ನೋರು ಕೇಳಿದ್ದಾರೆ, ನಮ್ಮ ಸಮುದಾಯದ ನಾಯಕರೆಲ್ಲ ಬಸಪ್ಪ ಜೊತೆ ಯಾಕೆ ಕೈ ಜೋಡಿಸಲಿಲ್ಲ ಸರ್? ಬಸವಲಿಂಗಪ್ಪ ಜೊತೆ. ಆ ಸರ್, ಮತ್ತೆ ಅನಿತಾ ಪಾಟೀಲ್ ಅನ್ನೋರು, ದಲಿತ ಚಳುವಳಿಯಲ್ಲಿ ಸೈದ್ಧಾಂತಿಕ ಹಿನ್ನೆಲೆಯ ದೃಷ್ಟಿಯಿಂದ ರಾಜಕೀಯ ಪಕ್ಷಗಳ ಪಾತ್ರ ಏನು ಅಂತ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ. ಹಾ ಸರ್, ಇನ್ನೊಮ್ಮೆ ಹೇಳಿ. ದಲಿತರು ಯಾವ ಪಕ್ಷದ ಜೊತೆಗೂ ಗುರುತಿಸಿಕೊಳ್ಳದೆ ಪ್ರತ್ಯೇಕ ಪಕ್ಷದ ಅಡಿಯಲ್ಲಿ ಒಂದುಗೂಡಿ ರಾಜಕೀಯ ಮಾಡಲು ಸಾಧ್ಯವಾಗದಿರಲು ಮುಖ್ಯ ಕಾರಣ ಏನು? ಸ್ವಾತಂತ್ರ್ಯ ಬಂದು ಅರ್ಧ ದಶಕ ಕಳೆದರೂ ದಲಿತರ ರಾಜಕೀಯ ಅಸ್ಮಿತೆ ಅಸ್ತಿತ್ವಕ್ಕೆ ಬರಲೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು? ಅರ್ಜುನ್ ಅನ್ನೋರು ಕೇಳಿದ್ದಾರೆ. ಅರ್ಜುನ್, ನಿಮ್ಮ ಪ್ರಶ್ನೆ ತುಂಬಾ ಸರಿಯಾಗಿದೆ. ಸ್ವಾತಂತ್ರ್ಯ ಬಂದ ಮೊದಲ ಭಾಗದಲ್ಲಿಯೇ ದಲಿತರಿಗೆ ಈ ರಾಜಕಾರಣದ ಕಲ್ಪನೆಯೇ ಇರಲಿಲ್ಲ. ಅವರು ತಮ್ಮನ್ನ ಮೊದಲು ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋದು ಬೇಕಾಗಿತ್ತು. ತಮ್ಮ ಜೀವನವನ್ನ ಸುಧಾರಿಸಿಕೊಳ್ಳುವ ಹಂತಕ್ಕೆ ಬರಬೇಕಾಗಿತ್ತು. ತಾವೊಂದು ಉದ್ಯೋಗವನ್ನು ಹಿಡಿಬೇಕಾಗಿತ್ತು, ಶಿಕ್ಷಣವನ್ನು ಪಡ್ಕೊಳ್ಬೇಕಾಗಿತ್ತು. ಇವು ಅವರ ಆದ್ಯತೆಗಳಾಗಿದ್ವು. ರಾಜಕಾರಣ ಅವರ ಆದ್ಯತೆ ಆಗಿರಲಿಲ್ಲ. ಅವರ ಆದ್ಯತೆ ರಾಜಕಾರಣ ಅಂತ ಗೊತ್ತಾಗುವ ಹೇಳಿಗೆ ವಿವಿಧ ರಾಜಕೀಯ ಪಕ್ಷಗಳು ಅವರನ್ನು ಆವರಿಸಿಕೊಂಡು ಬಿಟ್ಟಿದ್ವು. ಆದ್ರಿಂದ ಅವರಿಗೆ ನಾವೇ ಒಂದು ಪ್ರತ್ಯೇಕ ಪಕ್ಷವನ್ನ ಕಟ್ಟಬಹುದು ಅನ್ನುವ ಕಲ್ಪನೆ ಬರುವ ಹೊತ್ತಿಗೆ ದಲಿತರ ಶಕ್ತಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಛಿದ್ರವಾಗಿತ್ತು. ಆದರೂ ಈ ಪ್ರಯತ್ನವನ್ನ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಕೆಲಸವನ್ನ ಅಥವಾ ಅವರ ದಲಿತರಿಗೆ ಮಾಡಿದ ಸೇವೆಯನ್ನ ಗಮನಿಸಿ ಉತ್ತರ ಪ್ರದೇಶದ ಕಾಂಶಿರಾಮ್ ಅಂತ ಅವರು ಮಾಡಿದ ಪ್ರಯತ್ನ ಇದೆಯಲ್ಲ, ಅದು ಬಹಳ ದೊಡ್ಡದು. ಅವರು ಅನೇಕರನ್ನ ಒಟ್ಟಿಗೆ ತರೋದಕ್ಕೆ ಸಾಧ್ಯ ಆಯ್ತು. ಆದ್ರೆ ಕರ್ನಾಟಕದಂತ ರಾಜ್ಯದಲ್ಲಿ ದೊಡ್ಡ ಅವಕಾಶ ಇದ್ದಂತ ರಾಜ್ಯ ಇದು. ದಲಿತರು ಒಟ್ಟಿಗೆ ಬಂದಿದ್ರು, ಅವರನ್ನ ಸರಿಯಾದ ರಾಜಕೀಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದ್ರಲ್ಲಿ ಅದರ ನಾಯಕತ್ವ ಫೇಲ್ ಆಯ್ತು ಅಂತ ನನಗೆ ಅನಿಸ್ತದೆ. ಆ ಭಿನ್ನಾಭಿಪ್ರಾಯಗಳೇ ದಲಿತರನ್ನ ಬೇರೆ ಬೇರೆ ಪಕ್ಷಗಳಿಗೆ ಮತ್ತೆ ಛಿದ್ರವಾಗುವಂತೆ ನೋಡಿಕೊಂಡು, ಆ ಪಕ್ಷಗಳು ಛಿದ್ರವಾಗುವಂತೆ ನೋಡಿಕೊಂಡ ಕಾರಣದಿಂದಾಗಿ ದಲಿತರು ಒಂದು ರಾಜಕೀಯ ಶಕ್ತಿಯಾಗುವುದು ಸಾಧ್ಯವಾಗಲಿಲ್ಲ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಎರಡನೇ, ಬಸವಲಿಂಗಪ್ಪನವ್ರ ಜೊತೆ ಯಾಕೆ ದಲಿತರು ಹೋಗ್ಲಿಲ್ಲ ಅಂತ. ಬಸವಲಿಂಗಪ್ಪನವ್ರ ಜೊತೆ ಅನೇಕ ದಲಿತರು ತುಂಬಾ ಅವರನ್ನ ತಮ್ಮ ನಾಯಕ ಅಂತ ಒಪ್ಕೊಂಡಿದ್ರು. ಬಸವಲಿಂಗಪ್ಪನವರು ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಅಲೆಯನ್ನೇ ಪ್ರಾರಂಭ ಮಾಡಿದ್ರು ಅವರ ಚಿಂತನೆಗಳಿಂದ. ಆದ್ರೆ ಅವರು ರಾಜಕೀಯ ಪಕ್ಷವನ್ನ ಕಟ್ಟಿ ಕರ್ನಾಟಕವನ್ನ ಏನಾದ್ರೂ ಮಾಡಬಹುದೇ ಅನ್ನೋ ಚಿಂತೆಯಲ್ಲಿ ಇರಲಿಲ್ಲ. ಯಾಕೆ ಅಂದ್ರೆ ಅವರಾಗ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನು ತಾವು ನೆಲೆಗೊಳಿಸಿಕೊಂಡು ಬಿಟ್ಟಿದ್ರು. ಹಾಗೆ ಒಂದು ರಾಜಕೀಯ ಪಕ್ಷವನ್ನು ಕಟ್ಟೋದು ಬಹಳ ದೊಡ್ಡ ಕೆಲಸ, ಅದಕ್ಕೆ ಬಹಳ ದೊಡ್ಡ ತ್ಯಾಗ ಬೇಕಾಗ್ತದೆ. ಎಲ್ಲಿ ತ್ಯಾಗ ನಮ್ಮೆಲ್ಲರಿಂದ ಸಾಧ್ಯ ಆಗಲ್ಲ, ಯಾಕೆಂದ್ರೆ ವಯಸ್ಸು ಕಡಿಮೆ ಇರ್ತದೆ, ಚಿಂತನೆಗಳು ಬಹಳ ಇರ್ತವೆ. ಎಲ್ಲರನ್ನ ಒಟ್ಟುಗೂಡಿಸಿ ತ್ಯಾಗ ಮಾಡತಕ್ಕಂಥವ್ರು ಅಂತವ್ರು ಬಹಳ ಕಡಿಮೆ ಇದ್ದಾರೆ. ಅವರಿಗೆ ಬೇರೆ ಬೇರೆ ಸಂಪನ್ಮೂಲದ ಶಕ್ತಿ ಇರೋದಿಲ್ಲ. ಅಂತ ಸಂಪನ್ಮೂಲವನ್ನು ಒದಗಿಸುವ ಶಕ್ತಿ ದಲಿತರಿಗೆ ಬಂದ್ರೆ ಇವತ್ತು ದಲಿತ ಅಸ್ಮಿತೆಯನ್ನ ಕಟ್ಟುವುದು, ದಲಿತ ರಾಜಕಾರಣವನ್ನು ಮಾಡುವುದು ಸಾಧ್ಯ ಅಂತ ಹೇಳಿ ನಾನು ಭಾವಿಸಿದ್ದೆ. ನೆಕ್ಸ್ಟ್ ಕ್ವಶನ್. ಮೇಡಮ್ ಕೇಳಿಸ್ತಿದ್ಯಾ? ಹಾ ಹೇಳಿ. ಕೇಳಿಸ್ತಾ ಇದೆ ಅಲ್ವಾ? ಹಾ ಕೇಳಿಸ್ತಿದ್ಯಾ ಮೇಡಮ್? ಹಾ ಸರ್ ಕೇಳಿಸ್ತಾ ಇದೆ. ಅನಿತಾ ಪಾಟೀಲ್ ಅನ್ನೋರು, ದಲಿತ ಚಳವಳಿಯಲ್ಲಿ ಸೈದ್ಧಾಂತಿಕ ಹಿನ್ನೆಲೆಯ ದೃಷ್ಟಿಯಿಂದ ರಾಜಕೀಯ ಪಕ್ಷಗಳ ಪಾತ್ರ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್. ದಲಿತ ಚಳವಳಿಯಲ್ಲಿ ಸೈದ್ಧಾಂತಿಕ ಹಿನ್ನೆಲೆಯ ದೃಷ್ಟಿಯಿಂದ ರಾಜಕೀಯ ಪಕ್ಷಗಳ ಪಾತ್ರ ಏನು? ಅನಿತಾ ಪಾಟೀಲ್. ಸರ್ ಕೇಳಿಸ್ತಿದ್ಯಾ? ಓಕೆ, ಮೋಸ್ಟ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ಮತ್ತೆ ಸರ್ ಕನೆಕ್ಟ್ ಆಗ್ತಾರೆ. ಸ್ನೇಹಿತರೆ, ತಮ್ಮ ಪ್ರಶ್ನೆಗಳನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾವು ಪ್ರಶ್ನೆಗಳನ್ನ ಕೇಳ್ತೇವೆ. ಸೊ ನೀವು ಈಗಾಗಲೇ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಸೊ ಪ್ರತಿ ದಿನವೂ ಕೂಡ ಸಂಜೆ 6:30 AM-8:30 AM ವೆಬಿನಾರ್ ಕಾರ್ಯಕ್ರಮ ನಡೆಯುತ್ತೆ. ನೀವು ನಮ್ಮ ಗ್ರೂಪ್ ಅಲ್ಲಿ
ಇರೋದ್ರಿಂದ ನಿಮ್ಗೆ ಯಾವ್ಯಾವ ದಿನ ಯಾವ್ಯಾವ ಒಂದು ಕಾರ್ಯಕ್ರಮಗಳು ಇದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗತ್ತೆ, ವಿಷಯಗಳ ಬಗ್ಗೆ ಮಂಡನೆಯನ್ನ ಮಾಡ್ತೇವೆ ಅಂತ ಹೇಳಿ. ಹಾಗೂ ಕೊನೆಯಲ್ಲಿ ಮತ್ತೊಮ್ಮೆ ನಾವು ಯಾವ್ಯಾವ ದಿನ ಯಾವ್ಯಾವ ವಿಷಯವನ್ನ ಇರುತ್ತೆ ಅಂತ ಮತ್ತೊಮ್ಮೆ ತಿಳಿಸ್ಕೊಡ್ತೇವೆ. ಸ್ನೇಹಿತರೆ, ಇವತ್ತಿನ ದಿನ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ, ಡಾಕ್ಟರ್ ಎಲ್ ಹನುಮಂತಯ್ಯ ಸರ್ ಅವರು. ಅವರು ಅನೇಕ ವಿಷಯಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅಧಿಕಾರ ರಾಜಕಾರಣದಲ್ಲಿ ಚಳವಳಿಗಾರರ ಪಾಲ್ಗೊಳ್ಳುವಿಕೆ ಮತ್ತು ಯಶಸ್ಸಿನ ಸಾಧ್ಯತೆಗಳು ವಿಷಯ ಕುರಿತು ಅನೇಕ ವಿಷಯಗಳನ್ನ ಮಾತಾಡಿದ್ದಾರೆ. ನಿಮ್ಮ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ನೀವು ತಿಳಿಸ್ಬೋದು. ಓಕೆ, ಈಗ ಮತ್ತೊಂದು, ಕರ್ನಾಟಕದ ಮಟ್ಟಿಗೆ ದಲಿತ ಚಳವಳಿಯ ನಾಯಕರು ಅಥವಾ ಕಾರ್ಯಕರ್ತರಾಗಿ, ಅಧಿಕಾರ ರಾಜಕಾರಣಿಯಾಗಿ, ಶಾಸಕ ಮಂತ್ರಿಗಳಾಗಿ, ಬೋರ್ಡ್ ನಿಗಮ ಮಂಡಳಿ ಅಧ್ಯಕ್ಷರಾಗಿ, ಸದಸ್ಯರಾಗಿ ಯಶಸ್ಸು ಸೋಲುಗಳ ಕುರಿತು ಹೇಳಿ ಅಂತ ಒಬ್ರು ಪ್ರಶ್ನೆಯನ್ನ ಕೇಳಿದ್ದಾರೆ. ಮೇ ಬಿ ಸರ್ ಕನೆಕ್ಟ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಓಕೆ ಸ್ನೇಹಿತರೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಅನ್ನ ಅಂತ ಅನ್ಕೊಳ್ತೀನಿ. ಓಕೆ, ಈಗ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಅಧ್ಯಕ್ಷೀಯ ಭಾಷಣ ಆದ ನಂತರ ಮತ್ತೆ ನಾವು ಅವಕಾಶ ಸಿಕ್ಕರೆ ಚರ್ಚೆಗೆ ಮತ್ತೆ ಪಾಲ್ಗೊಳ್ಳೋಣ. ಕಾರ್ಯಕ್ರಮದ ಮುಖ್ಯವಾದ ಘಟ್ಟ ಅಧ್ಯಕ್ಷೀಯ ಮಾತು ದಯಮಾಡಿ ಶ್ರೀ YSV ದತ್ತ ಸರ್ ಅವರು ಅಧ್ಯಕ್ಷೀಯ ಭಾಷಣವನ್ನ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಪೂರ್ತಿರಾಮ ಸಂಘಟನೆಯ ಆಶ್ರಯದಲ್ಲಿ ಅಂಬೇಡ್ಕರ್ ಹಬ್ಬವನ್ನ ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಮತ್ತು ಇವತ್ತಿನ ಪ್ರಸಕ್ತ ಸಂದರ್ಭದ ಒಳಗಡೆಯಲ್ಲಿ ದಲಿತ ಅಸ್ಮಿತೆಯ ಅನಿವಾರ್ಯತೆಯ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರುವುದು ತುಂಬಾ ಶ್ಲಾಘನೀಯವಾಗಿರುವುದು. ಹಿರಿಯರಾಗಿರುವ ಮರಿಸ್ವಾಮಿ ಅವರೇ ಇದರ ನೇತೃತ್ವ ವಹಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ್ದಾರೆ. ಹಾಗೇನೆ ನನ್ನ ಆತ್ಮೀಯ ಗೆಳೆಯರಾದ ಎಲ್ ಹನುಮಂತಯ್ಯನವರು, ಹಾಲಿ ರಾಜ್ಯಸಭಾ ಸದಸ್ಯರು, ಅವರು ಸಂಪೂರ್ಣವಾಗಿ ಒಂದು ಸಿಂಹಾವಲೋಕನ, ಈ ದಲಿತ ಚಳುವಳಿ ಹುಟ್ಟಿ ಬಂದ ರೀತಿ, ಕಂಡುಕೊಂಡ ಹಾದಿ, ದಾರಿ ತಪ್ಪಿದ ರೀತಿ ಎಲ್ಲದರ ಬಗ್ಗೆಯೂ ಕೂಡ ಸಮಗ್ರವಾಗಿ ಒಂದು ಸಿಂಹಾವಲೋಕನ ಮಾಡಿದ್ದಾರೆ. ಮತ್ತೆ ಮುಂದೆ ಇದು ಪರಿಹಾರ ಏನು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ಈ ವಿಷಯದಲ್ಲಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ಹನುಮಂತಯ್ಯನವರ ಮಾತುಗಳನ್ನ ಮತ್ತೆ ಪುನರುಚ್ಚರಿಸಬೇಕಾದ ಅಗತ್ಯ ಇಲ್ಲ. ಸುಮಾರು 3/4 ಗಂಟೆ ಅವರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಪ್ರಶ್ನೆಗಳು ಕೂಡ ಕೆಲವರು ಕೇಳಿದ್ದಾರೆ, ಉತ್ತರಗಳು ಕೂಡ ಬಂದಿದೆ. ನಾನು ಇಡೀ ನನ್ನ ಕೆಲವು ಮಾತುಗಳನ್ನ ಕರ್ನಾಟಕದ ರಾಜಕಾರಣಕ್ಕೆ ಮಾತ್ರ ಸಂಬಂಧಪಟ್ಟ ಆಗಿಟ್ಕೋತೀನಿ. ಅಲ್ಲಿ ಇಲ್ಲಿ ಕೊಚ್ಚಿತ್ತಾಗೋ ಅಥವಾ ಪ್ರಾಸಂಗಿಕವಾಗೋ ಬಿಹಾರದ್ದು ಮತ್ತು ಉತ್ತರ ಪ್ರದೇಶ ಮಹಾರಾಷ್ಟ್ರದ ಬರ್ಬೋದಾದ್ರೂ ನಾನು ಮುಖ್ಯವಾಗಿ ನನ್ನ ಆಲೋಚನಾ ಲಹರಿ ಕರ್ನಾಟಕದ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ನಾನು ಈ ಕರ್ನಾಟಕದ ರಾಜಕಾರಣದ ಒಳಗಡೆಯಲ್ಲಿ ಪ್ರವೇಶ ಮಾಡಿ ಸಾರ್ವಜನಿಕ ಬದುಕಿನ ಜೊತೆ ಗುರುತಿಸ್ಕೊಳ್ಳಕ್ ಪ್ರಾರಂಭವಾದ ಮೇಲೆ ನಾನು ಕೂಡ ಮೊದಲಿಗೆ ನನ್ನ ಸಾರ್ವಜನಿಕ ಬದುಕನ್ನ ಕಂಡುಕೊಂಡಿದ್ದೇ ನಾನು ದಲಿತ ಸಂಘರ್ಷ ಸಮಿತಿಯ ಮೂಲಕನೇ. ಆ ಕಾಲಘಟ್ಟದಲ್ಲಿ ಅದಕ್ಕೆ ಮುಂಚೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಚಳುವಳಿ ಒಳಗಡೆ ನಾವೆಲ್ಲರೂ ಕೂಡ ಆಗ್ಲೇ ಹನುಮಂತಯ್ಯನವರು ಹೇಳಿದ ಹಾಗೆ ಎಮರ್ಜೆನ್ಸಿ ವಿರುದ್ಧದ ಹೋರಾಟದ ಮೂಲಕ ಜನತಾ ಪಕ್ಷದ ವ್ಯಾಪ್ತಿ ಒಳಗಡೆ, ಜನತಾ ಪರಿವಾರದ ವ್ಯಾಪ್ತಿ ಒಳಗಡೆ ನಾವು ಬಂದ್ವಿ. ಆದ್ರೆ ಜನತಾ ಪರಿವಾರದ ವ್ಯಾಪ್ತಿಯಿಂದ ಬಂದ್ರೂ ಕೂಡ ಎಲ್ಲೋ ಒಂದ್ ಕಡೆಯಲ್ಲಿ ಸಮಾಜವಾದಿ ತತ್ವಗಳು, ಆವಾಗ ನಮಗೆ ಕುವೆಂಪು ಇರ್ಬೋದು ಅಥವಾ ಲೋಹಿಯಾ ಇರ್ಬೋದು ಅಥವಾ ನಮ್ಮ ಕನ್ನಡದ ಲೇಖಕರು ಬರಹಗಾರರುಗಳ ಸಾಹಿತ್ಯ ಇರ್ಬೋದು, ಇವುಗಳಿಂದ ಪ್ರೇರಣೆಯಾಗಿ ಅದು ಲಂಕೇಶ್ ಇರ್ಬೋದು, ದೇವನೂರು ಮಹಾದೇವ ಇರ್ಬೋದು, ಸಿದ್ದಲಿಂಗಯ್ಯನವರು ಇರ್ಬೋದು, ಈ ಥರದ ಒಳಗಡೆ ಪ್ರೇರಣೆಯಾಗಿ ನಾವುಗಳು ಜನತಾ ಪಕ್ಷದ ಒಳಗಡೆಯಲ್ಲಿ ಕ್ರಿಯಾಶೀಲ ಕಾರ್ಯಕರ್ತರಾಗಿದ್ರೂ ಕೂಡ ನಾವು ದಲಿತ ಸಂಘರ್ಷ ಸಮಿತಿಯ ಹೋರಾಟದಲ್ಲಿ, ರೈತ ಪರ ಸಂಘಟನೆಗಳಲ್ಲಿ ಮತ್ತು ಕನ್ನಡ ಪರ ಹೋರಾಟಗಳಲ್ಲಿ ನಾವು ಗುರುತಿಸ್ಕೋತಾ ಬಂದ್ವಿ. ಇದು ಒಂದು ಗಮನಿಸಬೇಕಾಗಿರುವ ಸಂಗತಿ ಅಂದರೆ ದಲಿತ ಪರ ಸಂಘಟನೆ ಒಳಗಡೆಯಲ್ಲಿ ದಲಿತ ಪರ ದಲಿತರೇ ಸೇರಿಕೊಂಡು ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿಕೊಂಡು
ದಲಿತರ ಅಸ್ಮಿತೆಗಾಗಿ ದಲಿತರ ಹಕ್ಕುಗಳಿಗಾಗಿ ಸ್ವಾಭಿಮಾನದ ಹೋರಾಟನ ಒಂದು ಕಡೆಯಲ್ಲಿ ದಲಿತ ಸಂಘರ್ಷ ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಜನತಾ ಪರಿವಾರದ ಒಳಗಡೆಯಲ್ಲಿ ಜನತಾ ಪಕ್ಷದ ಒಳಗಡೆ ಗುರುತಿಸಿಕೊಳ್ಳಂತ ನಾವು ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡ್ಕೊಂಡು ಬಂದಂತ ನಾವುಗಳು ಎಲ್ಲೋ ಒಂದು ಕಡೆಯಲ್ಲಿ ದಲಿತ ಪರವ ಚಳುವಳಿಗಳಲ್ಲಿ ಜನ ರೈತ ಪರ ಚಳುವಳಿಗಳಲ್ಲಿ ಕನ್ನಡ ಪರ ಚಳುವಳಿಗಳಲ್ಲಿ ಗುರುತಿಸ್ಕೊತಾ ಇದ್ವಿ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಎಲ್ಲೋ ಒಂದು ಕಡೆ ನಮಗೊಂದು ನಿರೀಕ್ಷೆ ಇತ್ತು, ಆಸೆ ಇತ್ತು, ಭರವಸೆ ಇತ್ತು. ಏನು ಅಂದ್ರೆ ರಾಜಕೀಯ ಪಕ್ಷಗಳು ಒಂದು ನೆಪ ಮಾತ್ರ, ಆದ್ರೆ ನಿರಂತರವಾಗಿ ಜನಾಂದೋಲನಗಳು ಮತ್ತು ಜನಪರವಾದ ಚಳುವಳಿಗಳು ಈ ನೆಲದಲ್ಲಿ ಜೀವಂತವಾಗಿರಬೇಕು, ಅದು ಸಾರ್ಥಕತೆ ಕಾಣ್ಕೋಬೇಕು ಅಂತಂದ್ರೆ, ಮತ್ತು ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿ ಇದ್ರೆ ಅದನ್ನ ಹಿಡಿದಿಟ್ಕೊಳ್ಳುವಂತ ಅಂಕುಶ ಇರುವುದಕ್ಕೆ ಇಂಥ ಒಂದು ಜನಾಂದೋಲನ ಮತ್ತು ಜನಪರವಾದ ಚಳುವಳಿಗಳು ಅಗತ್ಯ ಅನ್ನೋದನ್ನ ಕಂಡುಕೊಂಡಿದ್ರಿಂದ್ರೆ ನಮ್ಮಂತ ಯುವಕರುಗಳು ಆ ದಿನಗಳಲ್ಲಿ ಒಂದು ರಾಜಕೀಯ ಪಕ್ಷದ ಸದಸ್ಯರು ಆಗಿದ್ರು ಕೂಡ ಈ ಚಳುವಳಿಗಳ ಜೊತೆ ಗುರುತಿಸಿಕೊಂಡಿದ್ದಕ್ಕೆ ಮುಖ್ಯವಾದ ಕಾರಣ ಇದು ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹನುಮಂತಯ್ಯನವರು ಹೇಳಿದ್ದು ನಿಜ, 80ರ 47ರಲ್ಲಿ ಯಾರಿಗೆ ಬಂತು, ಎಲ್ಲಿಗೆ ಬಂತು ಸ್ವಾತಂತ್ರ್ಯ, ಟಾಟಾ ಬಿರ್ಲಾ ಅಂತ ಅಲ್ಲಿಂದ ಬಂದ ಸ್ವಾತಂತ್ರ್ಯ ಹೇಗೆ ವಿಫಲವಾಯಿತು ಅನ್ನೋದನ್ನು ಹೇಳ್ಕೊಂಡು ಬಂದ ಕತೆ 47ರಿಂದ 70ರವರೆಗಾಗಿ 70ರೊಳಗಡೆಯಲ್ಲಿ ಆಕ್ರೋಶದ ಪ್ರತಿಭಟನೆಯ ಬಂಡಾಯದ ಧ್ವನಿಗಳು ಮೊಳಗೋಕ್ಕೆ ಪ್ರಾರಂಭ ಆಗಿತ್ತು ಕೂಡ ನಿಜ. ಆದ್ರೆ ಅಲ್ಲಿ ಬಂದಿದ್ದಂತ ಒಂದು ದಲಿತ ಚಳುವಳಿ ಒಂದು ಸ್ಪಷ್ಟತೆ ಪಡ್ಕೋಬಹುದಾಗಿದ್ದಂತ ಒಂದು ಸ್ಪಷ್ಟವಾದಂತ ಚೌಕಟ್ಟು ಮತ್ತು ಸೈದ್ಧಾಂತಿಕವಾದ ಚೌಕಟ್ಟು ಕಟ್ಟಿಕೊಂಡು ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಬಹುದಾಗಿದ್ದಂತ ಸಾಧ್ಯತೆನ ಕರ್ನಾಟಕದ ಮಟ್ಟಿಗೆ ಸ್ವಲ್ಪ ಅವಕಾಶ ಕಮ್ಮಿ ಆಗಿದ್ದ ಕಾರಣ ದಿಢೀರ್ ಅಂತ ಬಂದಂತ ಎಮರ್ಜೆನ್ಸಿ. ಆ ಎಮರ್ಜೆನ್ಸಿ ಒಳಗಡೆ ನಮ್ಮ ಆದ್ಯತೆಗಳೆಲ್ಲ ಬದಲಾಗೋಯ್ತು. ಆಗ ನಮ್ಮ ಆದ್ಯತೆ ತಕ್ಷಣ ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡಬೇಕು, ನಮ್ಮ ಹಕ್ಕುಗಳನ್ನ ಮೊಟಕುವಾಡಿದರೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ ಕಾಂಗ್ರೆಸ್ ಪಕ್ಷ, ಹಾಗಾಗಿ ಕಾಂಗ್ರೆಸ್ ವಿರೋಧ ಮಾಡಬೇಕು ಅನ್ನೋದು ನಮ್ಮ ತಕ್ಷಣದ ಆದ್ಯತೆಯಾಯಿತು. ಯಾವಾಗ ಆದ್ಯತೆ ನಮ್ದು ಬದಲಾಯಿತು ಆಗ ಈ ದಲಿತ ಪರವಾದಂತ ಹೋರಾಟಗಳು ಸ್ವಲ್ಪ ಮುಗ್ಗರಿಸಿರುವಂತೆ ಅನ್ಕೋಬೇಕು. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವ ಸಂಗತಿ ಅಂತಂದ್ರೆ ಗುಂಡೂರಾವ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧಿಕಾರಿ ಇದ್ದಾಗ. ಅದಕ್ಕೆ ಮುಂಚೆ ಇನ್ನೂ ಅದು ಗಮನಿಸಬೇಕಾಗತ್ತೆ, ದೇವರಾಜ ಅರಸು ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ದೇವರಾಜ ಅರಸು ಸರ್ಕಾರನ ಇವತ್ತಿಗೂ ಕೂಡ ನಾವು ಅತ್ಯಂತ ಪ್ರಗತಿಪರವಾದಂತ ಜನಪರವಾದಂತ ಬಡವರ ಪರವಾದಂತ ಜನಸಾಮಾನ್ಯರ ಪರವಾದಂತ ಹಿಂದುಳಿದು ಶೋಷಿತ ತಳ ಸಮುದಾಯಗಳ ಧ್ವನಿಯಾದಂತ ಸರ್ಕಾರ ಅಂತಲೇ ನಾವು ಭಾವಿಸ್ತಿದ್ದೇನೆ. ಆದ್ರೆ ಅವತ್ತು ದೇವರಾಜ ಅರಸು ಸರ್ಕಾರದ ಒಳಗಡೆ ಬಸವಲಿಂಗಪ್ಪನವರಂತವರು ಒಂದು ಗಟ್ಟಿ ಧ್ವನಿಯಾಗಿ ಆ ಸರ್ಕಾರದ ಭಾಗವಾಗಿದ್ದ ಸಂದರ್ಭದ ಒಳಗಡೆಯಲ್ಲಿ ಆಗ ಭೂ ಸುಧಾರಣೆ ಕಾಯ್ದೆ ಬಂತು, ಹಾವನೂರ ಆಯೋಗದ ಮೀಸಲಾತಿ ದಿನ ಬಂತು. ಇಷ್ಟೆಲ್ಲ ಪ್ರಗತಿಪರವಾದ ಬಂದಂತಹ ಸಂದರ್ಭದ ಒಳಗಡೆ ದುರಂತ ಏನಾಗಿದೆ ಅಂದ್ರೆ ಬಸವಲಿಂಗಪ್ಪನವರು ಗಟ್ಟಿಯಾಗಿ ಎತ್ತಿದ ಚಳುವಳಿ ಅದು ಕನ್ನಡ ಸಾಹಿತ್ಯ ಭೂಸ ಅನ್ನೋದಿದೆಯಲ್ಲ ಅದು ಕೂಡ ಬಹುಶಃ ಎಲ್ಲೋ ಒಂದು ಕಡೆ ಒಂದು ಸಾಂಸ್ಕೃತಿಕವಾದಂತಹ ಹೊಸ ಆಯಾಮನೇ ದಲಿತ ಚಳುವಳಿಗೆ ನೀಡಿತು ಅನ್ನೋದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ. ಆ ದಿನಗಳಲ್ಲಿ ದೇವರಾಜ ಅರಸುರವರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗುಂಡೂರಾಯರನ್ನ ಎತ್ತಿ ಕಟ್ಟಿದ ಸಂದರ್ಭದ ಒಳಗಡೆಯಲ್ಲಿ ಸ್ವಲ್ಪ ಯೋಚನೆ ಮಾಡಬಹುದಾಗಿತ್ತು. ಆ ದಿನಗಳಲ್ಲಿ ನಿಜವಾಗಲೂ ಕೂಡ ಆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ದಲಿತ ಮಂತ್ರಿಗಳಾಗಿದ್ದವರು, ದಲಿತ ಶಾಸಕರಾಗಿದ್ದವರು ಈಗಲೂ ಕೂಡ ಕಾಂಗ್ರೆಸ್ಸಿನ ಒಳಗಡೆಯಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ವಿರಾಜಮಾನರಾಗಿರುವ ವ್ಯಕ್ತಿಗಳು ಯಾರಿದ್ದಾರೆ ಅವರು ಒಂದು ಗಳಿಗೆ ಅವತ್ತು ಯೋಚನೆ ಮಾಡಿದ್ದಿದ್ದರೆ ಬಹುಶಃ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹೊಸ ತಿರುವಿನ ಸಾಧ್ಯತೆ ಇತ್ತೇನು ಅಂತ ನನಗನ್ಸುತ್ತೆ. ಏನು ಅಂದ್ರೆ ಆ ದಿನಗಳಲ್ಲಿ ಆ ದಲಿತರ
ನಾಯಕರುಗಳು ಯಾರಿದ್ರು, ಮಂತ್ರಿಗಳು ಯಾರಾಗಿದ್ರು, ಯಾರ್ಯಾರು ಅವಕಾಶ ವಂಚಿತರಿಗೆಲ್ಲ ದೇವರ ಆಚರಿಸು ಆಯಕಟ್ಟಿನ ಸ್ಥಾನಗಳನ್ನ ಸ್ವಾಭಿಮಾನವನ್ನು ತುಂಬಿ ಅವರಲ್ಲಿ ಅಸ್ಮಿತೆಯನ್ನು ತುಂಬಿ ಅವರೆಲ್ಲರನ್ನು ಕೂಡ ಸಾರ್ವಜನಿಕ ಬದುಕಿನ ಒಳಗಡೆಯಲ್ಲಿ ಗಟ್ಟಿ ಪುಲಿಯಾಳುಗಳನ್ನಾಗಿ ನಮ್ಮ ಮುಂದೆ ಇರಿಸಿದ್ರೋ ಆ ದಲಿತ ಪುಲಿಯಾಳುಗಳು ತಮ್ಮನ್ನ ಕಟ್ಟಿ ಬೆಳೆಸಿದ ನಾಯಕನಿಗೆ ಒಂದು ರೀತಿಯಲ್ಲಿ ದ್ರೋಹ ಅಂತಿರೋ ಏನಂತಿರೋ ಗೊತ್ತಿಲ್ಲ. ದೇವರಾಜಸ್ಸನ್ನು ಬಿಟ್ಟು ರಾತ್ರೋರಾತ್ರಿ ಗುಂಡೂರಾವ್ ಜೊತೆಗೆ ಸೇರ್ಕೊಂಡ್ಬಿಟ್ಟು ಆ ಒಂದು ಸರ್ಕಾರ ದೇವರಾಜಸ್ಸು ಮೂಲ ಗುಂಪಾಗಿ ಗುಂಡೂರಾವ್ ಸರ್ಕಾರ ಅಸ್ತಿತ್ವ ಪೂರ್ವ ಹಾಗಾಯ್ತಾರ ನನಗನ್ಸುತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ಅದೊಂದು ಕೆಟ್ಟ ತೀರ್ಮಾನ ಅಂತ ಅನ್ಸುತ್ತೆ ದಲಿತ ನಾಯಕರುಗಳ ಮಟ್ಟಿಗೆ ಹಾಗೆ ಬಂದ. ಯಾಕೆಂದ್ರೆ ಆ ದಿನಗಳಲ್ಲಿ ನೀವು ನೋಡಿ ದೇವರಾಜಸ್ಸು ಜೊತೆಗೆ ಗಟ್ಟಿಯಾಗಿ ಒಬ್ಬ ದಲಿತ ಮುಖಂಡ ನಿಂತ್ಕೊಳ್ಳಕ್ಕಾಗಿಲ್ಲ. ಎಲ್ಲರೂ ಸಲೀಸ ಕಾಂಗ್ರೆಸ್ ಜೊತೆ ಗುಂಡೂರಾವ್ ಜೊತೆಗೆ ಬಂದ್ಬಿಡ್ತು. ಆದ್ರೆ ಗುಂಡೂರಾವ್ ಸರ್ಕಾರದ ವಿರುದ್ಧ ಮೂರು ದೊಡ್ಡ ಜನಾಂದೋಲನಗಳು ಕರ್ನಾಟಕದಲ್ಲಿ ನಡೀತು. ಒಂದು ದಲಿತ ಸಂಘರ್ಷ ಸಮಿತಿಯ ಹೋರಾಟ, ಎರಡು ಗೋಕಾಕ್ ಚಳುವಳಿಯ ಕನ್ನಡ ಪರ ಹೋರಾಟ, ಮೂರನೇದು ರೈತರ ಹೋರಾಟ. ಈ ಮೂರು ಕೂಡ ಏಕಕಾಲದ ಒಳಗಡೆಯಲ್ಲಿ ಒಂದು ಸಮಗ್ರ ಸಮಷ್ಟಿ ಶಕ್ತಿಯ ಜನಾಂದೋಲನವಾಗಿ ಕರ್ನಾಟಕದಲ್ಲಿ ಹುಟ್ಟುಕೊಂಡಿತು. ನನಗೆ ಇವತ್ತಿಗೂ ಕೂಡ ಜ್ಞಾಪಕ ಇದೆ, ಬಹುಶಃ ಹನುಮಂತೇವರು ಕೂಡ ಅದನ್ನ ಅವ್ರು ಗೊತ್ತೇ ಇರುತ್ತೆ, ಯಾಕೆಲ್ಲ ಸಿಂಹಾವಲೋಕನ ಮಾಡ್ಬೇಕಾದ್ರೆ ಎಲ್ಲದನ್ನು ಹೇಳಿದ್ದಾರೆ. ಎಲ್ಲೋ ಒಂದು ಕಡೆಯಲ್ಲಿ ಒಂದು ಶೇಷಗಿರಿ ಹಳ್ಳಿ ಅಂತ ಹೇಳಿ ನಮ್ಮ ಮೈಸೂರು ರಸ್ತೆಯ ಒಂದು ಶೇಷಗಿರಿ ಹಳ್ಳಿನಲ್ಲಿ ದಲಿತ ಹೆಣ್ಣು ಮಗಳು ಅನ್ಸೂಯಮ್ಮ ಅನ್ನುವಳಿ ಹೆಣ್ಣು ಮಗಳಿಗೆ ಆದಂತ ಅನ್ಯಾಯ ಮತ್ತು ಆ ಘಟನೆ ಯಾವ ಮಟ್ಟಕ್ಕೆ ಇಡೀ ಕರ್ನಾಟಕ ರಾಜ್ಯವನ್ನು ವ್ಯಾಪಿಸ್ಕೊಳ್ಳುತ್ತೆ ಅಂದ್ರೆ ಆಗ ಬೀದರ್ನ ಯಾವುದೋ ಒಂದು ಕುಗ್ರಾಮದ ಒಳಗಡೆಯಲ್ಲಿ ನಮ್ಮ ಸಂಬಂಧವಿಲ್ಲದ ಚಿಕ್ಕಮಗಳೂರಿನ ಮಲೆನಾಡಿನ ಯಾವುದೋ ಒಂದು ಮಾದಿಗರ ಹಟ್ಟಿ ಒಳಗಡೆಯಲ್ಲಿ ಅನ್ಸೂಯಮ್ಮನ ಪರ ಧ್ವನಿ ಹೇಳುತ್ತೆ. ಅನ್ಸೂಯಮ್ಮನ ಪರ ಕಟ್ಟಿದ ಬಂಡಾಯರ ಹಾಡುಗಳು ಕ್ರಾಂತಿ ಗೀತೆಗಳಾಗಿ ಹೊರಹೊಮ್ಮುತ್ತವೆ. ನಮ್ಮಂಥವ್ರೆಲ್ಲರೂ ಕೂಡ ಪ್ರೇರಣೆ ಪಡ್ಕೊಂಡು ಅನ್ಸೂಯಮ್ಮನ ಪರ ಶೇಷಗಿರಿ ಹಳ್ಳಿಯಲ್ಲಿ ಆ ದಲಿತ ಮಹಿಳೆಗೆ ಆದಂತಹ ಭೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತ ಒಂದು ಹೋರಾಟವಾಗುತ್ತೆ. ಗುಂಡೂರಾಯರ ಸರ್ಕಾರ ಗಡಗಡ ನಡುಗುವ ಸ್ಥಿತಿಗೆ ಬರುತ್ತೆ ಅಂದ್ರೆ ಆ ದಲಿತ ಸಂಘರ್ಷ ಸಮಿತಿಯ ಚಳುವಳಿಗೆ ಎಂಥ ಕಸು ಬಂದಿತ್ತು, ಎಂಥ ಶಕ್ತಿ ಬಂದಿತ್ತು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಅದರ ಜೊತೆಗೆ ರೈತ ಚಳುವಳಿಯೂ ಸೇರ್ಕೊಂಡಿತ್ತು, ಹಾಗೇನೆ ಕನ್ನಡ ಪರ ಚಳುವಳಿಯೂ ಸೇರ್ಕೊಂಡಿತ್ತು. ಮೂರು ಜನಾಂದೋಲನಗಳು, ನಾನು ಅದನ್ನ ಪ್ರತ್ಯೇಕ ಮಾಡ್ಬೇಕೇ ಬಿಡಬೇಕೆ ಅನ್ನೋದನ್ನ ಕೊನೆಗೆ ನಾನು ಸಪೋರ್ಟ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಈ ಮೂರೂ ಚಳುವಳಿಗಳು ಕ್ರೋಢೀಕರಣವಾಗಿದ್ದರ ಫಲವಾಗಿ ಅಧಿಕಾರ ಅಂತ ಹೇಳ್ತೀವಲ್ಲ, ಈಗ ಅಧಿಕಾರ ಮತ್ತು ಚಳುವಳಿಗಾರರು ಅಂತೇಳಿ ಅಧಿಕಾರ ಅಂತ ಬಂದಿತ್ತು. ಆ ಕಾರಣಕ್ಕೆ ಇದು ಒಂದು ರಾಜಕೀಯ ಪಕ್ಷದ ಸ್ವರೂಪ ಪಡ್ಕೊಳ್ಳಿಲ್ಲ, ಆದ್ರೆ ಇದು ಒಂದು ಜನಾಂದೋಲನವಾಗಿ ಒಂದು ಸರ್ಕಾರವನ್ನು ತೆಗೆದು ಮತ್ತೊಂದು ಸರ್ಕಾರವನ್ನು ಪ್ರತಿಷ್ಠಾಪನೆ ಮಾಡುವುದರೊಳಗಡೆ ವ್ಯಾಪಕ ಜನಾಭಿಪ್ರಾಯವನ್ನು ಕ್ರೋಢೀಕರಿಸುವ ಮಟ್ಟಿಗೆ ಅದು ಯಶಸ್ವಿ ಆಯಿತು. ಅದರ ಪರಿಣಾಮ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ 80ರ ದಶಕದಲ್ಲಿ ಮೊಟ್ಟ ಮೊದಲಿಗೆ ಒಂದು ಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಅಸ್ತಿತ್ವಕ್ಕೆ ಬರುವುದಕ್ಕೆ ಕಾರಣವಾಯಿತು. ನಾನು ಇಲ್ಲಿವರೆಗಿಂದನ್ನ ಒಂದು ಸಕಾರಾತ್ಮಕ ಬೆಳವಣಿಗೆ ಅಂತಲೇ ಭಾವಿಸ್ತೀನಿ. ದಲಿತರ ಸಂಘಟನೆ, ಕ್ರೋಢೀಕರಣ ಪ್ರಯತ್ನ, ಸಂಘರ್ಷ, 70ರ ನಂತರ ಅವರ ವ್ಯಾಪಕವಾದಂತಹ ಪ್ರತಿಭಟನೆಗಳು, ಆ ಪ್ರತಿಭಟನೆಗೆ ಸಿಕ್ಕಂತಹ ಸೈದ್ಧಾಂತಿಕ ಚೌಕಟ್ಟು, ಇದೆಲ್ಲ ಸಕಾರಾತ್ಮಕ ಬೆಳವಣಿಗೆ ಅಂತೀನಿ. ಒಂದನ್ನು ಹೊರತುಪಡಿಸಿ ಆ ದೇವರಾಜಸ್ಸು ಜೊತೆಗೆ ನಿಲ್ಲಬಹುದಾಗಿದ್ದ ನಾಯಕರುಗಳು ಗುಂಡೂರಾಯರ ಜೊತೆ ಹೋಗಿದ್ದ ಯಾಕೋ ಸ್ವಲ್ಪ ಎಡವಟ್ಟಾಯ್ತು ಅಂತ ಅನ್ಸುತ್ತೆ. ಇನ್ನು ಕೊನೆಯಾಗಿ ಎಲ್ಲಿ ಘಟ್ಟ ತಪ್ಪು ಅಂದ್ರೆ ಇಲ್ಲಿ ಜನತಾ ಸರ್ಕಾರ ಬಂದ ಮೇಲೆ, ಜನತಾ ಪಕ್ಷ ಬಂದ ಮೇಲೆ ಕರ್ನಾಟಕದ ಮಟ್ಟಿಗೆ ಹನುಮಂತಯ್ಯನವರು ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ರು. ಅಲ್ಲಿ ಒಂದು ಸೈದ್ಧಾಂತಿಕ ಇಕ್ಕಟ್ಟು ಬಿಕ್ಕಟ್ಟು ಎದುರಾಯಿತು. ನಾವು ಯಾರ ಜೊತೆ ಗುರುತಿಸ್ಕೋಬೇಕು ಹೋಗ್ಬೇಕು ಅನ್ನೋ ಪ್ರಶ್ನೆ ಬಂತು. ಅಲ್ಲಿಂದ ಆಗಿದ್ದೆಲ್ಲ ಅವ್ರು ಹೇಳಿದ್ದಾರೆ, ನಾನು ಮತ್ತೆ ಅದರ ಪುನರುಚ್ಚಾರ ಮಾಡಕ್ ಹೋಗೋಣ. ಈಗ ನನ್ನ ಪ್ರಶ್ನೆ ಏನಿದೆ ಅಂದ್ರೆ ಈಗ ಇವರು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡು ಜನತಾ ದಳ ಜೊತೆ ಗುರುತಿಸ್ಕೋಬೇಕೆ, ಬಿಜೆಪಿ ಜೊತೆ ಗುರುತಿಸ್ಕೋಬೇಕೆ, ಈಗಾಗಲೇ ಬಿಜೆಪಿ ಜೊತೆನೂ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ.
ಬಹಳ ಪ್ರಾಕ್ಟಿಕಲ್ ಪಾಲಿಟಿಕ್ಸ್, ವಾಸ್ತವ ರಾಜಕಾರಣ, ಆದರ್ಶ ರಾಜಕಾರಣ, ಆದರ್ಶ ರಾಜಕಾರಣಗಳನ್ನ ತಾತ್ವಿಕ ರಾಜಕಾರಣ ಬದಿಗಿಟ್ಟು ಇವತ್ತು ನಾವು ವಾಸ್ತವ ರಾಜಕಾರಣ ಮಾತನಾಡಿದರೆ ಸನಾತನ ಧರ್ಮದ ಪ್ರತಿಪಾದಕವಾಗಿರುವಂತ ಬಿಜೆಪಿ ಪಕ್ಷ ಇವತ್ತು ದಲಿತರನ್ನ ಸೆಳ್ಕೊಳ್ಳೋಕೆ ಮಾಡಿರುವ ತಂತ್ರ ಏನು, ಏನ್ ಮಾಡಿದೆ ಪ್ಲಾನು? ನಾನು ನನ್ನ ಕ್ಷೇತ್ರದ ಒಳಗಡೆ ಒಂದು ವರ್ಷ 5 ವರ್ಷಗಳ ಕಾಲ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನಾನು ಎಲ್ಲ ಮೊದಲಿಂದಲೂ ದಲಿತ ಪರ ಸಂಘಟನೆಗಳ ಹೋರಾಟದ ಒಳಗಡೆಯಲ್ಲಿ ಬಹಳ ಅದರ ಭಾಗವಾಗಿನೆ ನಾನು ಗುರುತಿಸ್ಕೊಂಡು ಒಬ್ಬ ಚಳುವಳಿಗಾರನಾಗಿ ಬಂದಿದ್ದೀನಿ. ನಾನೊಂದು ಯಾವುದೇ ರಾಜಕೀಯ ಪಕ್ಷದ ಸದಸ್ಯನಾಗಿದ್ದರೂ ಕೂಡ ಇವತ್ತಿಗೂ ನನ್ನ ಮನಸ್ಸು ಮತ್ತು ನನ್ನ ಹೋರಾಟ ಆ ವ್ಯಕ್ತಿ ಆ ಸಂಘಟನೆಗಳ ಜೊತೆಗಿದೆ. ಆದರೂ ಕೂಡ ನಾನು ಕಂಡುಕೊಳ್ತಾ ಇರುವಂತಹ ಒಂದು ಹೊಸ ಬೆಳವಣಿಗೆ ಅಂತಂದ್ರೆ ಅಲ್ಲಿ ಅಸ್ಪೃಶ್ಯ ಪರಿಶಿಷ್ಟ ಜಾತಿಗಳನ್ನೆಲ್ಲ ದೂರ ಇಟ್ಟು ಸ್ಪೃಶ್ಯ ಪರಿಶಿಷ್ಟ ಜಾತಿಗಳಿಗೆ ಒಂದು ಬಿಜೆಪಿ ಪಕ್ಷ ಹೆಚ್ಚು ಒತ್ತು ಕೊಟ್ಟವ್ರನ್ನೆಲ್ಲ ಒಟ್ಟಿಗೆ ತಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಅಂಬೇಡ್ಕರ್ ಅವರದ್ರೊಳಗಡೆಯಲ್ಲಿ ನಾವು ಗಮನಿಸಬೇಕಾಗಿರುವಂತ ಒಂದು ಹೊಸ ಈ ಇವತ್ತಿನ ರಾಜಕಾರಣದ ತಂತ್ರಗಾರಿಕೆಗೆ ಏನಾಗ್ತಾ ಇದೆಯಪ್ಪ ಅಂದ್ರೆ ಸ್ಪೃಶ್ಯ ಅಸ್ಪೃಶ್ಯ ರೀತಿ ಮಾಡಿ ಮತ್ತೆ ಪರಿಶಿಷ್ಟ ಜಾತಿಯನ್ನ ನಾವು ಒಡೆಯುವ ಪ್ರಯತ್ನವನ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ವಿ. ಇದಕ್ಕೆ ನಾವು ಎಚ್ಚರವಾಗಬೇಕಾಗಿದೆ. ಆ ಕಾರಣಕ್ಕೆ ಮೊದಲಿಗೆ ಅಸ್ಪೃಶ್ಯರಲ್ಲಿ ನಮಗೆ ಜಾಗೃತಿ ಮೂಡಬೇಕಾಗಿದೆ. ಅಸ್ಪೃಶ್ಯರಲ್ಲಿ ನಾವು ಸಂಘಟನೆ ಮಾಡಬೇಕಾಗಿದೆ. ಈ ಸಂಘಟನೆ ಮಾಡಬೇಕು ಅಂದ್ರೆ ನಾವು ಮತ್ತುನ ಯಾವುದೋ ಒಂದು ರಾಜಕೀಯ ಪಕ್ಷದ ಒಳಗೇನೆ ಇರಬೇಕೇ ಅಂತಲ್ಲ, ಇರಬೇಕಾದ ಅಗತ್ಯ ಇಲ್ಲ. ಇವತ್ತಿಗೂ ಕರ್ನಾಟಕದ ಒಳಗಡೆಯಲ್ಲಿ ಹನುಮಂತಯ್ಯನವರು ಮನಸ್ಸು ಮಾಡಿದರೆ, ದೇವನೂರು ಮಹಾದೇವ ಅವರು ಮನಸ್ಸು ಮಾಡಿದರೆ ಇದು ಹೊರಗಡೆ ಬರೋದಕ್ಕೆ ಧೈರ್ಯ ಮಾಡಬೇಕು. ಅಷ್ಟೇ ವಾತಾವರಣ ಈಗ ಬಯಸ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಇಂಥ ಸಂದರ್ಭದ ಒಳಗಡೆಯಲ್ಲಿ ಈ ರಾಷ್ಟ್ರೀಯ ಪಕ್ಷಗಳು, ಹೈಕಮಾಂಡ್ಗಳು, ಅವುಗಳ ಗುಲಾಮಿತನ ನಾವು ನೋಡ್ಬಿಟ್ಟಿದ್ದೀವಿ. ಈಗ ಯಾವ ಪಕ್ಷದ ಒಳಗಡೆ ಹನುಮಂತಯ್ಯನವರೇ ಆಗಲಿ, ನಾನೇ ಆಗಲಿ, ನಮ್ಮ ನಮ್ಮ ಪಕ್ಷಗಳಲ್ಲಿ ಎಷ್ಟು ಮಟ್ಟಿಗೆ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅನ್ನೋದನ್ನ ನಾವು ಹೊರಗಡೆ ಹೇಳ್ಕೊಳಕ್ಕಾಗತ್ತಾ? ನಾವು ಗಟ್ಟಿಯಾಗಿ ನಮ್ಮಲ್ಲಿ ನಮ್ಮ ಹಿಂದೆ ಗಾಂಧಿಯವರಂತವ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದಾಗೂ ಕೂಡ ಗಾಂಧಿಯೇ ಒಂದು ಪ್ರಶ್ನಾತೀತ ವ್ಯಕ್ತಿತ್ವ ಇದ್ದಾಗಲೂ ಕೂಡ ಜಯಪ್ರಕಾಶ್ ನಾರಾಯಣ, ರಾಮ್ ಮನೋಹರ್ ಲೋಹಿಯ, ಆಚಾರ್ಯ ಕೃಪಲಾನಿ ಅಂಥವರೆಲ್ಲ ಕಾಂಗ್ರೆಸ್ಸಿನ ಒಳಗೇನೆ ಒಂದು ಗುಂಪನ್ನ ಕಟ್ಕೊಂಡು ಸಮಾಜವಾದಿ ಕಾಂಗ್ರೆಸ್ ಅಂತ ಕಟ್ಟಿ ತಮ್ಮ ಮಾತುಗಳಿಗೆ ಅದರೊಳಗಡೆ ಬೆಲೆ ಸಿಗೋ ಹಾಗೆ ಒಂದು ಸಂಘಟನೆ ಮಾಡುವಷ್ಟು ಶಕ್ತಿಯನ್ನು ಪಡ್ಕೊಂಡಿದ್ರು. ಆದ್ರೆ ಇವತ್ತು ನಾನಾಗ್ಲಿ ಹನುಮಂತಯ್ಯನವರಾಗ್ಲಿ ನಮ್ಮಂತ ಒಂದು ಸಮಾನ ಮನಸ್ಸು ಗುಂಪು ಕಟ್ಕೊಂಡು ನಮ್ಮ ನಮ್ಮ ಪಕ್ಷಗಳೊಳಗಡೆಯಲ್ಲಿ ಈ ತರದ ಆಲೋಚನೆಗಳಿಗೆ ಆ ಚಿಂತನೆಗಳಿಗೆ ಬೆಲೆ ಸಿಗೋ ಹಾಗೆ ಮಾಡ್ಕೋತೀವಿ ಅನ್ನೋ ಧೈರ್ಯ ನಮ್ಗಿದೆಯೇ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇವುಗಳ ವ್ಯವಸ್ಥೆ ಈಗ ರಾಜಕೀಯವಾಗಿ ಹರಿಗಟ್ಟಿದೆ. ಸಂಪನ್ಮೂಲ, ಜಾತಿ, ಹಣ ಇವುಗಳದ್ರೊಳಗಡೆಯಲ್ಲಿ ಈ ತರದ ಒಂದು ಪಕ್ಷವನ್ನ ಕಟ್ಟುವಂತದ್ದು, ರಾಜಕೀಯವಾದ ಅಧಿಕಾರವನ್ನು ಪಡೆದುಕೊಳ್ಳುವಂತದ್ದು ಜನ ಅದು ಬಹಳ ಕಷ್ಟ ಅನ್ನೋದನ್ನ ಒಪ್ಕೋತಾನೆ. ಆದ್ರೆ ಹಾಗಂತ ನಾವು ನಿರಾಶರಾಗಬೇಕಾದ ಅಗತ್ಯ ಇಲ್ಲ. ನಾನು ಮೊನ್ನೆ ದೇವನೂರ ಜೊತೆ ಇನ್ಯಾವುದೋ ವಿಷಯಕ್ಕೆ ಮಾತಾಡ್ತಿದ್ದಾಗ ದೇವನೂರು ಹೇಳಿದ್ರು, ಒಂದು ಅವರ ಪ್ರಯತ್ನ ಕೂಡ ಮಾಡಿದ್ರು, ನನಗೆ ಆಗ ಹೇಳಿದೆ, 3 ರೈತ ಚಳವಳಿ, ಕನ್ನಡ ಚಳವಳಿ, ದಲಿತ ಚಳವಳಿ, ಇವು 3 ಒಟ್ಟಾಗಿಟ್ಟು ಏನಾದರೂ ಒಂದು ಹೋರಾಟ ರೂಪಿಸೋದಾದ್ರೆ ಖಂಡಿತವಾಗಲೂ ಕೂಡ ಕರ್ನಾಟಕದ ನೆಲ ಅದಕ್ಕೆ ತಯಾರಾಗಿದೆ. ಆದರೆ ಅಂಥ ಒಂದು ಪ್ರಯತ್ನ ಮಾಡುವಂಥ ಒಂದು ಹೊಸ ತಂಡ ಈಗ ಅಗತ್ಯ ಇದೆ. ಆ ಹೊಸ ತಂಡ ಅಂತಂದ್ರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳಲ್ಲಿ ಈ ತರದ ಸಮಾನ ಮನಸ್ಕ ಆಲೋಚನೆ ಚಿಂತನೆಯ, ಸಮಾಜವಾದಿ ಚಿಂತನೆಯ, ಸಾಮಾಜಿಕ ನ್ಯಾಯದ ಪರವಾದ, ರೈತರ ಪರವಾದ, ಅಲ್ಪಸಂಖ್ಯಾತರ ಪರವಾದಂತ ಆಲೋಚನೆಗಳನ್ನು ಇಟ್ಕೊಂಡಿದಾರೋ, ಹಾಗೆ ನಮ್ಗೆ ಎಲ್ಲಿವರೆಗೆ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಲೋಹಿಯ ಇವರುಗಳು ನಮಗೆ ಪ್ರೇರಣೆ ಅಂತ ಭಾವಿಸಿದೀವೋ ನಮ್ಮಂಥವರೆಲ್ಲರೂ ಕೂಡ ಸೇರಿಕೊಂಡು ಈಗ ರೈತ ಚಳವಳಿ ಈಗ ನಡೀತಾ ಇರೋದು ಒಂದು ಕಸು ಪಡ್ಕೋತಾ ಇದೆ, ಒಂದು ಆಶಾದಾಯಕ ಬೆಳವಣಿಗೆ.
ಕನಿಷ್ಠ ಒಂದು ಸರ್ವಾಧಿಕಾರಿ ಶಕ್ತಿ ಏನು ಬರ್ತಾ ಇದೆ ಆ ಸರ್ವಾಧಿಕಾರಿ ಶಕ್ತಿಯ ವಿರುದ್ಧವಾಗಿ ಒಂದು ರೈತ ಚಳವಳಿ ರೂಪುಗೊಳ್ತಾ ಇದೆ. ನಾವು ಯಾಕೆ ಈಗ ಅದ್ರ ಜೊತೆ ನಾವು ಸೇರ್ಕೋಬಾರ್ದು? ಹಾಗಾಗಿ ದಲಿತರು ಕೂಡ ಈಗ ಆ ರೈತ ಚಳವಳಿಯ ಭಾಗವಾಗಿ ಗುರುತಿಸ್ಕೊತಾ ಇದೀವಿ. ನಾವೆಲ್ಲ ಕಡೆಯಲ್ಲೂ ಮೊನ್ನೆ ನಾವು ರಾಕೇಶ್ ಟಿಕಾಯತ್ ಅವರು ಬಂದಾಗ ನಾವು ದಲಿತ ಪರ ಸಂಘಟನೆಗಳವರೇ ಸೇರಿ ರೈತರ ಹೋರಾಟ ಒಳಗಡೆ ಮುಂಚೂಣಿ ಒಳಗಡೆ ನಿಂತ್ಕೊಂಡ್ವಿ. ಇದು ಒಂದು ಒಳ್ಳೆ ಬೆಳವಣಿಗೆ, ಹೊಸ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ಹೊಸ ಬೆಳವಣಿಗೆ ನನ್ನಲ್ಲಿ ಒಂದು ಹೊಸ ಆಸೆಯನ್ನು ಸ್ವೀಕರಿಸ್ತಾ ಇದೆ. ಏನು ಅಂದ್ರೆ, ರಾಜಕೀಯ ಪಕ್ಷಗಳ ಮರ್ಜಿಯನ್ನು ಬಿಟ್ಟು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇರುವ ಸಮಾನ ಮನಸ್ಕರಾದಂಥ ಜನಪರ ಚಳುವಳಿಗಳ ಅಗತ್ಯತೆ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡಿರುವಂಥ ರೈತ ದಲಿತ ಮತ್ತು ಕನ್ನಡ ಪರ ಚಳುವಳಿಗಳ ಎಲ್ಲರೂ ಕೂಡ ಸೇರಿಕೊಳ್ಳುವಂಥ ಒಂದು ಹೊಸ ವೇದಿಕೆ ಪ್ರಾರಂಭ ಆಯಿತು ಅಂತಂದರೆ ಖಂಡಿತ ಅದು ಕರ್ನಾಟಕದ ಮಟ್ಟಿಗೆ ಒಂದು ಒಳ್ಳೆ ಹೊಸ ಪಕ್ಷ ಹುಟ್ಟಕ್ಕೆ ಸಾಧ್ಯ ಆಗುತ್ತೆ. ಡೆಲ್ಲಿ ಒಳಗಡೆ ಆಮ್ ಆದ್ಮಿ ಪಾರ್ಟಿ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಕರ್ನಾಟಕದಲ್ಲಿ ಇಷ್ಟು ಸಶಕ್ತವಾಗಿ ಹೆಮ್ಮರವಾಗಿ ಬರೆದಂತಹ ದಲಿತ ಚಳವಳಿ, ಹೆಮ್ಮರವಾಗಿ ಎಂ ಡಿ ರಂಜನಸ್ವಾಮಿ ಸುಂದರೇಶ್ ಹುಟ್ಟಾಕಿರುವಂತಹ ರೈತ ಚಳವಳಿ, ಹೆಮ್ಮರವಾಗಿ ನಡೆದಂತಹ ಆ ಗೋಕಾಕ್ ಚಳವಳಿ, ಇಷ್ಟು ನಮ್ಮ ಶಕ್ತಿಯ ಮೂಲ ಪೇರುಗಳಿದ್ದಾಗ ಎಲ್ಲೋ ನಾವುಗಳಿಗೆ ಹೇಳುತ್ತಾ ಇದೀವಿ. ಬಹುಶಃ ನಾವೆಲ್ಲ ಒಂದೊಂದು ರಾಜಕೀಯ ಪಕ್ಷಗಳಲ್ಲಿ ಕಳೆದು ಹಂಚಿ ಹೋಗಿರುವುದು ಕೂಡ ಇದಕ್ಕೊಂದು ಕಾರಣ ಅಂತ ಅನ್ಕೊಂಡಿದ್ದೀನಿ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಒಂದು ಹೊಸ ಬೆಳವಣಿಗೆಗೆ, ಹೊಸ ಚಿಂತನೆಗೆ ದಾರಿಯಾಗುವುದಕ್ಕೆ ಈ ಕಾರ್ಯಕ್ರಮ ಒಂದು ಸ್ಫೂರ್ತಿ ನೀಡಲಿ ಅಂತ ಆಶಿಸ್ತ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್, ತುಂಬಾ ಅದ್ಭುತವಾದಂತಹ ಮಾತನ್ನ ಆಡಿದ್ದೀರಾ ಸರ್. ಈಗ ಕೆಲವೊಂದು ಪ್ರಶ್ನೆಗಳಿದೆ ಸರ್, ಚರ್ಚೆಯನ್ನ ನಿಮ್ಮೊಂದಿಗೆ ಮುಂದುವರಿಸ್ತೇವೆ. ಈ ಚರ್ಚೆಯಲ್ಲಿ ಖ್ಯಾತ ಪತ್ರಕರ್ತರಾದ ಇಂದುಧರ ಹೊನ್ನಪುರ ಸರ್ ಅವರನ್ನು ಸಹ ಈ ಚರ್ಚೆಗೆ ಸ್ವಾಗತಿಸ್ತಾ ಇದ್ದೇನೆ. ತಮಗೂ ಕೂಡ ಸ್ವಾಗತ ಸರ್. ಸರ್, ಮೊದಲನೇ ಪ್ರಶ್ನೆ, ದಲಿತ ರಾಜಕಾರಣವು ಅಂಬೇಡ್ಕರ್ ಸಿದ್ಧಾಂತ ವಿರೋಧಿ ಪಕ್ಷಗಳೊಂದಿಗೆ ಅನೈತಿಕ ಕೂಡಾವಳಿ ಮಾಡಿಕೊಂಡಿವೆ, ಇದನ್ನ ನಿಗ್ರಹಿಸುವ ಪರ್ಯಾಯ ದಾರಿ ಯಾವುದು? ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯಸ್ ಅವರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಸರ್. ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳ್ತೀನಿ, ದಲಿತ ರಾಜಕಾರಣವು ಅಂಬೇಡ್ಕರ್ ಸಿದ್ಧಾಂತ ವಿರೋಧಿ ಪಕ್ಷಗಳೊಂದಿಗೆ ಅನೈತಿಕ ಕೂಡಾವಳಿ ಮಾಡಿಕೊಂಡಿದೆ, ಇದನ್ನು ನಿಗ್ರಹಿಸುವ ಪರ್ಯಾಯ ದಾರಿ ಯಾವುದು? ಇದಕ್ಕೆ ದತ್ತ ಉತ್ತರ ಕೊಡ್ಬೇಕು, ಹನುಮಂತಿದವರು ಉತ್ತರ ಕೊಡ್ಬೇಕು ಅಂತ. ದತ್ತ ಕೊಡೋದಾದ್ರೆ ನಾನು ಕೊಡ್ತೀನಿ, ಆದ್ರೆ ನನಗನ್ಸುತ್ತೆ ಇದು ಹನುಮಂತೇನವ್ರು ಬಹಳ ಸೂಕ್ತ ವ್ಯಕ್ತಿ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಅಂತ. ಹನುಮಂತ ಸರ್ ಕನೆಕ್ಟ್ ಆಗಿದ್ದಾರೆ ಅಂತ ಭಾವಿಸ್ತೀರಿ ಸರ್? ಹನುಮಂತ ಸರ್ ಕೇಳಿಸ್ತಾ ಇದ್ದೀರಾ? ಇಲ್ಲ ಸರ್, ಕೇಳಿಸ್ತಾ ಇದೆಯಾ ಸರ್? ಹನುಮಂತಯ್ಯ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಹನುಮಂತಯ್ಯ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಶ್ವೇತಾ ಅವರು? ಹಾ ಸರ್. ಈಗ ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ, ಯಾಕೆಂದ್ರೆ ನನಗಿಂತ ಸರಿಯಾದ ವ್ಯಕ್ತಿ ಹನುಮಂತಯ್ಯನವರ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿದೆ. ಒಂದ್ ಹೇಳ್ತೀನಿ, ಅಂಬೇಡ್ಕರ್ ವಿರೋಧಿ ನಿಲುವು ಹೊಂದಿರುವಂತ ರಾಜಕೀಯ ಪಕ್ಷಗಳ ಜೊತೆ ದಲಿತ ಸಂಘ ದಲಿತ ಚಳವಳಿ ಅನೈತಿಕ ಕೂಡಾವಳಿ ಮಾಡಿಕೊಂಡಿದ್ದೆ ಇವತ್ತಿನ ಈ ಕೆಟ್ಟಕ್ಕೆ ಬೆಳವಣಿಗೆ ಕಾರಣ ಅಂತ ಹೇಳಿದಾರ. ಅವ್ರು ಹೇಳ್ತಿರೋದ್ರ ಅರ್ಥ ಏನಿದೆ ಅಂದ್ರೆ, ಅಂಬೇಡ್ಕರ್ ನ ವಿರೋಧ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ, ಅಂಬೇಡ್ಕರ್ ಸೋಲಿಗೆ ಕಾರಣವಾಗಿದ್ದು ಕಾಂಗ್ರೆಸ್ ಪಕ್ಷ, ಅಂಬೇಡ್ಕರ್ ಸೋಲು ಹಂಗ್ ಮಾಡಿದ್ ಕಾಂಗ್ರೆಸ್ ಪಕ್ಷ, ಈಗ ದಲಿತರು ಕಾಂಗ್ರೆಸ್ ಪಕ್ಷದ ಜೊತೆ ಸೇರ್ಕೊಳ್ಳೋದು ಒಂದು ಅನೈತಿಕ ಕೂಡಾವಳಿ ಆಗ್ಬೋದ ಪ್ರಶ್ನೆ ಬರುತ್ತೆ. ಎರಡನೇದು ಏನಾಗುತ್ತೆ, ನಾನು ಆಗಲೇನೆ ಹೇಳಿದೆ, ದೇವರಾಜಸ್ಸನ್ನು ಬಿಟ್ಟು ಎಲ್ರೂ ಕೂಡ ಗುಂಡೂರಾವ್ ಜೊತೆ ಕಾಂಗ್ರೆಸ್ ಪಕ್ಷದ ಗುಂಡೂರಾವ್ ಜೊತೆ ಸೇರ್ಕೊಂಡಿದ್ದು ಕೂಡ ಒಂದು ಅನೈತಿಕ ಕೂಡಾವಳಿ ಅಂತಲೇ ಭಾವಿಸ್ಬೇಕಾಗತ್ತೆ. ಆದ್ರಿಂದ
ಈಗ ನಾವು ಇವತ್ತಿನ ಕಾಲಘಟ್ಟದ ಒಳಗಡೆಯಲ್ಲಿ ನಾವು ಸಂದರ್ಭ ಸನ್ನಿವೇಶದೊಳಗಡೆಯಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಜೊತೆ ಸೇರೋದು ತಪ್ಪು ಅಂದ್ರೆ ಜನತಾ ಪಕ್ಷದ ಜೊತೆ ಸೇರ್ಕೋಬೋದ ಬಿಜೆಪಿ ಜೊತೆ ಹೋಗ್ಬೇಕಾ ಅನ್ನೋ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ನಾನು ಹೇಳಿದೆ, ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಈ ರಾಜಕೀಯ ಪಕ್ಷಗಳ ಮರ್ಜಿಗೆ ಒಳಗಾಗದ ಹಾಗೆ ದಲಿತ ಅಸ್ಮಿತೆಯನ್ನು ಉಳಿಸ್ಕೊಳ್ಳುವಷ್ಟು ಗಟ್ಟಿತನ ಇದ್ದು ಎಲ್ಲ ಕಡೆಗಳಲ್ಲೂ ಹರಿದು ಹಂಚು ಹೋಗಿರುವಂತ ಸಮಾನ ಮನಸ್ಕರನ್ನ ಒಂದೇ ಭೂಮಿಗೆ ಒಂದೇ ವೇದಿಕೆಗೆ ತರುವಂತ ಒಂದು ಪ್ರಯತ್ನ ಆದ್ರೆ ಮಾತ್ರ ಈ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಸಿಗುತ್ತೆ ಅಂತ ನಾನು. ಸರ್, ಇದಕ್ಕೆ ಸಮೀಪವಾಗಿ ಒಂದು ಪ್ರಶ್ನೆ ಇದೆ ಸರ್. ತಿಪ್ಪೇಸ್ವಾಮಿ ಭದ್ರಾವತಿ ಅವರು, ದಲಿತ ರಾಜಕಾರಣಗಳನ್ನ ಒಂದುಗೂಡಿಸಿ ಪಕ್ಷ ಕಟ್ಟುವುದು ಕಷ್ಟ ಸಾಧ್ಯ, ಒಂದುಗೂಡಿಸಲು ಈಗಿರುವ ತುರ್ತು ಮಾರ್ಗಗಳಾದ್ರೂ ಏನು ಅಂತ ಕೇಳಿದ್ದಾರೆ ಸರ್. ನಾನು ಹೇಳಿದ್ರೆ ನಾನು ಬಹಳ ಸ್ಪಷ್ಟವಾಗಿ ನನ್ನ ಮಾತಲ್ಲಿ ಹೇಳಿದೆ, ದಲಿತ ರಾಜಕಾರಣಿಗಳನ್ನೇ ಎಲ್ಲಾ ಪಕ್ಷದಲ್ಲಿರುವ ದಲಿತ ರಾಜಕಾರಣಿಗಳನ್ನೆಲ್ಲ ತಗೊಂಡ್ಬಂದು ಒಂದ್ ಕಡೆ ಗುಡ್ಡೆ ಹಾಕಿ ಕೂಡ ಹಾಕಿ ಒಂದ್ ಪಕ್ಷ ಕಟ್ಟೋದ್ ಕಷ್ಟದ ಕೆಲಸ, ಅದು ಸಾಧ್ಯನೂ ಇಲ್ಲ, ಹಾಗೂ ಬಾರದು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಪ್ರೇರಣೆ ಪಡ್ಕೊಂಡಿರೋದು ಗಾಂಧಿ ಲೋಹಿಯಾರವರಿಂದ. ಆ ಕಾರಣಕ್ಕೇನೆ ನಾನು ಹೇಳಿದೆ, ದಲಿತ ಚಳವಳಿ, ರೈತ ಚಳವಳಿ, ಪ್ರಾದೇಶಿಕ ಅಸ್ಮಿತೆಯ ಕನ್ನಡ ಚಳವಳಿ ಇವೆಲ್ಲವೂ ಸೇರಿಕೊಂಡು ಸಾಮಾಜಿಕ ನ್ಯಾಯ ತಲಸ್ಪರ್ಶಿಯಾಗಿರ್ತಕ್ಕಂತ ಕೆಳಸ್ತರದ ಶೋಷಿತ ಸಮುದಾಯಗಳು ಸೇರ್ಕೊಳ್ಳುವಂತ ಒಂದು ಎಲ್ಲರನ್ನೂ ಒಳಗೊಳ್ಳುವಂತ ಎಲ್ಲ ಬಡವರು ಶೋಷಿತರ ಪರವಾದ ಧ್ವನಿಯಾಗುವ ಹಾಗೆ ಒಂದು ಗಟ್ಟಿ ಧ್ವನಿ ಆಗ್ಬೇಕು. ಅಂತಹದ್ದನ್ನ ಎರಡೂ ಬರೀ ದರಿದ್ರಲ್ಲ, ಇಂಥ ಎಲ್ಲ ಸಮಾನ ಮನಸ್ಕರು ಸೇರಿಸಿದ್ರೆ ಮಾತ್ರ ಒಂದು ರಾಜಕೀಯ ಪಕ್ಷ ಕಟ್ಟುವುದು ಕಷ್ಟದ ಕೆಲಸ ಏನಾಗಲ್ಲ. ಓಕೆ ಸರ್, ಮತ್ತೊಂದು ಪ್ರಶ್ನೆ ಇದೆ ಸರ್. ದಲಿತ ಚಳವಳಿಯ ಹೆಸರಿನಲ್ಲಿ ಅಧಿಕಾರ ಪಡೆದು ಇಂದು ದಲಿತ ವಿರೋಧಿ ಪಕ್ಷಗಳಲ್ಲಿ ಸೇರಿಕೊಂಡಿರುವ ಇಂಥವರಿಂದ ದಲಿತರ ವಿವೇಚನೆ ಸಾಧ್ಯವೇ ಅಂತ ಕೂಡ ಒಂದು ಪ್ರಶ್ನೆಯನ್ನ ದೇವರಾಜನ್ ಅವ್ರು ಕೇಳಿದ್ದಾರೆ ಸರ್. ಇದು ಕೆಲವು ಕಾಲಘಟ್ಟಗಳಲ್ಲಿ ಆಗಿದೆ, ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಆಯಾಯ ರಾಜಕೀಯ ಪಕ್ಷಗಳು ಏನ್ ಮಾಡ್ತವೆ ಅಂದ್ರೆ ಮೇಲ್ವರ್ಗದ ಜಾತಿಗಳು, ಮೇಲ್ವರ್ಗದ ಹಿತಾಸಕ್ತಿಗಳನ್ನು ಹೊಂದಿರುವಂತಹ ರಾಜಕೀಯ ಪಕ್ಷಗಳು ಆ ಗಳಿಗೆಗೆ ಚುನಾವಣೆಯ ಲಾಭಕ್ಕಾಗಿ ಇಂತಹ ಸಂಘಟನೆಗಳನ್ನ ಬಳಕೆ ಮಾಡಿಕೊಂಡು ಆಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಆ ಜನಪರವಾದ ಚಳುವಳಿಗಳನ್ನ ಹೇಗೆ ಹೊತ್ತಿಕ್ಕಬೇಕು, ದುರ್ಬಲಗೊಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾನೆ ಇರ್ತವೆ. ಇದೆಲ್ಲ ಕಾಂಗ್ರೆಸ್ ಅದಕ್ಕೆ ಹೊತ್ತಲ್ಲ, ಜೆ ಡಿ ಎಸ್ ಹೊತ್ತಲ್ಲ, ಬಿಜೆಪಿನೂ ಹೊತ್ತಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಾವು, ಆ ಚಳುವಳಿಯ ಮುಂಚೂಣಿ ಒಳಗಡೆ ಇದ್ದಂತ ಕೆಲವು ವ್ಯಕ್ತಿಗಳನ್ನ ಹೀಗೆ ನಾವು ಬುಟ್ಟಿಗೆ ಹಾಕೊಳ್ಳೋದು, ಯುನೈಟೆಡ್ ಕಾಮಲ್ಲಿ ಬುಟ್ಟಿಗೆ ಹಾಕೊಳ್ಳೋದು ಮಾಡ್ಬಿಡ್ತೀವಿ. ಆ ಮುಂಚೂಣಿ ನಾಯಕರು ಬುಟ್ಟಿಗೆ ಹಾಕೊಂಡು ಅವ್ರಿಗೇನೋ ಒಂದು ಸ್ಥಾನ ಮಾನ ಅಂತ ಕೊಟ್ಟ ತಕ್ಷಣವೇ ಅಷ್ಟರ ಮಟ್ಟಿಗೆ ಆ ಚಳುವಳಿ ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಅದರಿಂದಲೇ ಇದು ಬರೀ ದಲಿತ ಚಳುವಳಿ ಅಂತಲ್ಲ, ನಮ್ಮ ರಾಜಕೀಯ ಪಕ್ಷಗಳಲ್ಲೂ ಹೀಗೆ ಆಗ್ತಿರ್ತವೆ. ಸೈದ್ಧಾಂತಿಕವಾದ ಬದ್ಧತೆ ಇಲ್ವೇ ಇಲ್ಲದೆ ಬರೀ ಅಧಿಕಾರ ಪಡ್ಕೊಳ್ಳೋದೇ ಗುರಿಯಾದಾಗ ರಾಜಕೀಯ ಪಕ್ಷಗಳು ಹೀಗೆ ಆಗ್ತವೆ. ಆ ಕಾರಣಕ್ಕೆ ಯಾವುದೇ ಚಳುವಳಿಗಾಗಲಿ ಮೊದಲಿಗೆ ನಾವು ನಮ್ಮ ಚಳುವಳಿಗಾರರಿಗೆ ಅಥವಾ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸೈದ್ಧಾಂತಿಕ ಚೌಕಟ್ಟನ್ನು ಕಲಿಸುವ ಕೆಲಸ ಮಾಡಬೇಕು. ಅದೇನ್ ಚಿಂತೆ ಮಾಡ್ಬೇಡಿ, ನೀವು ನಿಮ್ ಚಿಂತೆ ನಮ್ ಚಿಂತೆ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಉತ್ತರ ಕೊಡ್ಬೇಕಾಗಿತ್ತು. ವಡಗೆರೆ ನಾಗರಾಜೇಶ್ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಹನುಮಂತಯ್ಯ ಸರ್, ವಡಗೆರೆ ನಾಗರಾಜಯ್ಯ ಸರ್ ಅವರು ಕೇಳಿದ ಪ್ರಶ್ನೆ, ದಲಿತ ರಾಜಕಾರಣವು ಅಂಬೇಡ್ಕರ್ ಸಿದ್ಧಾಂತ ವಿರೋಧಿ ಪಕ್ಷಗಳೊಂದಿಗೆ ಅನೈತಿಕ ಕೂಡಾವಳಿ ಮಾಡಿಕೊಂಡಿದೆ, ಇದನ್ನ ನಿಗ್ರಹಿಸುವ ಪರ್ಯಾಯ ದಾರಿ ಯಾವುದು ಅಂತ ಕೇಳಿದ್ರು ಸರ್. ಒಂದು, ನಮ್ಮ ಬಹಳ ವರ್ಷಗಳಿಂದ ದಲಿತರು ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ, ಅವರನ್ನ ಬಿಟ್ಟು ಕೂಡ ರಾಜಕಾರಣ ಮಾಡಬಹುದು, ಅವರೇ ಮಾಡಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪು. ನಾವು ಈಗ ದಲಿತ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಎಷ್ಟು ಜನ ಇದ್ದಾರೆ, ಅವರನ್ನು ಹೊರತುಪಡಿಸಿ ಹೊರಗಡೆ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಕೂಡಿ ರಾಜಕೀಯ ಪಕ್ಷ ಕಟ್ಟಿದ್ರೆ ಅಲ್ಲಿರೋರು ವಾಪಸ್ ಬರ್ತಾರೆ. ಒಂದ್ ವೇಳೆ ಬರದೇ ಇದ್ರು ಚಿಂತೆ ಬೇಡ,
ಬಟ್ ನೀವು ದಲಿತ ರಾಜಕಾರಣ ಮಾಡಬೇಕು ಅಂತ ಇರೋರು ಬೇರೆ ರಾಜಕೀಯ ಪಕ್ಷಗಳನ್ನ ನೋಡದೆ ನಮ್ಮ ಗುರಿ ಏನು, ನಾವು ಯಾವುದನ್ನು ಮಾಡಬೇಕು, ಈಗ ಬೇರೆ ರಾಜಕೀಯ ಪಕ್ಷಗಳಿಂದ ನಮ್ಮ ನಿರೀಕ್ಷೆಗಳು ಈಡೇರ್ತವೆ ಅಂತ ನಿರೀಕ್ಷೆ ಮಾಡಕ್ ಬರೋದಿಲ್ಲ. ಆದ್ದರಿಂದ ಈ ಪ್ರಯತ್ನವನ್ನ ಪ್ರಾಮಾಣಿಕತೆಯಿಂದ ಯಾರು ಇಲ್ಲಿ ಇದ್ದಾರೆ ಅವ್ರು ಮಾಡಿದ್ರೆ ಬಹುಶಃ ಬೇರೆ ರಾಜಕೀಯ ಪಕ್ಷಗಳಲ್ಲಿರೋರು ಸಹಜವಾಗಿ ಕಳೆದು ಹೋಗ್ತಾರೆ ಅಥವಾ ಅಲ್ಲಿಂದ ಅವರು ನಿರ್ಗಮಿಸಬೇಕಾದಂತ ಸ್ಥಿತಿ. ಈಗ ಮೀಸಲು ಕ್ಷೇತ್ರಗಳಲ್ಲಿ ಗೆಲ್ತಿರೋರು ದಲಿತ ನಾಯಕರು ಬೇರೆ ಬೇರೆ ಪಕ್ಷಗಳಲ್ಲಿ, ದಲಿತರ ಪಕ್ಷ ಅಲ್ಲಿ ಗೆಲ್ಲಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಜಾಗ ಎಲ್ಲಿ ಇರ್ತದೆ? ಸೊ ಆಗ ಅವ್ರು ಸಹಜವಾಗಿ ನಿರ್ಗಮಿಸಿಬಿಡ್ತಾರೆ. ಅದು ಆಗ್ಬೇಕಾಗಿರೋ ಕೆಲಸ. ಅದನ್ನ ಮಾಡದೇ ಇರೋದ್ರಿಂದ ದಲಿತರು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ನೆಲೆಯನ್ನ ಕಂಡುಕೊಂಡಿದ್ದಾರೆ. ಈಗ ಅಡ್ವೆಟೈಸ್ ಸರ್ ನಮಸ್ಕಾರ, ಒಡಗೆರೆ ನಾಗರಾಜಯ್ಯ ನಾನು ಮಾತಾಡ್ತಿರೋದು. ಹೇಳಿ. ಈಗ ಏನಂದ್ರೆ ನೀವು ಕೇಳ್ತಾ ಇದೀರ ಏನು ಪಕ್ಷ ರಾಜಕಾರಣಗಳಲ್ಲಿ ಏನು ಈಗ ಇದ್ದಾರೆ ಅವರ ಆಚೆಗಿರೋರನ್ನು ಕೂಡ ರಾಜಕೀಯ ಪಕ್ಷ ಕಟ್ಟಿ ದಲಿತ ರಾಜಕಾರಣವನ್ನ ನಡೆಸಬಹುದು ಅಂತ ಹೇಳಿ. ವಿಷಯ ಹಂಗಲ್ಲ, ಈಗ ರಾಜಕೀಯ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ನುರಿತವರು ಹಿರಿಯರು ಇರ್ತಾರೆ, ಹೊಸಬರು ಬಂದು ರಾಜಕೀಯ ಕಟ್ಟೋದಕ್ಕೆ ಅವರೆಲ್ಲ ಒಂದು ಕಡೆಗೆ ಧ್ರುವೀಕರಣ ಆಗೋದು ಹಂಗಾಗ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಪಕ್ಷದ ಮೂಲಕ ಮೊಟ್ಟ ಮೊದಲು ಅವರು ಒಂದು ಎಂಟ್ರಿ ತಗೋಬೇಕಾಗುತ್ತೆ. ಏಕಾಏಕಿ ಒಂದು ಹೊಸ ಪಕ್ಷ ಹುಟ್ಟಾಕಿ ಹೊಸಬ್ರೆಲ್ಲ ಒಂದ್ ಕಡೆ ಸೇರೋದಕ್ಕೂ ಬರೋದಿಲ್ಲ. ಈಗ BSP ತಗೋಣ, ಅದು ಮತ್ತೊಂದು ಮಾಡ್ಕೊಳ್ತು ಅಧಿಕಾರ ಹಂಚಿಕೊಳ್ಳೋದಕ್ಕೆ. ಅಧಿಕಾರ ಹಂಚಿಕೊಳ್ಳೋದಕ್ಕೆ ನಾವು ಪರ್ಯಾಯ ರಾಜಕಾರಣದ ಚರ್ಚೆಯನ್ನ ಮಾಡಿದ್ವಿ. ಸರ್ವೋದಯ ಕರ್ನಾಟಕ ಅಂತ ಹೇಳಿ ಕೂಡ ನಾವು ಮಾಡಿದ್ದುಂಟು ಹಿಂದೆ, ರೈತ ಸಂಘಟನೆಯ ಜೊತೆಗೂಡಿ ಬೇರೆ ಬೇರೆ ಎಲ್ಲ ಬಂದು ಲಂಕೇಶ್ ಅವರಾಗಿರ್ಬೋದು, ತೇಜಸ್ವಿ ಅವರು, ರಾಮದಾಸ್ ಅವರು, ಇವರು ಪರ್ಯಾಯವಾದಂತ ರಾಜಕಾರಣದ ಮೊದಲ ಬೀಜಗಳನ್ನ ಬಿತ್ತಿದ್ರು. ಆದ್ರೆ ಇವತ್ತು ಅಧಿಕಾರ ಹಂಚಿಕೆಗಾಗಿಯೇ ಈ ಪಕ್ಷ ರಾಜಕಾರಣ ಒಡ್ಡುವಂತಹ ಪ್ರಲೋಭನೆಗಳಿಗೆ ಗುರಿಯಾಗಿ ಬಲಪಂಥೀಯ ರಾಜಕೀಯ ಶಕ್ತಿಗಳೊಂದಿಗೆ ಶಾಮೀಲಾಗ್ತಾ ಇದ್ದಾರೆ ದಲಿತ ನಾಯಕರು ಮತ್ತು ನಾಯಕತ್ವ. ದಲಿತ ನಾಯಕರು ನಾಯಕತ್ವ ಈ ತರ ಶಾಮೀಲಾಗ್ತಾ ಇರುವಾಗ ಈಗ ಕಾಂಗ್ರೆಸ್ ಅಂತ ಹೇಳಿದ್ರು ನಮ್ ದತ್ತ ಸರ್, ಕಾಂಗ್ರೆಸ್ ಯಾವಾಗ ಅಂಬೇಡ್ಕರ್ ಮಂಡಿಸಿದಂತ ಸಂವಿಧಾನವನ್ನ ಜಾರಿಗೊಳಿಸಿದ್ದೆ ಕಾಂಗ್ರೆಸ್ ಪಕ್ಷ ತಾನೇ. ಹಿಂಗಿರುವಾಗ ಕಾಂಗ್ರೆಸ್ ಪಕ್ಷ ಯಾವ ಕಾಲದ ಕಾಂಗ್ರೆಸ್ ಪಕ್ಷ ಅಂತ ಕೇಳ್ಕೊಳ್ಬೇಕಾಗತ್ತ. ಕಾಂಗ್ರೆಸ್ಗೆ ಈ ಬಲಪಂಥೀಯ ಶಕ್ತಿಯನ್ನ ಡಾಳಾಗಿ ಘೋಷಣೆ ಮಾಡಿಕೊಂಡು ಬಂದಿದೆಯೇನು? ಒಂದು ಧರ್ಮವನ್ನ ಇಡ್ಕೊಂಡಾಗಿರ್ಲಿ, ಒಂದು ಭಾಷೆಯನ್ನ ಇಡ್ಕೊಂಡಾಗಿರ್ಲಿ, ಇಲ್ವಲ್ಲ. ಆದ್ರೆ ಅಂತ ಪಕ್ಷಗಳ ಜೊತೆಗೆ ದಲಿತ ನಾಯಕತ್ವ ಅಧಿಕಾರ ಹಂಚಿಕೆಗಾಗಿ ಒಂದು ಶಾಮೀಲ್ ಮಾಡಿಕೊಂಡು ಒಂದು ರಾಜಿ ಕಬೂಲಿ ಮಾಡಿಕೊಂಡು ಹಂಚಿಕೊಂಡ್ರೆ ಆದ್ರೆ ನನ್ನ ಮುಂದೆ ನಮ್ಮ ಮುಂದೆ ಇರುವಂತ ನಾಗರಾಜಯ್ಯ ಅವರೇ ಸರ್, ಈಗ ನೀವು ಹೇಳಿದ್ದು ಪ್ರಶ್ನೆ ನನಗೆ ಅರ್ಥ ಆಯ್ತು, ಉತ್ತರ ಹೇಳ್ಬಿಡ್ತೀನಿ. ಎಲ್ಲಿಯವರೆಗೆ ದಲಿತ ರಾಜಕಾರಣ ಈಗ BSP ಬಂದ ಮೇಲೆ ಉತ್ತರ ಪ್ರದೇಶದ ಬೇರೆ ಬೇರೆ ಪಕ್ಷಗಳಲ್ಲಿ ದಲಿತರು ಇಲ್ವೇ? ಇದ್ದಾರೆ. ಆದ್ರೆ ಅವರ ಶಕ್ತಿ ಕ್ಷೀಣಿಸಿದೆ. ದಲಿತ ರಾಜಕಾರಣ ಬಂದ ಮೇಲೆ ಉಳಿದ ರಾಜಕೀಯ ಪಕ್ಷಗಳಲ್ಲಿರುವ ದಲಿತ ನಾಯಕರ ಶಕ್ತಿ ಕ್ಷೀಣಿಸಿದೆ. ಆದ್ರಿಂದ ಈ ನಾಯಕತ್ವ ಬರಬೇಕು. ಆ ನಾಯಕತ್ವ ಕಟ್ಟಕ್ ಶಕ್ತಿ ಇರೋದು ದಲಿತರಿಗಿದೆ, ಅದನ್ನ ಮಾಡಕ್ಕಾಗಿಲ್ಲ ಅನೇಕ ಕಡೆ. ಆದ್ದರಿಂದ ದಲಿತರು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ನೆಲೆ ಕಂಡುಕೊಂಡಿದ್ದಾರೆ. ಒಂದ್ ವೇಳೆ ಇಲ್ಲದೆ ಹೋದ್ರೂ ಕಂಡುಕೊಳ್ತಾರೆ. ದಲಿತ ಶಕ್ತಿ ಸ್ಟ್ರಾಂಗ್ ಆಗಿದ್ರೂ ಅವರು ಬೇರೆ ಬೇರೆ ರಾಜಕೀಯ ಪಕ್ಷಗಳು ನೆಲೆ ಕಂಡುಕೊಳ್ತಾರೆ, ಇಲ್ಲಿಗೆ ಬರ್ತಾರೆ ಅಂತ ನಿರೀಕ್ಷೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಜನಸಂಖ್ಯೆ ದೊಡ್ಡದಿದೆ. ಈಗ ಕರ್ನಾಟಕದಲ್ಲಿ ಒಕ್ಕಲಿಗರದ್ದೇ ಅಂತ ಹೇಳಿ ಕರೆಯಬಹುದಾದ JDS ಇದೆಯಪ್ಪ. ಹಂಗಂತ ಒಕ್ಕಲಿಗರು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಇದ್ದಾರಲ್ಲ. ಈಗ ಎಲ್ಲರೂ ದಲಿತ ನಾಯಕರು ಬೇರೆ ಬೇರೆ ಪಕ್ಷಗಳಲ್ಲಿ ಹಂಚೋಗಿದ್ದಾರೆ, ಅದು ನಿಜವೇ. ಈಗ ಮಂಟೇಸ್ವಾಮಿ ವ್ಯವಸ್ಥೆಯ ಒಳಗಿನಿಂದ ಸ್ಫೋಟಗೊಳ್ತಾನೆ, ವ್ಯವಸ್ಥೆಯ ಒಳಗಿನಿಂದ ಸ್ಫೋಟಗೊಂಡ್ರು ದಲಿತ ನಾಯಕತ್ವವನ್ನ ಪ್ರತಿಪಾದಿಸ್ತಾನೆ. ಹಾಗೆ ಈ ಬಲಪಂಥೀಯ ಪಕ್ಷದೊಳಗೆ ಹೊರಗಿಂದ ಸ್ಫೋಟಗೊಳ್ಳುವ ನಾಯಕತ್ವನೇ ನಮ್ಗೆ ಕಾಣ್ತಾ ಇಲ್ವಲ್ಲ. ಇನ್ನು ಕೂಡ ಹೊರಗಿನವರೆಲ್ಲ ಹೋಗಿ ಆಪೋಷಣ ತೆಗೆದುಕೊಳ್ತಾ ಇದೆ ಪಕ್ಷ. ಈ ಒಂದು ಹೊರಗಿನ ದಲಿತ ನಾಯಕರನ್ನೆಲ್ಲ ಆಪೋಷಣ ತೆಗೆದುಕೊಳ್ತಾ ತನ್ನ ಸಿದ್ಧಾಂತಕ್ಕೆ ದುಡಿಸ್ಕೊಳ್ತಾ ಇದೆ. ಅದನ್ನ ನಾವು ಕಾಣ್ತಾ ಇದ್ದೀವಲ್ಲ. ದಲಿತರು ಹೊರಗಿನಿಂದ ಸ್ಫೋಟಗೊಳ್ಳುವಂತ ಬಗೆ ಇದ್ದಿದ್ರೆ ನಾವು ಒಪ್ಪಿಕೊಳ್ತಾ
ಇನ್ನೊಂದು ಸಂಗತಿಯನ್ನ ಕೇಳಿಸ್ಕೊಳ್ಳಿ ನಾಗರಾಜಯ್ಯನವರ, ಇನ್ನೊಂದು ಸಂಗತಿ ಕೇಳಿಸ್ಕೊಳ್ಳಿ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಿದ್ಯಾ ಸರ್? ನನಗೆ ಕೇಳಿಸ್ತಾ ಇದೆ. ನಾನು ನಾಗರಾಜಯ್ಯನವರ ಪ್ರಶ್ನೆಗೆ ಉತ್ತರ ಬೇರೆಯವ್ರಿಗಾದ್ರೂ ಕೇಳಿಸುತ್ತೆ ಅಂತ ಹೇಳ್ತಿದ್ದೀನಿ. ಖಂಡಿತ ಎಲ್ರಿಗೂ ಕೇಳಿಸ್ತಿದೆ. ದಲಿತ ರಾಜಕಾರಣ ಬಲಪಂಥೀಯ ಪಕ್ಷಗಳಲ್ಲಿ ಹಂಚು ಹೋಗಿದೆ ಅಂತ ಹೇಳೋದು ಇವತ್ತು ಬಹಳ ಪ್ರಸ್ತುತವಾದದ್ದು. ಯಾವುದೂ ಎಡಪಂಥೀಯ ರಾಜಕಾರಣ ಉಳಿದಿಲ್ಲ ಭಾರತದಲ್ಲಿ ಇವತ್ತು, ಇನ್ಕ್ಲೂಡಿಂಗ್ ನಮ್ಮ ಕಮ್ಯುನಿಸ್ಟ್ ಪಕ್ಷಗಳು. ಅವರ ಸಿದ್ಧಾಂತ ಎಡಪಂಥೀಯವಾಗಿದ್ರೂ ಕೂಡ ಎಡಪಂಥೀಯ ರಾಜಕಾರಣವನ್ನ ಮಾಡಕ್ ಆಗದೆ ಇರತಕ್ಕಂತ ಬಲಪಂಥೀಯ ರಾಜಕಾರಣದ ಜೊತೆಗೆ ಅವರ ಇರುವಿಕೆಯ ರಾಜಕಾರಣವನ್ನು ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ದಲಿತರಿಗೂ ಕೂಡ ಅನ್ವಯ ಆಗ್ತದೆ. ಆದರೆ ದಲಿತರು ಒಂದು ಶಕ್ತಿಯನ್ನ ಕಟ್ಟುವುದು ಸಾಧ್ಯವಾದರೆ, ತಮ್ಮದೇ ಶಕ್ತಿಯನ್ನ ಕಟ್ಟಿ ಅದರ ಮೂಲಕ ರಾಜಕಾರಣ ಮಾಡಕ್ ಸಾಧ್ಯ ಆದ್ರೆ, ಉಳಿದ ಪಕ್ಷಗಳಲ್ಲಿರುವ ದಲಿತ ಶಕ್ತಿಗಳು ಅಥವಾ ದಲಿತ ವ್ಯಕ್ತಿಗಳು ತನಗೆ ತಾನೇ ನಿಷ್ಕ್ರಿಯವಾಗಿರುವ ಕಾಲ ಬರ್ತದೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕು. ನೆಕ್ಸ್ಟ್ ಕ್ವಶನ್ಗೆ ಹೋಗಿ ಸರ್. ದಲಿತ ಚಳುವಳಿಯ ಹೆಸರಿನಲ್ಲಿ ಅಧಿಕಾರ ಪಡೆದು ಇಂದು ದಲಿತ ವಿರೋಧಿ ಪಕ್ಷಗಳಲ್ಲಿ ಸೇರಿಕೊಂಡಿರುವ ಇಂಥವರಿಂದ ದಲಿತರ ವಿಮೋಚನೆ ಸಾಧ್ಯವೇ? ದೇವರಾಜನ್ ಅವ್ರು ಕೇಳಿದ್ದಾರೆ ಸರ್. ದಲಿತರ ವಿಮೋಚನೆ ಅನ್ನೋದು ರಾಜಕೀಯ ಪಕ್ಷಗಳ ಗುರಿ ಆಗ್ಬೇಕು ಮತ್ತು ಸಿದ್ಧಾಂತ ಆಗ್ಬೇಕು. ವಿಮೋಚನೆ ಅನ್ನೋದೇನು? ವಿಮೋಚನೆ ಅನ್ನೋದು ಅವರನ್ನ ಮುಖ್ಯವಾಹಿನಿಗೆ ತರೋದು. ಬರೀ ರಾಜಕೀಯ ಶಕ್ತಿ ಮಾತ್ರ ಅಲ್ಲ, ಆರ್ಥಿಕವಾದ ಶಕ್ತಿ ಕೂಡ ಬೇಕು ಅವರಿಗೆ. ಹಾಗೆ ಸಾಮಾಜಿಕವಾದ ಸಮಾನತೆ ಕೂಡ ಬೇಕು. ಎಲ್ಲಿಯವರೆಗೆ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಶಕ್ತಿ ದಲಿತರಲ್ಲಿ ವೃದ್ಧಿ ಆಗೋದಿಲ್ಲ ಅಲ್ಲಿಯವರೆಗೆ ದಲಿತರ ವಿಮೋಚನೆ ಅನ್ನೋದು ಬರೀ ಕನಸಿನ ಮಾತು. ಆದ್ರಿಂದ ವಿಮೋಚನೆ ಅನ್ನೋದು ಈಗ ಯಾಕೆ ನಾವು ದಲಿತ ರಾಜಕಾರಣ ಅಥವಾ ದಲಿತ ರಾಜಕೀಯ ಪಕ್ಷ ಬೇಕು ಅಂತ ಕೇಳ್ತಿದ್ವಿ ಅಂದ್ರೆ, ಅವರ ಮೊದಲ ಆದ್ಯತೆ ದಲಿತರ ವಿಮೋಚನೆ. ಅಂದ್ರೆ ಅವರನ್ನ ಆರ್ಥಿಕವಾಗಿ ಶಕ್ತಿ ಕೊಡೋದು, ಸಾಮಾಜಿಕವಾದ ಸಮಾನತೆ ಅಂತರೋದು, ಅದು ಉಳಿದ ರಾಜಕೀಯ ಪಕ್ಷಗಳ ಆದ್ಯತೆ ಅಲ್ಲ. ಕಾರಣ ಏನು ಅಂದ್ರೆ, ಅವರ ಮತ ಬ್ಯಾಂಕು ಬೇರೆ ಇದ್ದಿದೆ. ಯಾರು ದಲಿತರಿಗೆ ಶೋಷಣೆ ಮಾಡ್ತಿದ್ದಾರೆ ಅವರ ಮತ ಬ್ಯಾಂಕಿನ ಮೇಲೆ ಅವರು ರಾಜಕಾರಣ ಮಾಡ್ತಿರೋದ್ರಿಂದ ಅವರ ಮೊದಲ ಆದ್ಯತೆ ಅಲ್ಲಿರ್ತದೆ, ದಲಿತರ ಮೊದಲ ಆದ್ಯತೆ ಇಲ್ಲಿರ್ತದೆ. ಆದ್ರಿಂದ ದಲಿತರೇ ಒಂದು ಶಕ್ತಿಯಾಗಿ ರಾಜಕಾರಣ ಮಾಡದ ಹೊರತು ದಲಿತ ಚಳುವಳಿಯಲ್ಲಿರುವ ನಾಯಕತ್ವಕ್ಕೆ ಅಧಿಕಾರವೂ ಬರೋದಿಲ್ಲ ಮತ್ತು ರಾಜಕಾರಣವೂ ಸಾಧ್ಯ ಇಲ್ಲ. ಸರ್, ಅವಾಗಲೇ ಹೇಳೋದನ್ನ ಮರ್ತೆ, ಅದನ್ನ ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ. ಕರ್ನಾಟಕದಲ್ಲಿ ರೈತ ಚಳುವಳಿ ಕೂಡ ಬಹಳ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಬೆಳೆದಿತ್ತು. ರೈತ ಚಳುವಳಿಯ ಹೆಸರಿನಲ್ಲಿ ಎರಡು ಮೂರು ಜನ ರಾಜಕಾರಣಕ್ಕೆ ಬಂದು ಎಂ ಎಲ್ ಎಗಳಾದ್ರು ಶಾಸಕರಾದ್ರು ತಮ್ಮ ದನಿಯನ್ನ ವಿಧಾನಸಭೆಯಲ್ಲಿ ಹೇಳಿದ್ರು. ಆದ್ರೆ ಭಾಷಾ ಚಳುವಳಿಯ ಹೆಸರಿನಲ್ಲಿ ರಾಜಕಾರಣ ಮಾಡಿ ಯಶಸ್ವಿಯಾದವರು ಒಬ್ಬರೇ ಒಬ್ರು, ಅದು ವಾಟಾಳ್ ನಾಗರಾಜ್ ಅವರು. ಅವರನ್ನು ಹೊರತುಪಡಿಸಿ ಇಡೀ ಭಾಷಾ ರಾಜಕಾರಣ ಒಂದು ರಾಜಕೀಯ ಶಕ್ತಿ ಆಗೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಯಾಕೆ ಅಂದ್ರೆ, ಅವರು ರಾಜಕೀಯ ಶಕ್ತಿ ಆಗುವ ಕನಸನ್ನು ಕೂಡ ಕಂಡವರಲ್ಲ ಭಾಷಾ ಚಳುವಳಿಯವರು. ಆದ್ರೆ ರೈತ ಚಳುವಳಿಗೆ ಈ ಕನಸಿತ್ತು, ಅವರಿಗೆ ಸಾಧ್ಯ ಕೂಡ ಇತ್ತು. ಆದ್ರೆ ಕಾಲಾಂತರದಲ್ಲಿ ನಂಜುಂಡ ಸ್ವಾಮಿಯವರು, ಇನ್ನು ಬಾಬಗೌಡ ಪಾಟೀಲ್ರು, ಇನ್ನೊಂದು ಇಬ್ರು ವಿಧಾನಸಭೆಯನ್ನು ಪ್ರವೇಶ ಮಾಡಿ ಅದನ್ನೊಂದು ರಾಜಕೀಯ ಪಕ್ಷವಾಗಿ ಕಟ್ಟೋದ್ರಲ್ಲಿ ಅವರು ವಿಫಲರಾದ್ರು ಅಂತ ಹೇಳಬೇಕು. ಪ್ರಯತ್ನ ಅಂತೂ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ರು ನಂಜುಂಡ ಸ್ವಾಮಿಯವರು ಇದಾಗಬೇಕು ಅಂತೇಳಿ. ಆದ್ರೆ ರೈತರ ಶಕ್ತಿಯಾಗಿ ಬದುಕೋದಕ್ಕೆ, ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಮತ್ತು ಭಾರತದ ಯಾವ ರಾಜ್ಯಗಳಲ್ಲಿಯೂ ರೈತರೇ ಶಕ್ತಿಯಾಗಿ ಅಧಿಕಾರಕ್ಕೆ ಬಂದದ್ದು ಬಹಳ ಕಡಿಮೆ ಬಂದಿರೋದು, ಇಲ್ವೇ ಇಲ್ಲ, ಕಡಿಮೆ ಅಲ್ಲ, ಇಲ್ವೇ ಇಲ್ಲ. ಆದ್ರಿಂದ ರಾಜಕೀಯ ಪಕ್ಷವನ್ನ ಕಟ್ಟಿಯೇ ರಾಜಕಾರಣ ಮಾಡಬೇಕು. ನಿಮಗೆ ಸ್ಪಷ್ಟವಾದ ಗುರಿಗಳಿರಬೇಕು, ನೇರವಾದ ಚಿಂತನೆ ಇರಬೇಕು, ನಿಮ್ಮ ಆದ್ಯತೆ ಯಾವುದು ಅಂತ ಹೇಳಬೇಕು, ನಿಮ್ಮ ಆದ್ಯತೆಯ ಮೇಲೆಯೇ ಕೆಲಸ ಮಾಡಬೇಕು, ಅದು ಅತ್ಯಂತ ಅಗತ್ಯವಾದದ್ದು ಇವತ್ತು. ಚಂದ್ರನಾಯ್ಕ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ರು. ಹಿಂದೂಧರ್ ಸರ್ ಮಾತಾಡ್ತಾ ಇದಾರೆ ಅನ್ಸುತ್ತೆ. ಹೇಳಿ ಹೇಳಿ ಹೇಳಿ. ಒಂದ್ ನಿಮಿಷ. ಹಾ ಸರ್. ಈಗ ಒಂದು, ಈಗ ಹನುಮಂತಯ್ಯನವರು ಮಾತಾಡಿದ್ರು ಮತ್ತೆ ದತ್ತಾವರು ಮಾತಾಡಿದ್ರು. ಈಗ ದಲಿತ ರಾಜಕಾರಣ ಮತ್ತು ದಲಿತರ ರಾಜಕೀಯ ಪಕ್ಷ ಕಟ್ಟಿ ರಾಜಕಾರಣ ಮಾಡೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದಾವೆ. ಬಟ್ ನನಗೆ ಅನ್ಸೋದು, ನಾವು ಒಟ್ಟಾರೆ ಅಧಿಕಾರ ರಾಜಕಾರಣದಲ್ಲಿ ಚಳುವಳಿಗಾರರ ಪಾಲ್ಗೊಳ್ಳುವಿಕೆ ಮತ್ತು ಯಶಸ್ಸಿನ ಸಾಧ್ಯತೆಗಳು ಅನ್ನೋದ್ರ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ. ನನಗೇನ್ ಅನಿಸ್ತಾ ಇದೆ ಅಂತಂದ್ರೆ, ಯಾವುದೇ ಚಳುವಳಿಗಳು
ಇಡಿಯಾಗಿ ಇಡೀ ಭಾರತೀಯ ಸಮಾಜದ ಸಮಸ್ಯೆಗಳನ್ನ ತನ್ನ ಸಮಸ್ಯೆಗಳಾಗಿ ತನ್ನ ಗುರಿಗಳಾಗಿ ಇಟ್ಕೊಂಡು ಚಳುವಳಿಯನ್ನ ಕಟ್ಟದೆ ಹೋದ್ರೆ ಅವರು ಯಾವುದೇ ಇದರಲ್ಲಿ ಯಶಸ್ವಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಭಾರತದಲ್ಲಿ ಬಹಳ ದೊಡ್ಡ ದೊಡ್ಡ ಚಳುವಳಿಗಳಾಗಿದ್ದಾವೆ, ಕಾರ್ಮಿಕ ಚಳುವಳಿಗಳಾಗಿದ್ದಾವೆ, ರೈತ ಚಳುವಳಿ ಆಗಿದೆ, ದಲಿತ ಚಳುವಳಿಗಳಾಗಿದ್ದಾವೆ, ಭಾಷಾ ಚಳುವಳಿಗಳು ಆಗಿದ್ದಾವೆ. ಆದ್ರೆ ಯಾವ ಚಳುವಳಿಗಳು ಯಾಕೆ ರಾಜಕೀಯದ ಇದನ್ನ ಸಾಧನೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಅವರುಗಳ ಸೀಮಿತವಾದಂತ ಡಿಮ್ಯಾಂಡ್ಗಳಿರ್ತಾವೆ. ಇವಕ್ಕೆಲ್ಲ ಚಳುವಳಿಗಳಿಗೆ ಒಂಥರ ಟ್ರೇಡ್ ಯೂನಿಯನ್ ಗಳ ತರ ಒಂದು ಡಿಮ್ಯಾಂಡ್ ಇರುತ್ತೆ. ಈಗ ದಲಿತ ಚಳುವಳಿಗೂ ಒಂದು ಕೆಲವು ಡಿಮ್ಯಾಂಡ್ಗಳಿತ್ತು, ಅದು ಅಸ್ಪೃಶ್ಯತೆ ಹೋಗ್ಬೇಕು ಅಂತಾನೋ, ದಲಿತರಿಗೆ ಭೂಮಿ ಕೊಡಬೇಕು ಅಂತಾನೋ, ವಸತಿ ಶಾಲೆಗಳು ಮಾಡ್ಬೇಕು ಅಂತಾನೋ, ಈ ರೀತಿ ಹಲವಾರು ಕಾರ್ಯಕ್ರಮಗಳಿತ್ತು. ಆ ಕಾರ್ಯಕ್ರಮಗಳು ಒಂದಲ್ಲ ಒಂದ್ ಕಾರಣಕ್ಕಾಗಿ ಜಾರಿಗೆ ಬರ್ತಾ ಹೋದಂಗೆನೆ ದಲಿತ ಚಳುವಳಿ ವೀಕ್ ಆಗಕ್ ಶುರುವಾಯ್ತು. ಒಂದು ನಿಮಿಷ ನಾವು ಹೇಳ್ಬಿಡ್ತೇನೆ. ಇಲ್ಲಿ ಏನಾಗ್ತಾ ಇದೆ, ಯಾವುದೇ ಚಳುವಳಿಗಾರರು ರಾಜಕೀಯ ಪಕ್ಷದಲ್ಲಿ ಹೋಗಿ ರಾಜಕೀಯ ಪಕ್ಷದಲ್ಲಿ ಕಳೆದೋದ್ರು ಮಾತ್ರ ಅವರು ಆ ಪಕ್ಷದಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಈಗ ಜಾರ್ಜ್ ಫರ್ನಾಂಡಿಸ್ ಅಂತವರಿಂದ ಹಿಡಿದು ತಗೊಳ್ಳಿ, ಅಥವಾ ನಮ್ಮ ಮುಲಾಯಂ ಸಿಂಗ್ ಯಾದವ್ ತರದವರಿಂದ ತಗೊಳ್ಳಿ, ಅಥವಾ ನಮ್ಮ ಕರ್ನಾಟಕದಲ್ಲೂ ಹಲವಾರು ಜನ ಬೇರೆ ಬೇರೆ ದಲಿತ ಚಳುವಳಿಯಿಂದ ಹೋದವರು ಹಲವಾರು ಜನ ಶಾಸಕರಾಗಿದ್ದಾರೆ. ಆದ್ರೆ ಅವ್ರು ಯಾರೂ ದಲಿತರ ಪ್ರತಿನಿಧಿಯಾಗಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಅವರು ಆಯಾಯ ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಿ ದಲಿತರ ನಡುವೆ ಕೆಲಸ ಮಾಡ್ತಿದ್ದಾರೆ. ದಲಿತರ ಪ್ರತಿನಿಧಿಯಾಗಿ ರಾಜಕೀಯ ಪಕ್ಷಗಳಲ್ಲಿ ಕೆಲಸ ಮಾಡೋದಕ್ಕೆ ಬದಲಾಗಿ ಆ ರಾಜಕೀಯ ಪಕ್ಷದ ಪ್ರತಿನಿಧಿಯಾಗಿ ದಲಿತರ ನಡುವೆ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನನಗನ್ಸೋ ಮಟ್ಟಿಗೆ ದಲಿತ ಚಳುವಳಿಗೆ ಇರ್ತಕ್ಕಂತ ಸೀಮಿತವಾದಂತ ಸೀಮಿತ ಅಲ್ಲ, ರೈತ ಚಳುವಳಿಗೂ ಇದು ಸೀಮಿತವಾಗಿದೆ, ಭಾಷಾ ಚಳುವಳಿಗೂ ಸೀಮಿತ ಆಗಿದೆ, ಕಾರ್ಮಿಕ ಚಳುವಳಿಗೂ ಸೀಮಿತ ಆಗಿದೆ. ಒಂದು ಉದಾಹರಣೆ ಇದರ ನಡುವೆ ಬಹಳ ಆಶಾದಾಯಕ ವಿರುದ್ಧ ಆರಂಭ ಆದಂತ ಅಣ್ಣಾ ಹಜಾರೆ ಚಳುವಳಿ, ಕೆಲವರು ಕೇಜ್ರಿವಾಲ್ ಮತ್ತಿತರ ಅವ್ರದೇ ಒಂದು ಗುಂಪು ಮಾಡಿಕೊಂಡು ಅದನ್ನು ಒಂದು ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಮಾಡಿದ್ರು. ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಮಾಡಿದ ಕೂಡಲೇ ಅವರು ಸಕ್ಸಸ್ ಆದ್ರು, ಒಂದು ರಾಜ್ಯದ ಅಧಿಕಾರವನ್ನ ಹಿಡಿಯೋ ಅವ್ರು ಬಂದ್ರು. ನನ್ಗನ್ಸೋ ಮಟ್ಟಿಗೆ ಏನಕ್ಕಪ್ಪ ಅಂತಂದ್ರೆ ಅವರು ಎಲ್ಲಾ ಸಮುದಾಯಗಳನ್ನು ಒಳಗೊಂಡಂತ ಹಿತಾಸಕ್ತಿಗಳನ್ನ ಜನರ ಮುಂದೆ ಇಟ್ಟರು. ನಮ್ಮ ನಾವು ಮಾಡಿದಂತ ಸರ್ವೋದಯ ಕರ್ನಾಟಕ ಪಕ್ಷ ಯಾಕೆ ಅದು ಮುಂದಕ್ಕೆ ಹೋಗ್ ಸಾಧ್ಯನೇ ಆಗ್ಲಿಲ್ಲ ಅಂತಂದ್ರೆ ನಮ್ಮ ದಲಿತ ಚಳುವಳಿಗಾರರು ಮತ್ತು ರೈತ ಚಳುವಳಿಗಾರರು ಅವ್ರಿಗಿದ್ದಂತ ಸೀಮಿತವಾದಂತ ದೃಷ್ಟಿಕೋನ. ಎಷ್ಟೋ ಸಾರಿ ನನಗೆ ಅನ್ಸುತ್ತೆ ರಾಜಕಾರಣಿಗಳಿಗಿರೋಷ್ಟು ಔದಾರ್ಯನು ನಮ್ಮ ಚಳುವಳಿಗಾರರಿಗೆ ಇರೋದಿಲ್ಲ. ರಾಜಕಾರಣಿಗಳಿಗಿರೋಷ್ಟು ಔದಾರ್ಯ ಹೊಂದಾಣಿಕೆಗಳು ಕೂಡ ನಮ್ಮ ಚಳುವಳಿಗಾರರಲ್ಲಿ ಇಲ್ಲದೆ ಇರೋದನ್ನ ನಾನು ಗಮನಿಸಿದ್ದೀನಿ. ಅಂದ್ರೆ ಚಳುವಳಿಗಾರರು ಒಂದ್ ಕಡೆ ಪ್ರತ್ಯೇಕವಾಗಿ ಒತ್ತಡದ ಗುಂಪಾಗಿನೂ ಪ್ರಾಮಾಣಿಕವಾದ ಒತ್ತಡದ ಗುಂಪಾಗಿ ಕೂಡ ಕೆಲಸ ಮಾಡೋದ್ರಲ್ಲಿ ಸೋಲ್ತಾ ಇದ್ದಾರೆ. ಇನ್ನೊಂದ್ ಕಡೆ ರಾಜಕೀಯ ಅಧಿಕಾರ ರಾಜಕೀಯದ ಎಲ್ಲಾ ತಂತ್ರಗಾರಿಕೆಯನ್ನು ಬಳಸ್ಕೊಂಡು ಅಲ್ಲಿ ಸಕ್ಸಸ್ ಆಗೋದ್ರಲ್ಲೂ ಅವ್ರು ಸೋಲ್ತಾ ಇದ್ದಾರೆ. ಒಬ್ಬ ಚಳುವಳಿಗಾರನು ಇದುವರೆಗೆ ಒಂದೇ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ರಾಜಕೀಯ ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ದನ್ನ ನಾನು ನೋಡೇ ಇಲ್ಲ ಇದುವರೆಗೆ. ಹಾಗಾಗಿ ಚಳುವಳಿಗಾರರು ರಾಜಕೀಯದಲ್ಲಿ ನಿರಂತರವಾಗಿ ಸೋಲ್ತಾ ಇರೋದಕ್ಕೆ ಈ ಕಾರಣಗಳು ನನಗೆ ಕಾಣಿಸ್ತಾ ಇದ್ದಾವೆ. ಆದ್ರೆ ಚಳುವಳಿಗಾರರು ರಾಜಕೀಯನ ಮಾಡಲೇಬೇಕು. ಇಡೀ ಭಾರತೀಯರ ಸಮಸ್ಯೆಗಳನ್ನ ಒಳಗೊಂಡಂತೆ ಈಗ ನೋಡಿ ಬಡವರ ಪರವಾಗಿ ನಾವ್ ಇದೀವಿ ಅಂದ್ರೆ ಅದು ಎಲ್ಲ ದಲಿತರ ಪರವಾಗಿ ಆಟೋಮೆಟಿಕ್ ಆಗಿ ಇದ್ದಂಗ ಇದ್ದಂತೆ ಇದ್ದಂತೆ. ಆದ್ರೆ ಅದನ್ನು ಮಾಡ್ತಾ ಇಲ್ಲ ಯಾರನ್ನು. ಆಮೇಲೆ ದಲಿತ್ ಅನ್ನೋದು ಇವತ್ತು ಒಂದು ಸಿಂಗಲ್ ಯೂನಿಟಿ ಆಗಿ ಇಲ್ಲ. ದಲಿತ ರಾಜಕಾರಣ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ದಲಿತ್ ಅನ್ನೋದು ಇಟ್ ಇಸ್ ನಾಟ್ ಎ ಸಿಂಗಲ್ ಯೂನಿಟಿ. ಅದು 70ರ ದಶಕ 80ರ ದಶಕದಲ್ಲಿ ಇತ್ತದು. ಹೌದು, ದಲಿತರು ಅಂದ್ರೆ ಒಟ್ಟಾರೆ ಒಂದು ಇದಾಗಿ ಗುರುತಿಸಿ ದೊಡ್ಡ ಶಕ್ತಿಯಾಗಿ ಎಲ್ಲರ ಮುಂದೆ ಕಾಣಿಸ್ತಾ ಇತ್ತು. ಇವತ್ತು ಹಂಗಿಲ್ಲ, ಅದು ಇಲ್ಲ ಸರ್, ಇಲ್ಲ, ಅಸ್ತಿತ್ವ ಕಳ್ಕೊಂಡಿದೆ. ದಲಿತರೊಳಗಿನ ಜಾತಿಗಳು ತಮ್ಮ ತಮ್ಮ ಅನುಕೂಲಕ್ಕೆ ಅವರು ಗುಂಪು ಕೂಡ್ಕೊಂಡು ತಮ್ಮ ಹೋರಾಟಗಳನ್ನ ಮುಂದೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ದಲಿತ ಚಳುವಳಿಗಳು
ಒಂದು ದಲಿತ ರಾಜಕಾರಣವಾಗಲಿ ಅಥವಾ ದಲಿತ ರಾಜಕೀಯ ಪಕ್ಷವಾಗಲಿ ಕಟ್ಟಿಕೊಂಡು ಸಕ್ಸಸ್ ಆಗೋ ಅವಕಾಶ ಕಡಿಮೆ ಅಂತ ನನಗೆ ಅನಿಸ್ತಾ ಇದೆ. ಇಂದುಧರ್ ಸರ್, ನಿಮ್ಮ ಒಂದು ಮಾತಿಗೆ ಪೂರಕವಾಗಿ ಎನ್ ಮೂರ್ತಿ ಅನ್ನೋರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸರ್. ದಲಿತ ಮುಖಂಡರು ರಾಜಕೀಯ ಅಧಿಕಾರದ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ತ್ಯಾಗ ಮಾಡಿದ್ರೆ ಒಂದು ಗಟ್ಟಿ ಚಳವಳಿ ಕಟ್ಟಬಹುದು ಅಂತ ಅನ್ಸುತ್ತೆ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸರ್. ಅಲ್ಲ, ಡೆಫಿನೆಟ್ ಆಗಿ ಕಟ್ಟಬಹುದು. ನೋಡಿ, ದಲಿತ ಚಳವಳಿ ಏನಾಯ್ತು ಅಂದ್ರೆ, ಈಗ ರಾಜಕೀಯ ರಾಜಕಾರಣದಲ್ಲಿ ಈಗ ಮೊದಲು ದಲಿತ ಚಳವಳಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಜನತಾ ಪರಿವಾರಕ್ಕೆ ಸಪೋರ್ಟ್ ಅನ್ನು ಮಾಡ್ತು. ಅದು ಆ ಕಾಲದ ಅನಿವಾರ್ಯ ಆಗಿತ್ತು. ಅದು ಯಾಕೆಂದ್ರೆ ಇಂದಿರಾಗಾಂಧಿ ಅವರ ಸರ್ವಾಧಿಕಾರದ ವಿರುದ್ಧ ಒಂದು ಚಳುವಳಿಯಾಗಿ ಸೈದ್ಧಾಂತಿಕವಾಗಿ ದಲಿತ ಚಳುವಳಿ ಹೋರಾಟ ಮಾಡಬೇಕಾಗಿತ್ತು. ಅದು ಜನತಾ ಪರಿವಾರಕ್ಕೆ ಸಪೋರ್ಟ್ ಅನ್ನು ಘೋಷಣೆ ಮಾಡಿತು. ಆದ್ರೆ ಒಂದು ಸಾರಿ ಜನತಾ ಪರಿವಾರ ಅಧಿಕಾರಕ್ಕೆ ಬಂದ ಕೂಡ್ಲೆ ದಲಿತ ಚಳುವಳಿ ಒತ್ತಡದ ಗುಂಪಾಗಿ ಹೊರಗಡೆ ಉಳ್ಕೋಬೇಕಾಗಿತ್ತು. ಆದ್ರೆ ದುರಾತ ಏನಪ್ಪಾ ಅಂತಂದ್ರೆ, ದಲಿತ ಚಳುವಳಿಯ ಕೆಲವರು ಜನತಾ ಪರಿವಾರದ ಜೊತೆ ಶಾಮೀಲಾಗಿ ಅವರ ಅಧಿಕಾರದಲ್ಲಿ ಲಾಭ ಪಡ್ಕೊಳ್ಳಕ್ ಆರಂಭ ಮಾಡಿದ್ರು. ಅದರಿಂದ ದಲಿತ ಚಳುವಳಿಗೆ ದೊಡ್ಡ ಪೆಟ್ಟಿಳಿತು. ದಲಿತ ಚಳುವಳಿ ಜನತಾ ಪರಿವಾರಕ್ಕೆ ಸಪೋರ್ಟ್ ಮಾಡಿದ್ರಿಂದ ಪೆಟ್ಟಾಗಲಿಲ್ಲ. ಆದ್ರೆ ದಲಿತ ಚಳುವಳಿಯ ನಾಯಕರು ಜನತಾ ಪರಿವಾರದ ಜೊತೆ ಶಾಮೀಲಾದ್ರಿಂದ, ಅವರ ಅಧಿಕಾರದಲ್ಲಿ ಇವರು ಪಾಲು ತಗೊಳ್ಳೋ ಪ್ರಯತ್ನ ಮಾಡಿದ್ರಿಂದ ಅದು ತೊಂದರೆ ಆಯ್ತು ಅಂತ ನನ್ಗೆ ಅನಿಸ್ತಾ ಇದೆ. ಅದರಿಂದ ಇವತ್ತು ಪ್ರತ್ಯೇಕ ಗುಂಪುಗೊಳ್ಳಿಕೊಂಡು ಪ್ರೆಷರ್ ಗುಂಪಾಗಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಕೆಲಸಗಳನ್ನ ಮಾಡೋ ಅವಕಾಶ ಇದೆ. ಯಾವುದೇ ಚಳುವಳಿಗಳು ರಾಜಕೀಯ ಚುನಾವಣೆ ಬಂದಾಗ ತಮ್ಮ ಸಿದ್ಧಾಂತಕ್ಕೆ ಒಪ್ಪುವಂತ ರಾಜಕೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡಬೇಕು. ಆದ್ರೆ ಆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಷ್ಟೇ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅಂತರವನ್ನ ಕಾಯ್ಕೊಂಡು ಜನಪರ ಚಳುವಳಿಯಾಗಿ ಅವರ ವಿರುದ್ಧನೇ ಹೋರಾಟ ಮಾಡುವಂತ ಒತ್ತಡದ ಗುಂಪಾಗಿದ್ರು ಮಾತ್ರ ಸಕ್ಸಸ್ ಆಗುತ್ತೆ, ಹೊರತು ಇಲ್ಲಾಂದ್ರೆ ಸಕ್ಸಸ್ ಆಗಲ್ಲ. ಖಂಡಿತ ಸರ್. ಸರ್, ಡಾಕ್ಟರ್ ಶಿವರಾಜ್ ಬ್ಯಾಡರಳ್ಳಿ ಅನ್ನೋರು ದಲಿತ ರಾಜಕಾರಣಿಗಳೇ ಅಂಬೇಡ್ಕರ್ ಸಿದ್ಧಾಂತವನ್ನ ಗಾಳಿಗೆ ತೂರಿ ತಮ್ಮ ಪಕ್ಷ ಸಿದ್ಧಾಂತವನ್ನ ಪಾಲಿಸುವ ದರ್ದು ಇವರಿಗಿರುವಾಗ ಒಂದು ಹೊಸ ಪಕ್ಷ ಕಟ್ಟುವ ಕನಸು ಚಿಗುರಾಗುವುದಾದರೂ ಹೇಗೆ? ಪಕ್ಷಕ್ಕೆ ನಿಷ್ಠರಾಗುತ್ತಾ ತಮ್ಮ ಸಮುದಾಯ ಅಂಬೇಡ್ಕರ್ ಚಿಂತನೆ ಮಡಿಯುತ್ತಿದ್ದಾರಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ಸರ್? ಹನುಮಂತೆ ಸರ್, ನಾನು ಹೇಳ್ತೀನಿ. ಸರ್, ಅಂಬೇಡ್ಕರ್ ಸಿದ್ಧಾಂತ ರಾಜಕಾರಣ ಮಾಡಬಾರದು ಅಂತ ಹೇಳಿಲ್ಲ. ಒಂದು ದಲಿತರದ್ದೇ ರಾಜಕಾರಣ ಮಾಡಬೇಕು ಅಂತ ಹೇಳಿದ್ದಾರೆ. ದಲಿತರದ್ದೇ ರಾಜಕಾರಣ ಮಾಡಬೇಕು ಅಂದ್ರೆ ಅದಕ್ಕೆ ಅನೇಕ ರೀತಿಯ ಸಂಗತಿಗಳು ಪೂರಕವಾಗಿ ಇರಬೇಕು ಅನ್ನೋದನ್ನ ನಾನು ಈವರೆಗೆ ಹೇಳಿದೆ. ಅದರಲ್ಲಿ ಒಂದು ಹಿಂದೂದರ್ ಹೇಳಿದ್ದಕ್ಕೆ ಇದೇ ಸಂದರ್ಭದಲ್ಲಿ ಉತ್ತರ ಹೇಳಬೇಕು ಅಂತ ಅನಿಸ್ತಿದೆ. ಒಂದೇ ಒಂದು ಚಳುವಳಿ ಯಶಸ್ವಿ ಆದದ್ದು ಆಮ್ ಆದ್ಮಿ ಪಾರ್ಟಿಯ ಚಳುವಳಿ. ಆದ್ರೆ ಆಮ್ ಆದ್ಮಿ ಪಾರ್ಟಿಯವರು ಸಂದರ್ಭಕ್ಕೆ ಅನುಗುಣವಾಗಿ ಎಷ್ಟು ಪೂರಕವಾದ ಸಂದರ್ಭ ನಿರ್ಮಾಣ ಆಗಿತ್ತು ಅವರಿಗೆ ಅಂದ್ರೆ, ಅವರು ಬಡ ಜನರಿಗೆ ಮತ್ತು ಬಹುಸಂಖ್ಯಾತರಿಗೆ ಬೇಕಾದ ಸಂಗತಿಗಳನ್ನ ತಮ್ಮ ಮ್ಯಾನಿಫೆಸ್ಟೋ ಮಾಡಿಕೊಂಡ್ರು. ಅದರಿಂದ ಅವರು ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಯಿತು. ಆದ್ರೆ ಕರ್ನಾಟಕದಲ್ಲಿ ನಾವು ಅಂತ ಪ್ರಯತ್ನವನ್ನ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ ಇವತ್ತಿನವರೆಗೆ. ಪರ್ಯಾಯ ರಾಜಕಾರಣ ಪ್ರತ್ಯೇಕ ಪ್ರಣಾಳಿಕೆಯನ್ನು ಮಾಡಿ ಜನರ ನಡುವೆ ವಿಶ್ವಾಸವನ್ನ ತರುವ ಪ್ರಯತ್ನವನ್ನ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ವಲ್ಲ ಸರ್. ಅದು ಒಂದು ಕಾರಣ. ಎರಡನೇದು, ಅಂಬೇಡ್ಕರ್ ಸಿದ್ಧಾಂತ ಇರುವವರು ಬೇರೆ ಬೇರೆ ಪಕ್ಷದಲ್ಲೂ ಇದ್ದಾರೆ, ಬೇರೆ ಬೇರೆ ಪಕ್ಷಗಳಲ್ಲೂ ಅವರ ಶಕ್ತಿ ಅನುಸಾರ ಮಾಡ್ತಿದ್ದಾರೆ. ಅದು ಅದು ಆದರೆ ಅದು ಆದ್ಯತೆಯ ವಿಚಾರ ಅಲ್ಲ. ಅಲ್ಲಿ ಕಾಂಗ್ರೆಸ್ನಲ್ಲೇ ಅಂಬೇಡ್ಕರ್ ವಿಚಾರವೇ ಆದ್ಯತೆಯ ವಿಚಾರ ಅಲ್ಲ. ಅವ್ರಿಗೆಲ್ಲ ಬೇಕು, ಅದರಲ್ಲಿ ಅಂಬೇಡ್ಕರ್ ಒಬ್ರು. ಗಾಂಧಿನೂ ಬೇಕು, ನೆಹರೂನು ಬೇಕು, ಅಂಬೇಡ್ಕರ್ ಬೇಕು. ಅದರಿಂದ ದಲಿತರದ್ದೇ ರಾಜಕಾರಣ ಅಂದ್ರೆ ಅಂಬೇಡ್ಕರ್ ಮೊದಲ ಆದ್ಯತೆಯಲ್ಲಿ ನಿಲ್ತಾರೆ. ಅವರ ವಿಚಾರಗಳನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡೋದನ್ನ ನಾವು ಪ್ರಯತ್ನ ಮಾಡಬೇಕು. ಆ ರಾಜಕಾರಣ ಯಶಸ್ವಿ ಒಂದೇ ಸಾರಿ ಪೂರ್ತಿ ಆಗ್ತದೆ ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಹಂತ ಹಂತವಾಗಿ ಒಂದು ರಾಜಕೀಯ ಪಕ್ಷವನ್ನು ಕಟ್ಟೋದು ಬಹಳ ದೊಡ್ಡ ಕೆಲಸ. ಅದು ಅದಕ್ಕೆ ತ್ಯಾಗ ಬೇಕಾಗ್ತದೆ. ಆದ್ರೆ ಅದಕ್ಕೆ ಬಹಳ ಒಂದು ಬೆಸ್ಟ್ ಉದಾಹರಣೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಸರ್. RSS ನವರು ಬಹಳ ವರ್ಷಗಳ ಕಾಲ ರಾಜಕಾರಣದ ಹಿಂದೆ ಇದ್ದವರು, ಇವತ್ತು ಕೂಡ ರಾಜಕಾರಣದ ಹಿಂದೆ ಇದ್ದಾರೆ. ಇವತ್ತು ಅವರ ರಾಜಕೀಯ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಅವರು ಅಧಿಕಾರದ ಚುಕ್ಕಾಣಿಯನ್ನ ಇಟ್ಕೊಂಡಿದ್ದಾರೆ. ಇದನ್ನ ದಲಿತ ಚಳುವಳಿ ಕೂಡ ಮಾಡಬಹುದಾಗಿತ್ತು. ದಲಿತ ಚಳುವಳಿ ಇಲ್ಲದೆ
ನಮ್ಮ ರಾಜಕೀಯ ಪಕ್ಷ ನಡೆಯೋದಿಲ್ಲ ಅನ್ನುವ ಕಲ್ಪನೆ ಬರ್ತಕ್ಕಂಥ ರಾಜಕೀಯ ಪಕ್ಷವನ್ನ ನಾವು ಕಟ್ಟಬೇಕಾಗಿತ್ತು. ಆದ್ರೆ ಅದನ್ನ ನಾವು ಮಾಡಲಿಲ್ಲ. ಅದನ್ನ ಮಾಡದೇ ಇರೋ ಕಾರಣದಿಂದಾಗಿ ಇವತ್ತು ದಲಿತರ ಪರಿಸ್ಥಿತಿ ಏನಾಗಿದೆ, ಒತ್ತಡದ ಗುಂಪಾಗಿಯೂ ನೀವು ಕೆಲಸ ಮಾಡಕ್ ಸಾಧ್ಯ. ಈಗ ನೀವು ಕಾಂಗ್ರೆಸ್ಸಿಗೆ, ಬಿಜೆಪಿಗೆ, ಜನತಾದಳಕ್ಕೆ ಒತ್ತಡದ ಗುಂಪಾಗಿ ಹೆಂಗ್ ಕೆಲಸ ಮಾಡ್ತೀರಿ? ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ರಾಜಕೀಯ ಪಕ್ಷದ ಆದ್ಯತೆಗಳೇ ಬೇರೆ. ಆದ್ರಿಂದ ನಿಮ್ಮ ರಾಜಕೀಯ ಪಕ್ಷ ಇರಬೇಕು, ನಿಮ್ಮ ಚಳುವಳಿ ಅದರ ಒತ್ತಡದ ಗುಂಪಾಗಿ ಹೊರಗೆ ನಿಂತು ಕೆಲಸ ಮಾಡಬೇಕು. ನಿಮ್ಮ ಚಳುವಳಿಯಿಂದ ಜನರನ್ನ ಇಂಪೋರ್ಟ್ ಮಾಡಿ, ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ರಾಜಕೀಯ ಅಧಿಕಾರವನ್ನು ಕೊಟ್ಟರೆ ಅವರು ನೇರವಾಗಿ ನಿಮ್ಮ ಆಶೋತ್ತರಗಳನ್ನು ಈಡೇರಿಸುವ ಕೆಲಸವನ್ನು ಮಾಡ್ತಾರೆ. ಬಹುಶಃ ಇದು ದಿಸ್ ಇಸ್ ಎ ಲಾಂಗ್ ಪ್ರೋಸೆಸ್, ಓವರ್ ನೈಟ್ ಆಗುವಂತದ್ದಲ್ಲ. ಓಕೆ ಸರ್, ಇಂದಿನ ಚರ್ಚೆಯ ಕೊನೆಯ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಸರ್. ಶ್ರೀನಿವಾಸ್ ಮೂರ್ತಿ ಅನ್ನೋರು ಕೇಳಿದ್ದಾರೆ, ದಲಿತ ಬ್ರಾಹ್ಮಣರಾಗದ ಮೇಲೆ ಹೋದವರು ಸಮುದಾಯವನ್ನ ಮೇಲೆತ್ತು ಔದಾರ್ಯತೆ ಇಲ್ಲದೆ ತಮ್ಮ ಮತ ಬ್ಯಾಂಕ್ಗೆ ಮೀಸಲಾಗಿ ಬಿಡುವ ಸಂಕುಚಿತತೆ ಹೋಗುವವರೆಗೂ ದಲಿತರೊಳಗಿನ ಸಮಸ್ಯೆಗಳನ್ನರಿಯದೆ ಸ್ವಾರ್ಥದ ಅಭಿಲಾಷೆಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳುವ ಮಾನಸಿಕ ಗುಲಾಮಗಿರಿ ಹೋಗುವವರೆಗೆ ರಾಜಕೀಯ ಅಖಂಡ ಶಕ್ತಿಯಾಗಿ ಬೆಳೆಯಲು ಸಾಧ್ಯವಿಲ್ಲ. ಇದು ಭಾಗಶಃ ಸತ್ಯ, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ದಲಿತ ಬ್ರಾಹ್ಮಣರಾದವರು ದಲಿತರ ಪರವಾಗಿ ನಿಲ್ಲಕ್ ಸಾಧ್ಯ ಇಲ್ಲ, ನಂಬರ್ ಒನ್. ನಂಬರ್ ಟೂ, ಬೇರೆ ರಾಜಕೀಯ ಪಕ್ಷಗಳಲ್ಲಿರೋರು ದಲಿತರ ಹಿತವನ್ನ ಕಾಪಾಡಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ದಲಿತರ ಈಗ ಸಣ್ಣ ಉದಾಹರಣೆ, ಇತ್ತೀಚಿಂದು ದಲಿತರ ಮೀಸಲಾತಿಯಲ್ಲಿ ಬಡ್ತಿ ಪ್ರಶ್ನೆ ಬಂದಾಗ ಆಯಾ ರಾಜಕೀಯ ಪಕ್ಷದಲ್ಲಿರೋರು ನೇರವಾಗಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ಅದಾಗೋ ರೀತಿಯಲ್ಲಿ ಮಾಡಿದ್ರು. ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅದೊಂದು ಕಾನೂನು ಆಗೋ ರೀತಿಯಲ್ಲ ಆಯ್ತು. ಇದೆಲ್ಲ ಆಗದೆ ಹೋಗಿದ್ರೆ ದಲಿತರ ಹಿತ ಕಾಪಾಡಕ್ ಸಾಧ್ಯ ಇರಲಿಲ್ಲ. ಇವೆಲ್ಲ ದಲಿತರ ಹಿತವನ್ನ ಕಾಪಾಡುವ ಮುಖ್ಯ ಶಕ್ತಿಗಳೇ ಇವು. ದಲಿತರ ಎಲ್ಲ ಈಗ ಹೇಳ್ಬಹುದು, ದಲಿತರಿಗೆ ಈಗ ನಾವು ಇಷ್ಟು ವರ್ಷಗಳ ಕಾಲ ಮನೆ ಕಟ್ಟಿಕೊಟ್ಟಿದ್ದೇವೆ. ಎಲ್ಲಿ ಕಟ್ಟಿಕೊಟ್ಟಿದ್ದೇವೆ? ಊರಾಚೆ ಇನ್ನೊಂದು ಕಾಲೋನಿ ನಿರ್ಮಾಣ ಮಾಡಿದ್ದೇವೆ. ಇದರಿಂದ ಸಾಮಾಜಿಕ ಸಮಾನತೆಯನ್ನು ತರಕ್ ಸಾಧ್ಯ ಇಲ್ಲ. ದಲಿತರಿಗೆ ಪ್ರತ್ಯೇಕ ಬಾವಿ ತೋಡ್ಕೊಟ್ಟಿದ್ದೇವೆ, ಇದರಿಂದ ಸಾಮಾಜಿಕ ಸಮಾನತೆಯನ್ನು ತರಕ್ ಸಾಧ್ಯ ಇಲ್ಲ. ಆದ್ರೆ ನಿಜವಾದ ಸರ್ಕಾರ ಏನ್ ಮಾಡ್ತಿತ್ತು? ಎಲ್ಲರಿಗೂ ಒಂದೇ ಬಾವಿ, ಎಲ್ಲರ ಮನೆಗಳನ್ನ ಒಟ್ಟಿಗೆ ಕಟ್ಟಿ ಎಲ್ಲರೂ ಸಹಬಾಳ್ವೆಯಿಂದ ಇರಬೇಕು ಅನ್ನುವ ಕಲ್ಪನೆಯನ್ನ ಯಾರು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಿತ್ತೋ ಅವರು ನಿಜವಾಗ್ಲೂ ದಲಿತರನ್ನ ಮುಖ್ಯವಾಹಿನಿಗೆ ತರುವುದು ಸಾಧ್ಯವಾಗಿತ್ತು. ದಲಿತರ ವಿಮೋಚನೆ ಅನ್ನೋದು ಬರೀ ರಾಜಕೀಯ ಅಧಿಕಾರ ಯಾರಿಗೋ ಒಬ್ರಿಗೆ ಸಿಕ್ಕಿದ ತಕ್ಷಣ ವಿಮೋಚನೆ ಅಲ್ಲ. ಅದು ಒಟ್ಟು ದಲಿತರನ್ನ ನೀವು ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡಿದ್ರೆ ಅದು ದಲಿತರ ವಿಮೋಚನೆ. ಅಂತಹ ಕಾನೂನುಗಳನ್ನ ಆದ್ಯತೆಯ ಮೇಲೆ ಯಾವ ಸರ್ಕಾರಗಳು, ಯಾವ ರಾಜಕೀಯ ಪಕ್ಷಗಳು ಜಾರಿಗೆ ತರ್ತವೆ ಅವು ನಿಜವಾಗಿಯೂ ದಲಿತರ ಪರವಾಗಿ ಕೆಲಸ ಮಾಡುವ ರಾಜಕೀಯ ಪಕ್ಷಗಳು. ಓಕೆ ಸರ್, ಆದ್ರೆ ಕೆಲವರು ಹೇಳ್ತಾರೆ ಸರ್, ಈಗ ಇವರು ಗೋವಿಂದನ್ ಅವ್ರು ಕೇಳ್ತಿದ್ದಾರೆ, ಈಗ ನಾವು ಶೂದ್ರರಂತ ಏನ್ ಹೇಳ್ತೀವಿ, ಕೆಲವೊಂದು ಸರ್ಕಾರ ಈಗ ನಮ್ಮ ಕೆಲವೊಂದು ಮೀಸಲಾತಿಗಳನ್ನೇ ಹೊರತುಪಡಿಸಿ ಬೇರೆ ಏನೇನೋ ಮಾಡ್ಬೇಕು ಅಂತ ಹೇಳ್ತಿದ್ಯಲ್ವಾ, ಅದಕ್ಕೆ ಪರ್ಯಾಯ ಏನಿದೆ ಅಂತ ಕೇಳ್ತಿದ್ದಾರೆ ಸರ್. ಪರ್ಯಾಯ ಒಂದೇ, ಆದ್ಯತೆಯ ಮೇಲೆ ಕೆಲಸ ಮಾಡುವ ಸರ್ಕಾರಗಳನ್ನ ತೆಗೆಯುವುದೇ ಪರ್ಯಾಯ, ಬೇರೆ ಮಾರ್ಗ ಇಲ್ಲ. ಈಗ ಮೀಸಲಾತಿಯ ಬುಡವನ್ನೇ ಅಲ್ಲಾಡಿಸ್ತಕ್ಕಂತ ಸರ್ಕಾರಗಳಿದ್ರೆ ನೀವು ಅದನ್ನ ಚೇಂಜ್ ಮಾಡಕ್ ಎಲ್ಲಿ ಸಾಧ್ಯ ಇದೆ? ಸರ್ಕಾರನೇ ಚೇಂಜ್ ಮಾಡಬೇಕು. ಆಗ ಮೀಸಲಾತಿಯಲ್ಲಿ ನಂಬಿಕೆ ಇರುವ ಸರ್ಕಾರಗಳು ಬಂದ್ರೆ ನಿಮ್ ಪರವಾಗಿ ಕೆಲಸ ಮಾಡ್ತವೆ. ನಿಜ. ಮತ್ತೆ ನಾಗೇಶನ್ ಅವ್ರು ಹೇಳ್ತಾರೆ ಸರ್, ಇಂದಿನ ಸಂದರ್ಭದಲ್ಲಿ ಬಹುತ್ವದ ಅಸ್ಮಿತೆಯ ಚಿಂತನೆಗೆ ದೊಡ್ಡ ಸವಾಲು ಇರುವಾಗ ದಲಿತ ರಾಜಕಾರಣದ ಆಶಾಭಾವನೆ ಒಂದು ಮರೀಚಿಕೆ ಅನಿಸುತ್ತಿದೆ ಅಲ್ವಾ ಸರ್ ಅಂತ ಕೇಳ್ತಿದ್ದಾರೆ. ಬಹುತ್ವದ ಅಸ್ಮಿತೆಯನ್ನ ಜಾರಿಗೆ ತರಬೇಕಾದ್ರೇನೆ ದಲಿತ ರಾಜಕಾರಣ ಮುಂಚೂಣಿಗೆ ಬರಬೇಕು. ದಲಿತ ರಾಜಕಾರಣ ಅನ್ನೋದು ಕೇವಲ ಅಸ್ಪೃಶ್ಯರಿಗೆ ಅಥವಾ ಕೇವಲ ಯಾರೋ ಕೆಲವು ಜನರಿಗೆ ಮೀಸಲಾದದ್ದಲ್ಲ, ಅಧಿಕಾರಕ್ಕೆ ಬಂದವರಿಗೆ ಮೀಸಲಾದದ್ದಲ್ಲ, ಎಲ್ಲರ ಹಿತವನ್ನ ಬಯಸುವುದು ದಲಿತ ರಾಜಕಾರಣ. ಅದನ್ನ ಜಾರಿಗೆ ತರಬೇಕು ಅಂತ ಹೇಳಿ ಅಂದ್ರೆ ಯಾರು ಹೆಚ್ಚು ಶೋಷಿತರೋ ಅವರಿಗೆ ಮೊದಲ ಆದ್ಯತೆ, ಅದಾಗ್ಬೇಕಾಗಿರೋದು. ಅಂತ ರಾಜಕಾರಣ ಮಾಡೋ ಪಕ್ಷಗಳು ಹುಟ್ಟಿಕೊಂಡ್ರೆ ಸಹಜವಾಗಿಯೇ ಸಮಾಜ ಮುಖ್ಯವಾಹಿನಿಗೆ ಬಂದ್ಬಿಡ್ತದೆ. ಓಕೆ ಸರ್, ಹಾಗಾದ್ರೆ ದಲಿತ ಸಂಘಟನೆ ಯಾವುದೇ ಪಕ್ಷಕ್ಕೆ ಸೀಮಿತ ಆಗ್ಬಾರ್ದು ಅಲ್ವಾ ಸರ್ ಅಂತ ಕೇಳ್ತಾರೆ ಸರ್. ಇಲ್ಲ, ಇದರಲ್ಲಿ ಎರಡು ಸಂಗತಿ ಇದೆ. ದಲಿತ ಚಳುವಳಿ ತನ್ನ ಸ್ವತಂತ್ರ ಅಸ್ತಿತ್ವವನ್ನ ಉಳಿಸಿಕೊಂಡು
ಯಾವ ರಾಜಕೀಯ ಪಕ್ಷ ಅವರ ಹಿತಾಸಕ್ತಿಗೆ ಕೆಲಸ ಮಾಡ್ತದೆ ಅವರಿಗೆ ಬೆಂಬಲ ಕೊಡುವ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ರಾಜಕಾರಣವಾಗಿ ಅಸ್ಪೃಶ್ಯರಾಗಿ ದಲಿತ ಚಳವಳಿ ಇರಕ್ ಸಾಧ್ಯ ಇಲ್ಲ, ಇರ್ಲೂಬಾರದು. ಅಂಬೇಡ್ಕರ್ ಹೇಳಿರೋದೇನೆ, ದಲಿತ ರಾಜಕಾರಣವನ್ನು ಮಾಡದೆ ದಲಿತರಿಗೆ ಅಸ್ತಿತ್ವ ಇಲ್ಲ ಅಂತ. ಹಂಗೆ ರಾಜಕಾರಣ ಮಾಡಬೇಕು. ರಾಜಕಾರಣ ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳ ಮನೆಯಲ್ಲಿ ಹೋಗಿ ಭಿಕ್ಷೆ ಬೇಡೋದಲ್ಲ, ಅದು ಸ್ವಾಭಿಮಾನದಿಂದಲೂ ಇನ್ನೊಂದು ಒತ್ತಡದ ಗುಂಪಾಗಿಯೂ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ರಾಜಕಾರಣ ಮಾಡೋದು. ಆದ್ರೆ ಇವತ್ತು ಪ್ರಶ್ನೆ ಏನಾಗಿದೆ ಗೊತ್ತಾ, ದಲಿತ ಚಳವಳಿಗಳು ತಮ್ಮ ತಮ್ಮಲ್ಲೇ 108 ಗುಂಪು ಮಾಡಿಕೊಂಡು ಯಾರು ಯಾವ ಒತ್ತಡದ ಗುಂಪು ಆಗದೆ ಇರತಕ್ಕಂತ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ಇನ್ನು ಒಟ್ಟು ಒತ್ತಡದ ಗುಂಪಾಗೋದು ಎಲ್ಲಿ ಬಂತು? ನೀವು ಒತ್ತಡದ ಗುಂಪಾಗಕ್ಕೆ ಪ್ರಯತ್ನ ಮಾಡಿದ್ರೆ ಇನ್ನೊಬ್ರು ತಂತ್ರದ ಗುಂಪಾಗಿ ಪರಿವರ್ತನೆ ಆಗ್ತಾರೆ, ಏನ್ ಮಾಡ್ತೀರಿ? ಇದು ಇವತ್ತಿನ ಸಮಸ್ಯೆ. ಸರ್, ಶಿವಶಂಕರ್ ಸಿಗೆ ಹಟ್ಟಿ ಅವ್ರು ಕೇಳ್ತಾರೆ, ದಲಿತ ಚಳುವಳಿಯ ನಾಯಕರಿಗೆ ರಾಜಕಾರಣಕ್ಕಿಂತ ಮುಖ್ಯವಾಗಿ ನಾಯಕತ್ವದೇ ದೊಡ್ಡ ಸಮಸ್ಯೆಯಾಗಿರುವಾಗ ನೀವು ಹೇಳಿದ ಜಾತಿ ಧ್ರುವೀಕರಣವನ್ನ ರಾಜಕಾರಣದಲ್ಲಿ ಕಾಣುವುದು ಹೇಗೆ ಅಂತ ಕೇಳ್ತಾರೆ ಸರ್. ಇಲ್ಲ ಇಲ್ಲ, ಬಹಳ ಸರಿಯಾಗಿ ಹೇಳಿದಾರೆ ಅವರು. ಅವ್ರಿಗೆ ದಲಿತ ರಾಜಕಾರಣ, ದಲಿತರ ಸೈದ್ಧಾಂತಿಕತೆ ಮುಖ್ಯ ಆಗೋದಕ್ಕಿಂತಲೂ ತನ್ನ ನಾಯಕತ್ವ ಉಳಿಬೇಕು ಅನ್ನೋದೇ ಬಹಳ ದೊಡ್ಡದಾಗಿದೆ. ಅದು ಸರಿಯಾಗಿದೆ. ಅದು ಮುಂದೆ ಇದ್ದಾಗ ನೀವು ಒಟ್ಟಾಗೋದು ಎಲ್ಲಿ ಬಂತು? ಅದು ನಿಜ. ಯಾರನ್ನ ಕೇಳಿದ್ರು ಅಂಬೇಡ್ಕರ್ ನಮ್ ಸಿದ್ಧಾಂತ, ಅಂಬೇಡ್ಕರ್ ಎಲ್ಲರೂ ಬೇರೆ ಬೇರೆ ಇರಿ ಅಂತ ಹೇಳಿದಾರ? ಎಲ್ರು ಒಟ್ಟಾಗಿರಿ ಅಂತ ತಾನೇ ಅಂಬೇಡ್ಕರ್ ಹೇಳಿರೋದು. ಹಂಗ ಒಟ್ಟಾಗಕ್ ಯಾಕೆ ಸಾಧ್ಯ ಇಲ್ಲ? ಏನ್ ಸಮಸ್ಯೆ ಏನಿದೆ? ಸಮಸ್ಯೆ ತನ್ನದು, ಸಂಘಟನೆದು, ಸಿದ್ಧಾಂತದ್ದಲ್ಲ. ಸಿದ್ಧಾಂತವನ್ನ ಒಪ್ಪದೆ ಸಂಘಟನೆ ಮಾಡ್ತಾರದು ಅಂತನ ಸರ್? ಇಲ್ಲ ಇಲ್ಲ, ಸಿದ್ಧಾಂತವನ್ನ ಸರಿಯಾದ ಸಿದ್ಧಾಂತವನ್ನು ಒಪ್ಪದೆ ಬೇರೆ ಬೇರೆ ಸಂಘಟನೆ ಆಗಿರೋದು. ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಿದ್ರೆ ಎಲ್ಲರೂ ಒಟ್ಟಿಗೆ ಇರ್ಬೇಕು ನನ್ನ ಪ್ರಕಾರ. ಖಂಡಿತ ಸರ್. ಸರ್, ಕೇಶವನ್ ಅವ್ರು ಕೇಳ್ತಾರೆ, ದಲಿತ ಸಮಾಜಕ್ಕೆ ದಲಿತ ನಾಯಕರ ಕೊಡುಗೆ ಏನು? ಇನ್ನೂ ಅಸ್ಪೃಶ್ಯತೆ ದೇಶದ ಮೂಲೆ ಮೂಲೆಗಳಲ್ಲಿ ಇದೆ. ಇದಕ್ಕೆ ಉದಾಹರಣೆ ಮೊನ್ನೆ ಚಿತ್ರದುರ್ಗದ MP ನಾರಾಯಣ ಸ್ವಾಮಿ ಅವರನ್ನ ಗೊಲ್ರಹಟ್ಟಿ ಜನ ಅಸ್ಪೃಶ್ಯ ಎನ್ನುವ ಕಾರಣಕ್ಕೆ ಅವರ ಊರಿಗೆ ಕರೆಸಿಕೊಳ್ಳಲಿಲ್ಲ. ಒಬ್ಬ MPಗೆ ಈ ರೀತಿ ಆದ್ರೆ ಸಾಮಾನ್ಯ ದಲಿತರ ಕತೆ ಏನು? ಇದಕ್ಕೆ ನಿಮ್ಮ ನಿಲುವು ಏನು ಅಂತ ಕೇಳ್ತಾರೆ ಸರ್ ಕೇಶವ್ ಅವರು. ಇಲ್ಲ ಕೇಶವ್ ಅವರೇ, ಅಸ್ಪೃಶ್ಯತೆ ನಿವಾರಣೆ ಅನ್ನೋದು ಈ ಹೊತ್ತಿಗೆ ಇಲ್ಲಿ ಆಳ್ವಿಕೆ ಮಾಡಿದ ಸರ್ಕಾರಗಳ ಆದ್ಯತೆ ಆಗಿದ್ರೆ ಈ ಸಮಸ್ಯೆಗಳು ಇರ್ತಿರ್ಲಿಲ್ಲ, ಅಸ್ಪೃಶ್ಯತೆ ಕೂಡ ಇರ್ತಿರ್ಲಿಲ್ಲ. ಆದ್ರೆ ಯಾವ ಸರ್ಕಾರಗಳಿಗೂ ಅದು ಆದ್ಯತೆ ವಿಚಾರ ಅಲ್ಲ, ದಲಿತರಿಗೆ ಮಾತ್ರ ಆದ್ಯತೆ ವಿಚಾರ ಅದು. ಏನು ಅಸ್ಪೃಶ್ಯತೆ ಹೋಗ್ಬೇಕು ಅನ್ನೋದು. ಆದ್ರೆ ಅಸ್ಪೃಶ್ಯತೆ ಹೋಗ್ಬೇಕು ಅಂತ ಹೇಳಿ ಕಟ್ಟಿದ ಚಳುವಳಿನೇ 100 ಭಾಗ ಆಗಿರುವಾಗ ಇನ್ನು ಮೇಲ್ಜಾತಿಯವರೆಲ್ಲ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅನ್ನೋದನ್ನು ಹೇಗ್ ನಿರೀಕ್ಷೆ ಮಾಡ್ತೀರಿ? ಹೌದು ಅಲ್ವೇ? ಆದ್ರಿಂದ ಮೊದಲು ನಾವು ಅದನ್ನ ಇತ್ಯರ್ಥ ಮಾಡ್ಕೋಬೇಕು, ನಾವೆಲ್ಲ ಒಂದಾಗಿ ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕು, ಜಾತಿ ಹೋಗಲಾಡಿಸ್ಬೇಕು ಅಂತ. ಬೇರೆಯವ್ರ ನಿರೀಕ್ಷೆಯಲ್ಲಿ ಎಷ್ಟು ದಿನ ಅಂತ ಇರ್ತೀರಿ? ಈಗ ನಾರಾಯಣ ಸ್ವಾಮಿಯವ್ರನ್ನ ಸೇರಿಸ್ಕೊಳ್ಳದೇ ಇರೋದಕ್ಕೆ 2 ಕಾರಣ ಇದೆ. ಒಂದು, ಆ ಸೇರಿಸ್ಕೊಳ್ಳದೇ ಇರತಕ್ಕಂಥ ಸಮಾಜ ಇದೆಯಲ್ಲ, ಅದೇ ಅಂಧಕಾರದಲ್ಲಿ ಮುಳುಗೋಗಿದೆ ಪಾಪ, ಅದಕ್ಕೆ ತಿಳುವಳಿಕೆ ಇಲ್ಲ. ಇನ್ನ ತಿಳುವಳಿಕೆ ಇಲ್ಲದೆ ಇರೋ ಸಮಾಜ ಇನ್ನೊಂದು ಅಸ್ಪೃಶ್ಯ ಸಮಾಜವನ್ನು ನನ್ನ ಬಳಿ ತಗೊಳ್ಳಲ್ಲ ಅನ್ನೋದು ಅದು ಮಹಾಮೂರ್ಖತನ ಪಾಪ. ಅಂದ್ರೆ ಆ ಮೂರ್ಖತನ ಅನ್ನೋದಕ್ಕಿಂತಲೂ ಅವರು ನಂಬಿರುವ ಒಂದು ಮೂಢನಂಬಿಕೆಯ ಫಲ ಅದು. ಅದರಿಂದ ಅವರಿಗೆ ಶಿಕ್ಷಣ ಕೊಟ್ಟು ಅದನ್ನ ತೆಗಿಬೇಕೇ ಹೊರತು ಅದನ್ನ ನೀವು ಮೂಢನಂಬಿಕೆಯಿಂದ ಮಾಡ್ತಾ ಇದ್ದೀರಿ. MPನೇ ಬಿಟ್ಕೊಳ್ಳಿಲ್ಲ, MP ಬಿಟ್ಕೊಂಡು ಉಳಿದವ್ರನ್ನ ಬಿಟ್ಕೊಳ್ಳದೆ ಇದ್ರೆ ಏನ್ ಮಾಡ್ತೀರಿ? MPನೇನೋ ಬಿಟ್ಕೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಅಧಿಕಾರದಿಂದ, ಉಳಿದವ್ರನ್ನ ಬಿಡದೆ ಇದ್ರೆ ಅದು ಅಸ್ಪೃಶ್ಯತೆ ಅಲ್ವೇ? ನಿಜ ಸರ್. BL ರಾಜು ಅವರು ಕೇಳ್ತಾರೆ ಸರ್, ಈಗಿರುವ ಎಲ್ಲಾ ದಲಿತ ರಾಜಕಾರಣಿಗಳನ್ನ ವರ್ತಮಾನದಲ್ಲಿ ದಲಿತ ನಾಯಕರು ಎಂದು ವರ್ತಮಾನದ ರಾಜಕೀಯ ಸಂಕಟಗಳು ಬಿಂಬಿಸುತ್ತಿವೆ. ದಲಿತರೊಳಗಿನ ಎಲ್ಲಾ ವೃತ್ತಿ ರಾಜಕಾರಣಿಗಳನ್ನ ದಲಿತ ನಾಯಕರೆಂದು ಕರೆಯುವುದು ಅಂಬೇಡ್ಕರ್, ಪ್ರೊಫೆಸರ್ ಬಿ ಕೃಷ್ಣಪ್ಪನ್ ಅವರಂತಹ ದಲಿತರ ನಿಜ ನಾಯಕರಿಗೆ ಮಾಡುವ ದ್ರೋಹ ಅಲ್ಲವೇ ಅಂತ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಇದು ಹೌದು, ನಿಜ. ಎಲ್ಲರನ್ನೂ ದಲಿತ ನಾಯಕರು ಅಂತ ಕರೆಯಲ್ಲ. ನೀವು ನಮ್ಮ 75 ವರ್ಷದ ಚರಿತ್ರೆಯಲ್ಲಿ ಒಂದು 3-4 ಜನ ಮಾತ್ರ ನೆನ್ಪಿಟ್ಕೊಂಡಿದ್ದಾರೆ, ಜನ ಎಲ್ಲರನ್ನೂ ನೆನ್ಪಿಟ್ಕೊಂಡಿಲ್ಲ. ಸೊ ಅದರಿಂದ ಈಗ ಚಳುವಳಿಲ್ಲೇ 100 ಜನ ಇದ್ದಾರೆ. ಎಷ್ಟು ಜನ ನೆನ್ಪಿಟ್ಕೊಂಡಿದ್ದಾರೆ ಹೇಳಿ ಸ್ವಲ್ಪ ನನಗೆ, ಎಷ್ಟು ಜನ ನಿಜವಾದ ದಲಿತ ನಾಯಕರು ಅಂತ ನೆನ್ಪಿಟ್ಕೊಂಡಿದ್ದಾರೆ? ಹಾಗೆಯೇ ರಾಜಕಾರಣದಲ್ಲೂ ಕೂಡ, ರಾಜಕಾರಣದಲ್ಲಿ ಅವಕಾಶ ಕೆಲವರಿಗೆ ಸಿಕ್ಕಿದೆ, ಬಹುಶಃ ಇನ್ನೊಬ್ಬರಿಗೆ ಸಿಕ್ಕಿದ್ರೆ ಇವರು ತದ್ರೂಪ ಆಗ್ತಿದ್ರು. ಅವ್ರಿಗೆ ಸಿಕ್ಕಿಲ್ಲ, ಇವ್ರಿಗೆ ಸಿಕ್ಕಿದೆ, ಇವ್ರು ಆಗಿದ್ದಾರೆ ಅಷ್ಟೇ. ಓಕೆ,
ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಒಂದು ಪ್ರಶ್ನೆ 85ರೇ ಸರ್, ಇದು ಯಾರು ಈಗ ನಮ್ಮ ಚಳುವಳಿಗಾರರು ಸರ್, ಸ್ವಲ್ಪ ಮೈಕ್ ಹತ್ರ ಇಟ್ಕೊಂಡು ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ರಾಜಕೀಯಕ್ಕೆ ಬಂದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಇದೆ ಚಳುವಳಿಗಾರರು, ಚಳುವಳಿಗಾರರು ಹಾಗೇನೆ ರಾಜಕೀಯ ಮಾಡಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಸರ್? ಚಳುವಳಿಗಾರರು ಚಳುವಳಿಯನ್ನು ಮಾಡಿ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವರು ಇದ್ದಾರೆ. ಚಳುವಳಿಗಾರರಾಗದೆ ನೇರವಾಗಿ ರಾಜಕಾರಣಕ್ಕೆ ಬಂದು ಯಶಸ್ವಿ ಆದವರು ಇದ್ದಾರೆ. ಅಲ್ಲ, ನಾನು ಸ್ಪಷ್ಟಪಡಿಸ್ತೇನೆ. ನಾನು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಯಾವುದೋ ಒಂದು ರಾಜಕೀಯ ಪಕ್ಷ ಸೇರ್ಕೊಂಡು ಆ ಪಕ್ಷದ ಪ್ರತಿನಿಧಿಯಾಗಿ ಇರೋದನ್ನಲ್ಲ ನಾ ಹೇಳೋದು. ಚಳುವಳಿಗಾರನಾಗೇನೆ ಈಗ ದಲಿತ್ ಚಳುವಳಿಯೋ ರೈತ ಚಳುವಳಿಯೋ ಭಾಷೆ ಚಳುವಳಿನೋ, ಚಳುವಳಿಗಾರನಾಗೇನೆ ಈಗ ಫಾರ್ ಎಕ್ಸಾಂಪಲ್ ಪುಟ್ಟಣಯ್ಯ ಅಂತ ಇದ್ರು, ಹೌದು, ನಂಜುಂಡಸ್ವಾಮಿ ಅವರು ಇದ್ರು, ಹೌದು, ಅವರು ರೈತ ಚಳುವಳಿಗಾರರಾಗೇನೆ ರಾಜಕೀಯ ಪ್ರವೇಶ ಮಾಡಿದ್ರು, ರೈತ ಚಳುವಳಿಗಾರರಾಗೇನೆ ಉಳ್ಕೊಂಡ್ರು ಕರೆವರೆಗೂ. ಕರೆಕ್ಟ್, ಕರೆಕ್ಟ್. ಈ ತರ ದಲಿತ ಚಳುವಳಿನಲ್ಲಿ ಸಾಧ್ಯ ಇದೆಯಾ? ಅಲ್ಲ, ಪ್ರಯತ್ನ ಮಾಡಿದ್ರೆ ಸಾಧ್ಯ ಇದೆ ಸರ್. ದಲಿತ ಚಳುವಳಿಯಲ್ಲಿಯೂ ಕೆಲವರು ಪುಟ್ಟಣ್ಣಯ್ಯನವರನ್ನ, ಕೆಲವು ನಂಜುಂಡಸ್ವಾಮಿ ಅವರನ್ನ ನೋಡಬಹುದು. ಆ ಪ್ರಯತ್ನ ನಡೆದಿಲ್ಲ ಅಷ್ಟೇ. ದಲಿತ ಚಳುವಳಿಯಲ್ಲಿ ಇದ್ದುಕೊಂಡು ನೀವು ಇಂಡಿಪೆಂಡೆಂಟ್ ಆಗಿ ಒಬ್ರು ಇಬ್ರು ಶಾಸಕರಾಗೋದು, ಸಂಸದರಾಗೋದು ಸಾಧ್ಯ ಇಲ್ದಿರೋ ವಿಚಾರ ಏನಲ್ಲ. ಅದನ್ನ ಕೆಲವರಾದ್ರೂ ಮಾಡಿ ತೋರಿಸಿದ್ದಾರೆ. ಆದ್ರೆ ಏನಾಗುತ್ತೆ, ಆ ನಿರಂತರವಾದ ಪ್ರಯತ್ನ ಮಾಡುವ ತಾಳ್ಮೆ ಅಥವಾ ಆ ಇದು ಇಲ್ಲದೆ ಇರೋದ್ರಿಂದ ಏನ್ ಮಾಡ್ತಾರೆ, ಯಾವ್ದಾದ್ರು ರಾಜಕೀಯ ಪಕ್ಷ ಸೇರಿ ಅವರು ಬೆಂಬಲಕ್ಕೆ ನಿಲ್ತಾರೆ. ಆದ್ರೆ ಹಾಗ್ ಮಾಡೋದಕ್ಕೆ ಸಾಧ್ಯ ಇದೆ, ಆದ್ರೆ ಅದೊಂದು ರಾಜಕೀಯ ಪಕ್ಷವಾಗಿ ಕಟ್ಟೋದು ಸಾಧ್ಯ ಆಗದೆ ಇರಬಹುದು ಅದನ್ನೇ ಚಳುವಳಿಯನ್ನ. ಆದ್ರೆ ಒಬ್ರು ಇಬ್ರು ಆ ರೀತಿಯ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇದೆ, ಅದೇನು ಖಂಡಿತ ಸಾಧ್ಯ ಇಲ್ಲದೆ ಇರೋ ವಿಚಾರ ಅಲ್ಲ ಸರ್ ನನ್ನ ಪ್ರಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಂತೆ ಮುಂದಿನ ಇನ್ನ 5 ದಿನಗಳು ಕೂಡ ಪ್ರತಿ ಸಂಜೆ 6:30 to 8:30 ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಎಲ್ಲಾ ಚರ್ಚೆಗಳಿಗೆ ಮತ್ತೆ ಕಾರ್ಯಕ್ರಮಕ್ಕೆ ಭಾಗ ಆಗ್ಬೇಕು ಅಂತ ಕೇಳ್ಕೊಳ್ತೇನೆ. ಈಗ ವಂದನಾರ್ಪಣೆ ಸಮಯ. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಹೇಳಿದಂತಹ ಶ್ರೀ ಎಸ್ ಮರಿಸ್ವಾಮಿ ಸರ್ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತೇನೆ. ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಎಲ್ ಹನುಮಂತಯ್ಯ ಸರ್ ಅವರಿಗೂ ಕೂಡ ಹೃದಯ ತುಂಬಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ YSV ದತ್ತ ಸರ್ ಅವರಿಗೂ ಕೂಡ ವಂದನೆಗಳು. ಖ್ಯಾತ ಪತ್ರಕರ್ತರಾದ ಇಂದುದುರ ಹೊನ್ನಪುರ ಸರ್ ಅವರಿಗೂ ಧನ್ಯವಾದಗಳು. ಹಾಗೂ ಡಾಕ್ಟರ್ ವಡ್ಡಗೆರೆ ನಾಗರಾಜ್ ಸರ್ ಅವರು ಕೂಡ ಕಾರ್ಯಕ್ರಮದ ಚರ್ಚೆ ಭಾಗದಲ್ಲಿ ಭಾಗವಹಿಸಿದ್ರಿ ಸರ್, ತಮಗೂ ಕೂಡ ಆತ್ಮೀಯ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ತಮ್ಮೆಲ್ರಿಗೂ ಕೂಡ ವಿನಯಪೂರ್ವಕ ನಮನಗಳನ್ನ ತಿಳಿಸ್ತೇನೆ. ಹಾಗೂ ಬಹುಮುಖ್ಯವಾಗಿ ಟೆಕ್ನಿಕಲ್ ಸಪೋರ್ಟ್ ಟೀಮ್ನ ಶ್ರೀ ವೆಂಕಟೇಶ್ ಪ್ರಸಾದ್ ಸರ್, ಶ್ರೀ MS ರಾಜು ಸರ್ ಹಾಗೂ ಶ್ರೀ KV ರಮೇಶ್ ಸರ್ ಅವರಿಗೂ ಕೂಡ ವಂದನೆಗಳು. ವೆಬಿನಾರ್ನ ನಿರ್ವಹಣೆಯ ಹೊಣೆಯನ್ನ ಹೊತ್ತಿರುವಂತಹ ಶ್ರೀ ಇಂದುದರ ಹೊನ್ನಪುರ ಸರ್, ಶ್ರೀ ವಿಜಯ್ ಕುಮಾರ್ ಮತ್ತು ಅಖಿಲ ವಾಸುದೇವ್ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮಸ್ಕಾರ.